ಇದ್ವಿ. ಅಲ್ಲೋಗೋಣ ಬರ. ಹತ್ರ ಬಂದ್ರೆ ಇವಳು ಸಫ ಗೊತ್ತಾ? ನೀನ್ ಇದಕ್ ಹೋಗ್ತೀನಿ ಅಂದೆ. ನಾವ್ ನಿಜ ಅನ್ಕೊಂಡು ಹೊರಗಡೆ ಕರ್ಕೊಂಡ್ ಬಂದ್ರೆ ನೀನ್ ಹಿಂಗ ಮಾಡೋದು? ಸ್ಟೇಷನ್ ತನಕ ಬಂದು ಇನ್ಸ್ಪೆಕ್ಟರ್ ಗೆ ಈಗ ಮಕ ತೋರ್ತಿ, ಆಮೇಲಿಂದ ಹಾಗ ಹೊರತಾಗು. ಯಾವ ಕಾರಣ ಮರುವಾದಿ ಆಗೊಂಟೋಗಿ? ನೀವೇನಾನ ಬಾಲ ಬಿಚ್ಚಿದ್ರೆ ನೀವು ಸಫ, ಇವಳು ಸಫ. ಏನ ಸಫ ಮಾಡ್ತೀಯ ನನ್ ಮಗನೆ? ಕೇಳ. ಚಂದ ನನ್ ಮಗನೆ, ನನ್ ಮಗನೆ. ಇನ್ಸ್ಪೆಕ್ಟರ್, ನನ್ನ ಒಳಗೆ ಕೂಡ ಬಿಡಿ, ಅವಳು ಕೊಂದು ಬಿಡ್ತಾಳೆ. ಏ ಬೀಗ ಹಾಕ್ಸ್ಕೊಂಡ್ರೆ ಬಿಟ್ಬಿಡ್ತೀನಿ, ಕಂಬೆ ಮುದ್ದು ಕುತ್ತಿಗೆ ಹಾಕಿ ಬಿಡ್ತೀನಿ, ನಮ್ಮ ಅವ್ವನ ಸಫ ಮಾಡ್ತೀನಿ. ಏನು ಬಾರೋ ಬಾರೋ, ಏನ್ ಮಾಡ್ತೀನಿ? ಇದು ಪೊಲೀಸ್ ಸ್ಟೇಷನ್. ಏನು, ಏನ್ ನಿನ್ ಹೆಸರು? ನನ್ನ ಹೆಸರು ರುದ್ರಿ ಸರ್, ರೌಡಿ ರುದ್ರಿ ಸರ್. ಕೈ ಹತ್ರ ಡಿಸ್ಕುಮ್ ಡಿಸ್ಕುಮ್ ಪತ್ರೆ ಥಮಾರ್ ಥಮಾರ್. ಹೋಗಿ ಆ ದಾಂಡ್ಗೆ ಇವಳ ಮನೆಗೆ ನುಗ್ಗದು. ಬಂದ್ಲು ನೋಡಿ ಸರ್, ಸಿಕ್ಕದ್ಲು ನೋಡಿ ಸರ್. ಏ ದಾಂಡಿಗ್ರ, ನೀವೇನ್ರ ಮಾಡ್ತಾ ಇದ್ರಿ? ಸಿನಿಮಾ ನೋಡ್ತಾ ಇದ್ರು. ಏನೋ ಇವನ್ನ ಉಸಾರ ನೋಡ್ಕೋ, ಇವತ್ತೆಲ್ಲ ಕೆಲ್ಸಕ್ಕೆ ಹೋಗ್ದ ಅಟ್ಟಿಲೇ ಇದ್ದೆ, ಒದ್ದಾಡ್ಕೊಂಡ್ ಬಂದೆ. ಲೈಕ್ ಕಳ್ಪಡಿ ಮಗನೆ, ಎಂಕೆ ಎಂಕೆ ಮುರ್ದಾಕ್ ಬಿಡ್ತೀನಿ. ಹೌದು, ನೀ ಏನ್ ಕೆಲ್ಸ ಮಾಡೋದು? ಕೆಲ್ಸ ಏನ್ ಕೆಲ್ಸನಪ್ಪ ಅದು? ದಿವ್ಸಕ್ ಮೂರ್ ಪಿಕ್ಚರ್ ನೋಡ್ತಾನಲ್ಲ, ತಲೆಗೆ ನೋಯಕ್ಕಿಲ್ವಾ? ಟಿಕೆಟ್ ಆಯ್ತಾ? ಇಲ್ಲ, ಆಗೋಯ್ತು. ಬ್ಲಾಕು, ನಮಗೆ ಟಿಕೆಟ್ ಇಲ್ಲ ಅಂತ ಹೇಳ್ತೀಯ? ಟಿಕೆಟ್ ಆಗೋದ್ಮೇಲೆ ನಿನಗೂ ಇಲ್ಲ ಅನ್ನೋದೇ, ನಿಮ್ಮಪ್ಪನಿಗೂ ಇಲ್ಲ ಅನ್ನೋದೇ. ಎಲ್ಲ ಕೂಸೆ, ನಮ್ ಏರಿಯಾಗ್ ಬಂದು ನಮ್ ಮೇಲೆ ಪೈಪೋಟಿ ಮಾಡೋದಿಕ್ಕೆ ಎಷ್ಟು ಪಗರ್ ನಿನಗೆ? ಅಯ್ಯಯ್ಯೋ, ಇದು ನಿಮ್ ಏರಿಯಾನಣ್ಣ, ನಂಗ್ ಗೊತ್ತೇ ಇರ್ಲಿಲ್ಲ. ಬರೀ ಹೋಗುವ ಬನ್ನಿ. ಅಸರಿ, ನೀವೆಲ್ಲ ಒಟ್ಟು ಎಷ್ಟು ಜನ ಇದ್ದೀರಾ? ಸುಮಾರು ಎಪ್ಪತ್ತೆಪ್ಪತ್ತೈದು ಜನ. ಅವ್ರೆ ಎಷ್ಟು ಕೋಸ್ ಆಯ್ತದೆ? 150 ರೂಪಾಯಿ ಆಗುತ್ತೆ. 150? ತಾರಕ್ಲಾಂಟಿ ನನ್ ಮಕ್ಕಳ್ರ, ನಿಮ್ದಿನ ಏರಿಯಾ ನಿಮ್ಮಪ್ಪ ಬಿಟ್ಟಾಗಿದ್ದಂಗ್ ಕಾಣುತ್ತೆ. ಅಂತ್ರಿ ನನ್ ಮಕ್ಕಳ್ರ, ಯಾರ್ದ್ರ ಯಾರಂದ್ರ ಏರಿಯ ಅಯ್ಯೋ, ಹೆಣ್ಣ ಪುಚ್ಚಿ ನನ್ನ ಮಕ್ಕಳ್ರ, ಕಂತ್ರಿ ನನ್ನ ಮಕ್ಕಳ್ರ. ಒಂದ್ ಹೆಣ್ಣುಡುಗಿಗ ಎದ್ಕೊಂಡ್ ಬಂದ್ರಿ? ಹೋಗಿ ಹೊಡೆದ ಹೋಗಿ ಆ ಬೋಳನ್ನು ದಾಂಡಿಗೆ ಕರ್ಕೊಂಡು ಎಳ್ಕೊಂಡ್ ಬಂದ್ರ ಹುಡುಗಿನ. ಹುಡುಗಿ
ಅಲ್ಲಿ ಒಳ್ಳೆ ರಸ್ಪುರಿ ಮಾವಿನಣ್ಣೆ ತೆಗಿದಾಳಲ್ವಾ? ಕೆನ್ನ ನೋಡು, ಟೊಮ್ಯಾಟೋ ಟೊಮ್ಯಾಟೋ ಕಣ್ಣೋಡ್ಲ, ಕಾಳಿ ಮಾಕಾಳಿ ಬರ್ತೀಯ ಅಮ್ಮಯ್ಯ? ಎಲ್ಲಿಗೆ ಅಪ್ಪಯ್ಯ? ನಿನ್ನ ನಮ್ ದಾದ ಒತ್ಕೊಂಬರ ಕೇಳವನೇ. ಹಂಗ ಒತ್ಕೊಂಡಾಗಿ ಒತ್ಕೊಂಡಾಗಿ ಹುಡುಗಿ ಬಹಳ ಸರಿಸಾಗಿದ್ದಾಳೆ. ಮಕ್ಕಳ್ರ ಹೆಂಗಾಯ್ತು ಅಮ್ಮಗೆ? ಅಂಥ
ನಾನಲ್ಲ, ಇಂಥ ಹೆಣ್ಣು ಬೇರೆ ಹುಟ್ಟಿಲ್ಲ, ಇನ್ನು ಹುಟ್ಟೋದು ಇಲ್ಲ. ಎದುರು ಬಿದ್ದರೆ ಕೈ ಕಾಲು ಬಂದು ಉಳಿಯೋಲ್ಲ, ಎದುರು ಬಿದ್ದರೆ ಕೈ ಕಾಲು ಬಂದು ಉಳಿಯೋಲ್ಲ. ಅಂಥ ಇಂಥ ಹೆಣ್ಣು ನಾನಲ್ಲ, ಇಂಥ ಹೆಣ್ಣು ಬೇರೆ ಹುಟ್ಟಿಲ್ಲ, ಇನ್ನು ಹುಟ್ಟೋದು ಇಲ್ಲ. ಬಂದ್ರಾ
ಹೆಂಗ್ ಹೋಗ್ತಾ ಇದ್ಯಾ? ಪಕ್ಕ ಹೆಂಗಸ್ನವ್ರೆ ಅಂತ ಬಲ್ಜೋರ್ ಮಾಡ್ತಾ ಇದ್ಯಲ್ಲ. ಏ ನಿನ್ ಮೀಸೆಗಷ್ಟ್ ಕಳ್ಳಿ ಆಲುಯ್ಯ, ಬಾಲ ಗನ್ಸಾಗಿದ್ರೆ ಏನೇ ಏನೇ ಮಾಡ್ತೀಯಾ? ಇಟ್ಕೊಳ್ರೆ, ಏನೇ ಮಾಡ್ತೀಯಾ? ಬಿಡ್ರೆ ಬಿಟ್ರೆ ಇಟ್ಕೊಳ್ರೆ. ಏನ್ ಮಾಡ್ತೀಯಾ? ಅಂಚಗಡ್ಡಿ ನನ್ನ ಮಗನೇ, ಇವ್ರ ಬುಳ್ಳೆ ಬಿಸ್ತಿರ್ ಕಾಯಿಸ್ದಂಗೆ ನಿನ್ ಬುಳ್ಳೆಗೂ ಬಿಸ್ತಿರ್ ಕಾಯಿಸ್ಬಿಡ್ತೀನಿ. ಬಾಳ ಹತ್ರಕ್ಕೆ ಬಾಳ ಅಂದ್ರೆ ಸೋಡಾ ಸೋಡಾ ಹಲೋ. ಹಾ ಅಣ್ಣ ಊರಲ್ಲಿಲ್ಲ. ಹೌದು, ಬಿಸ್ನೆಸ್ ವಾಗಿ ಬಾಂಬೆಗೆ ಹೋಗಿದ್ದಾನೆ. ಕಮಿಂಗ್. ಹಾಯ್. ಗುಡ್, ವೆರಿ ಗುಡ್, ಯು ಆರ್ ಬ್ಯೂಟಿಫುಲ್. ರಾಣಿ, ಯಾಕೆ ಇಲ್ಲಿ ನಿಂತಿದ್ದೀ? ಏನಾಯ್ತು? ನನ್ನ ಮೇಲೆ ಕೋಪನಾ? ಮಾತಾಡು ಡಾರ್ಲಿಂಗ್. ನನ್ಗೂ ಜಗದೀಶ್ನಿಗೆ ಮದ್ವೆ ಮಾಡಿಸ್ತೀನಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ಸಿಗೋ ಹಾಗೆ ಮಾಡ್ತೀನಿ ಅಂತ ಆಸೆ ತೋರಿಸಿ ಈಗ ಅವನ ಜೊತೆಲಿ ಯಾವ್ದು ತರ್ಲೆ ಹುಡುಗಿರನ್ನೆಲ್ಲ ಕಳಿಸ್ತಿದ್ಯಲ್ಲ, ಇದು ನ್ಯಾಯನಾ ಧರ್ಮನಾ? ಮೈ ಡಾರ್ಲಿಂಗ್, ಆ ಮಂಕ ನನ್ನ ಮಗನಿಗೆ ಒಬ್ಬ ಸಿಸ್ಟರ್ ಇದ್ದಾಳೆ, ಅವಳನ್ನ ಮೊದಲು ಯಾವನಿಗಾರ ಗಂಟಾಕಿ ಮನೆಯಿಂದ ಹೊರಗೆ ಹಾಕ್ಬೇಕು. ನನ್ನ ಸಿಸ್ಟರ್ ಅಂತ ನಿನ್ನ ಅವನಿಗೆ ಇಂಟ್ರೊಡ್ಯೂಸ್ ಮಾಡಿ. ಅವನ ಅರಮನೆಗೆ ನೀನ್ ರಾಣಿ, ನನ್ನ ಭಾಗಕ್ಕೆ ಅವನ ಖಜಾನೆಯಿಂದ ಹಣ ಹರಿದು ಬರೋದಕ್ಕೆ ಒಂದು ಒಳ್ಳೆ ಓಣಿ. ಹೇಗಿದೆ ಪ್ಲಾನ್? ಓ ಶ್ಯಾಮ್ ಶ್ಯಾಮ್. ಅವರಿಬ್ರು ಬಾಯಿ ಬಿಟ್ರ? ಅವನೇನ್ ಮಾಡಿದ್ರು ಬಾಯಿ ಬಿಡಲ್ಲ ಅಂತ ಸರ್. ಕರ್ಕೊಂಡ್ ಬಾ ದಾಂಡಗನ್ನ. ಕದ್ದು ಮಾಲೆ ಎಲ್ಲಿಟ್ಟಿದ್ದು ಹೇಳು. ಕದ್ದಿದ್ರಲ್ವ ಹೇಳಕ್ಕೆ? ನನ್ ವಿಷಯ ನಿನ್ಗಿನ್ನು ಗೊತ್ತಿಲ್ಲ. ನನ್ಗೇನಾದ್ರೂ ಕೋಪ ಬಂದ್ರೆ ಆ ದೇವ್ರು ನಿನ್ನ ಕಾಪಾಡಲ್ಲ. ಸುಮ್ಮನೆ ಸತಾಯಿಸ್ತಿ ಎಲ್ಲಿಟ್ಟಿದೀಯ ಹೇಳು. ಗೊತ್ತಿಲ್ಲ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಅವನಲ್ಲಿದ್ದಾನ? ಇವನಾಗ ಅವನು ತಕರಾರು ಮಾಡ್ತಿದ್ದ ಸರ್, ಒಳಗೆ ಹಾಕಿದ್ದೀನಿ. ಸ್ಟೇಟ್ಮೆಂಟ್ ಬರ್ಕ. ಒಂದ್ ಲೋಟ ನೀರ್ ಕೊಡಪ್ಪ. ಏ, ಈ ಹುಡುಗಿನ ಯಾಕೆ ಕರ್ಕೊಂಬಂದೆ? ಇವಳು ಹುಡುಗಿನ ಏನದ? ಇವಳು ಬ್ಲಾಕ್ ಮಾರ್ಕೆಟ್ ನಲ್ಲಿ ಸಿನಿಮಾ ಟಿಕೆಟ್ ಮಾಡ್ತಿದ್ಲು. ಹೌದಾ? ಬ್ಲಾಕ್ ಗೊತ್ತಿಲ್ಲ, ವೈಟ್ ಗೊತ್ತಿಲ್ಲ. ಇದು 2 ರೂಪಾಯಿ ಟಿಕೆಟ್ ನಾ 4 ರೂಪಾಯಿ ಮಾರ್ದ ಅಷ್ಟೆ. 2 ರೂಪಾಯಿ ಕೊಂಡ್ಕೊಂಡ್ 4 ರೂಪಾಯಿ ಮಾರೋದು ಎಷ್ಟು ದೊಡ್ಡ ತಪ್ಪು ಅಂತ ನಿನಗೆ ಗೊತ್ತಿದ್ಯಾ? ಯಾರು ಮಾಡ್ಬಾರ್ದು ಕೆಲಸ ನಾನು ಮಾಡ್ಬಿಟ್ನೇನೋ. ಅಲ್ಲ ಕರಣ, ಈ ಪ್ರಪಂಚದಲ್ಲಿ ಯಾವ ನಿಯತ್ತಿರೋ ನನ್ನ ಮಗ ತಗೊಂಡ್ ಬೆಳಗ್ಗೆ ಮಾಲ್ ಮಾಡ್ತಾನೆ ಇವಳು. ಈ ಪ್ಯಾಟ ತುಂಬಾ ಅಂಗಡಿ ಅವಲ್ಲ, ಅವರೆಲ್ಲಾ ನೀ ಹೇಳ್ದಂಗ್ ಮಾರ್ಬಿಟ್ರೆ ಅವ್ರ ಹೆಂಡತಿ ಮಕ್ಳು ಸಾಕ್ದಂಗೆನೆ. ಅಂಗಡಿ ವಿಷಯ ಬೇರೆ, ನಿನ್ ವಿಷಯ ಬೇರೆ.
ಅದೆಂಗ್ ಬೇರೆ ಆಯ್ತದೆ ಎಂತ? ಅವ್ರೇನ್ ಗಿರಾಕಿ ಹುಡುಕೊಂಡು ಅಲಿಬೇಕಾಗಿಲ್ಲ, ಕೂತ ಕುಂತಿರ್ತಾರೆ. ನಾವು ಗಿರಾಕಿ ಹುಡುಕೊಂಡು ಅಲಿಬೇಕು. ಎರಡು ಪನ್ನಾಕ ರೂಪಾಯಿ, ಎರಡು ಪನ್ನಾಕ ರೂಪಾಯಿ ತಗೊಳ್ಳಿ 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 ಅಂತ. ಸಾಕ್ ನಿಲ್ಸ, ಸಾಕ್ ನಿಲ್ಸ. ಏನದು ಟಿಕೆಟು? ಇನ್ನ ಎಷ್ಟು ಟಿಕೆಟ್ ಇಟ್ಟಿದ್ದಿ? ಮಸ್ತಾಗಿತ್ತೀವಿ ನೋಡ್ತೀನಿ ಅಣ್ಣ, ಬಹಳ ಚೆನ್ನಾಗಿ ಪಿಕ್ಚರು ನೋಡಿ. ನಿಂಗೆ ಆದ್ರೆ ಎರಡು ರೂಪಾಯಿ ಟಿಕೆಟ್ನ ಎರಡೂವರೆ ಕೊಟ್ಬಿಡ್ತೀನಿ, ಬಟ್ಟು. ಕೊಡಿ ಅಂತೆ, ಮೊದಲು ಟಿಕೆಟ್ ಕಳ್ತೀಗಿ. ನೋಡಿದ್ರ ಸಾರ್, ಮೈ ಮೇಲೆ ಒಂದ್ ಟಿಕೆಟ್ ಬೂತ್ ನೇ ಹ್ಯಾಕ್ ಸೆಟಪ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಈ ತಪ್ಪಿಗೆ ಶಿಕ್ಷೆ ಏನು ಅಂತ ಗೊತ್ತಾ? ಏ ಇದ ಮಹಾ ದೊಡ್ಡ ತಪ್ಪಣ್ಣ, ಸೀಮೆಣ್ಣೆಗೆ ನೀರ್ ಹಾಕ್ತಾರ, ಅಕ್ಕಿ ಕಲ್ ಬರ್ಸ್ತಾರೆ, 5 ರೂಪಾಯಿ ಸಕ್ಕರೆ 10 ರೂಪಾಯಿ ಮಾರ್ತಾರೆ, ಆಸ್ಪತ್ರೆಯಿಂದ ಬಡಿಕೊಂಡು 50 ಪೈಸೆ ಬಣ್ಣದಿರ್ಗೆ 2 ರೂಪಾಯಿ ತಗೊಂತಾರಲ್ಲ, ಅದಕ್ಕಿಂತ ದೊಡ್ಡ ತಪ್ಪ ಇದು. ಅಲ್ಲಣ್ಣ, ನಾನೇನಾದ್ರು ಬಡವ್ರ ಹೊಟ್ಟೆ ಮೇಲೆ ಹೊಡೆದ್ನ ಇಲ್ಲ ಸುಲಿಗೆ ಮಾಡಿದ್ನ? 2 ರೂಪಾಯಿ ಟಿಕೆಟ್ನ 4 ರೂಪಾಯಿ ಅಂತ ಅಷ್ಟೇ. ಅದನ್ನ ತಗೊಳೋರ ಹೇಳು, ಒಟ್ಟಿಗೆ ತಿಳಿದವರ ಇಲ್ಲ ಅರ್ಕಲ್ ಬಟ್ಟೆ ಹಾಕೊಂಡ್ ಬಂದಿರೋರ? ಗಡದ್ದ ಗುಂಡಾಕೊಂಡು ಶೋಗಿ ಒಂದ್ ಹೆಣ್ ಕರ್ಕೊಂಡ್ ಬರ್ತಾರ ನೋಡು, ಅವರು ತಗೊಳ್ಳೋದು. ಬಾಟ್ಲಿಗೆ 10 ಅನ್ನೋದ ಕೊಡೋ ಜನ ಈ ಬಡವೆಗೆ 2 ರೂಪಾಯಿನ ಕೊಡ್ಲಾರ? ಇದು ಕೋರ್ಟ್ ಅಲ್ಲ, ಪೊಲೀಸ್ ಸ್ಟೇಷನ್. ಏ ಕೂತ್ಕೊಳ್ಳಯ್ಯ, ನೀನ್ ಒಬ್ನೇ ಕಂಡ್ರ ಕೋರ್ಟ್, ಕೋರ್ಟ್ ಅಲ್ಲಿ ಕಟ್ಕಡ ಇರಕ್ಕಿಲ್ವಾ, ಲಾಯರ್ ಇರಕ್ಕಿಲ್ವಾ? ಓ ದೊಡ್ಡ ಮನ್ಸ ಬಂದ್ಬಿಟ್ಟ ನಂಗೆ ಹೇಳಕ್ಕೆ. ರುದ್ರಮ್ಮ, ನೀನ್ ಏನೇ ಹೇಳು, ನೀನ್ ಮಾಡಿರೋ ತಪ್ಪು, ಇನ್ಮೇಲೆ ಇಂತ ತಪ್ಪು ಮಾಡೋದಿಲ್ಲ ಅಂತ ಹೇಳು. ಬೇಕಾದ್ರೆ ಆಮೇಲೆ ನಾನು ಹೆಂಗಣ್ಣ ಮಾಡಲ್ಲ ಅಂದ್ಲಿ, ನಿನ್ ಜಬರ್ದಸ್ತಿಗೆ ಎದ್ರಕೊಂಡು ಮಾಡಲ್ಲ ಅಂದು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕಂಡ್ಲಿ. ನೋಡ, ಹೀಗೆಲ್ಲ ಮಾತಾಡಿದ್ರೆ ಆಗೋದಿಲ್ಲ, ಆಮೇಲೆ ಕೇಸ್ ಫೈಲ್ ಮಾಡಿ ಕೋರ್ಟ್ ಕಳಿಸ್ಬೇಕಾಗತ್ತೆ. ಹೇಳ್ಕೊಂಡು ಹೋಗ್ಬಿಡು, ಅಲ್ಲಿ ಜುಲ್ಮಾನೆ ಹಾಕ್ತಾರೆ. ಬಿಟ್ಟಿ ಬಿದ್ದಿನ ಜುಲ್ಮಾನೆ ಕಟ್ಟಕ್ಕೆ ಕಟ್ಟಲ್ಲ ಅಂದ್ರೆ ಜೈಲಿಗೆ ಕಳಿಸ್ತಾರೆ. ಅಷ್ಟೇ ತಾನೇ, ಸಾಯ ಗಂಟ ಅಲ್ಲ ಇಟ್ಕೋತಾರೆ, ಒಂದ್ 4 ದಿವಸ ವ್ಯಾಪಾರ ಇಲ್ಲ ಅನ್ಕೋತೀನಿ ಅಷ್ಟೇ. ನಿನ್ಗೆ ನಿನ್ಗೆ ಹೀಗೆಲ್ಲ ಹೇಳಿದ್ರೆ ಬುದ್ಧಿ ಬರೋದಿಲ್ಲ. ಲೈ ಇವಳು ಲಾಕ್ ಅಪ್ಗೆ ಹಾಕೋ. ಎಸ್ ಸರ್. ನಿನಗ್ ಬೇಕಾದವ್ರು ಯಾರಿದ್ದಾರೆ? ಯಾಕೆ ಜಾಮೀನ್ ಕೊಟ್ಟು ಬಿಡಿಸ್ಕೊಂಡು ಹೋಗೋದಕ್ಕೆ? ತೊಂಚಿಕೊಪ್ಪಲ್ ಕೇರಿಲಿ ನಮ್ಮ ಅಟ್ಟಿತ ಹೋಗ್ ಕೇಳು, ಅಲ್ಲಿರೋ ಐಕ್ಲೆಲ್ಲ ಹಿಂದಿಂದ ಬಂದ್ಬಿಡ್ತವೆ. ಯಾರು ಯಾರದು? ರುದ್ರಮ್ಮನ ಮನೆ ಇದೇನಾ? ಹೌದು. ನೀನ್ಯಾರಪ್ಪ? ನಾನು ಪೊಲೀಸ್ ಇನ್ಸ್ಪೆಕ್ಟರ್. ಪೊಲೀಸ್ನೋರ? ರುದ್ರಮ್ಮ ನಿಮ್ಗೇನಾಗ್ಬೇಕು? ನನ್ ಮಗಳು ಕಣಪ್ಪ. ಯಾಕೋ ಈಟತ್ತಾದ್ರೂ ಅವಳು ಇನ್ನು ಅಡ್ಡಿಗೆ ಬಂದಿಲ್ಲ ಕಣಪ್ಪ. ಅವಳು ಬರಲ್ಲ. ಯಾಕಪ್ಪ? ಬ್ಲಾಕ್ ಮಾರ್ಕೆಟ್ ನಲ್ಲಿ ಟಿಕೆಟ್ ಮಾರ್ತಿದ್ಲು ಅಂತ ಅವಳ ಮೇಲೆ ಕೇಸ್ ಮಾಡಿದೆ. ಕೋರ್ಟ್ಗೆ ದಂಡ ಕಟ್ಟಿದ್ರೆ ಅವಳು ಬಿಡುಗಡೆ ಆಗುತ್ತೆ, ಇಲ್ಲದೆ ಇದ್ರೆ ಜೈಲಿಗೆ ಕಳಿಸ್ಬೇಕಾಗುತ್ತೆ. ಅಯ್ಯೋ, ಆಯ್ಕೊಂಡ್ ತಿನ್ನೋ ಕೋಳಿ ಕಾಲ್ ಮರಿ ಬೇಡ ನನ್ ದೇವ್ರೆ. ಅವಳು ಏನ್ ತೆಪ್ಪ ಮಾಡಿದ್ರು ಈ ಕುರುಡಿಗೋಸ್ಕರ? ಈ ಕಸಬ್ ನಮಗ್ ಬೇಡವೇ ತಾಯಿ, ಏನಾದ್ರೂ ಕೂಲಿ ನಾಲಿ ಮಾಡುವಂತ ಹೇಳಿ ಹೇಳಿ ನನ್ ಗಂಟ್ಲು ಒಣಗೋಯ್ತು. ಕೂಲಿ ನಾಲಿ ಮಾಡಿದ್ರು ಬರೋ ಹಣ ಒಪ್ಪ ತೋಟ ಸಾಕಾಗಕ್ಕಿಲ್ಲ ಅಂತ ಅಟ್ ಮಾರ್ತನ ಮಾಡ್ತಾಳಪ್ಪ. ಹಾಗಂತ ಅನ್ಯಾಯದಲ್ಲಿ ದುಡ್ಡು ಸಂಪಾದನೆ ಮಾಡೋದಕ್ ನೋಡಿದ್ರೆ ಸರ್ಕಾರ ಸುಮ್ಮನಿರುತ್ತ? ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕಮ್ಮ. ಅಯ್ಯಯ್ಯೋ, ಹೊಟ್ಟೆ ತುಂಬಾ ತಿನ್ಬೇಕು, ಸೋಕಿ ಮಾಡ್ಬೇಕು ಅಂತ ನನ್ ನೋಡಪ್ಪ, ನನ್ಗೆ ಆಪರೇಷನ್ ಮಾಡಿದ್ರೆ ಕಣ್ ಬರ್ತೈತೆ ಅಂತ ಡಾಕ್ಟರ್ ಹೇಳವರಂತೆ. ಅದಕ್ಕೆ ತುಂಬಾ ಹಣ ಖರ್ಚಾಯ್ತೈತೆ, ಬೇಡ ಬೇಡ ಅಂತ ನಾಲ್ಗೆ ಕಿತ್ಕೊಂಡೆ. ನನ್ ಮಾತು ಕೇಳದೆ ಜೇನ್ ಕೂಡಿಟ್ಟಂಗ್ ಕೂಡಿಡ್ತಾವಳು ಅಣ್ಣ. ಈ ಪಾಪಿ ಕಣ್ ಬಂದು ಏನಾಗ್ಬೇಕಾಗಿದೆ ಹೇಳು? ಈ ಮನೆಗೆ ಅವಳೇ ದಿಕ್ಕು. ಅವಳನ್ ಜೈಲಿಗೆ ಕಳಿಸ್ಬಿಟ್ಟು ನನ್ನ ತಬ್ಲಿ ಮಾಡ್ಬಿಡ್ಬೇಡ, ತಬ್ಲಿ ಮಾಡ್ಬೇಡ. ರುದ್ರಿ, ನಿಮ್ಮನೆ ಹುಡುಗಿ ನೀನ್ ಮಡ್ಬಿಡ್ತಾಳು ಅಂತ ತಿಳ್ಕೊ. ನೀನು ನನ್ ಮಗನಂಗೆ, ನಿನ್ ತಂಗಿ ಏನಾದ್ರು ತಪ್ಪು ಮಾಡಿದ್ರೆ ಕ್ಷಮಿಸ್ತಿರ್ಲಿಲ್ವಾ? ಹಂಗೆ ಅಂತ ಕ್ಷಮಿಸ್ಬಿಡಪ್ಪ. ಒಂದ್ ಕೆಲ್ಸ ಮಾಡ್ತೀಯಪ್ಪ, ಏಣಂಜುಲ್ ಮನೆ ಕಟ್ಟಿ
ನಮ್ ರುದ್ರೇನ್ ಬಿಡಿಸ್ಬಿಡಪ್ಪ. ಇದು ನಿನ್ ಕೈಗಳಲ್ಲ, ಕಾಲ್ಗಳು ಕಣಪ್ಪ, ಕಾಲ್ಗಳು. ನಮ್ ರುದ್ರೇನ್ ಬಿಡಿಸ್ಬಿಡಪ್ಪ, ನಮ್ ರುದ್ರೇನ್ ಬಿಡಿಸ್ಬಿಡು, ನಮ್ ರುದ್ರೇನ್ ಬಿಡಿಸ್ಬಿಡಪ್ಪ. ಹೌದಾ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಏನಪ್ಪ ಚಿಕ್ಕಣ? ಏನಿಲ್ಲ ಸರ್. ಅಯ್ಯೋ ಯಾಕೆ ಹೇಳ್ತೀಯ ಮತ್ತ ಅವನು ಬಂದು ಏನಂತ ಹೇಳಿದ? ಏನಮ್ಮಣ್ಣೆ ಕರ್ಕೊಂಡಿ ಪೊಲೀಸ್ ಸ್ಟೇಷನ್ಗೆ? ಯಾಕೆ? ನಾ ಅಪರಾಧ ಕಟ್ಟಲಿಲ್ಲ. ಯಾರು ಹೇಳ್ದು? ಇನ್ಸ್ಪೆಕ್ಟರ್ ನನ್ನ ಹತ್ರ ದುಡ್ಡು ಕೊಟ್ಟು ಕಟ್ಸಿದ್ರಲ್ಲ. ಇಲ್ಲಂದೆ? ಹೌದು. ಇನ್ಸ್ಪೆಕ್ಟರ್ ಕಟ್ಟದ ಯಾಕೆ? ಅವ್ರನ್ನ ಕೇಳು. ಕೃಷ್ಣ ಎಸ್ತ ರುದ್ರಮ್ಮ, ಏನ್ ಸಮಾಚಾರ? ನಾನು ಯಾರು? ರುದ್ರಮ್ಮ. ನೀನು? ನಾನು. ಏನ್ ಕೆಲಸ ಮಾಡ್ತಾ ಇದೀಯ? ಪೊಲೀಸ್ ಇನ್ಸ್ಪೆಕ್ಟರ್. ಗೊತ್ತೈತೆ, ನನಗೂ ನಿನಗೂ ಏನ್ ಸಂಬಂಧ? ಏನ್ ಏನ್ ವಿಷಯ? ನಾನ್ ಕೇಳ್ತಾ ಇವನಿ, ನನಗೂ ನಿನಗೂ ಏನ್ ಸಂಬಂಧ ಐತೆ ಅಂತ. ಸಂಬಂಧ ಎಲ್ಲ ಇದ್ದೋಳ್ನ ಟೇಷನ್ ಕರ್ಕೊಂಡೋದೆ, ತಪ್ಪ ಮಾಡ್ದೆ ಅಂತ ಕೇಸ್ ಹಾಕಿಸ್ದೆ, ಕೋರ್ಟ್ ಕರ್ಕೊಂಡೋದೆ, ಜುಲ್ಮಾನೆ ಹಾಕಿಸ್ದೆ. ಅದು ನನ್ನ ಡ್ಯೂಟಿ. ಅದೇ ನಿನ್ ಡ್ಯೂಟಿ ಹಣ ಕಟ್ಟದು, ಯಾರ ಡ್ಯೂಟಿ ಅಂತ? ಅದು ನಿನ್ ಡ್ಯೂಟಿ. ಹಂಗಾರೆ ನೀ ಯಾಕೆ ಕಟ್ಟದೆ? ಜುಲ್ಮಾನೆ ಕಟ್ಟೋದಿಲ್ಲ, ಜೈಲಿಗೆ ಹೋಗ್ತೀನಿ ಅಂತ ಅವತ್ತು ಹೇಳ್ದೆ. ಅವತ್ತೇನು, ಇವತ್ತು ಹೇಳ್ತೀನಿ. ನಾನ್ ಜೈಲಿಗೆ ಹೋದ್ರೆ ನಿನಗೇನು ಅಂತ? ಅಲ್ಲ, ಜುಲ್ಮಾನೆ ಹಾಕ್ತವ್ರಿಗೆಲ್ಲ ಹಣ ಕಟ್ತಾ ಇದ್ರೆ ಬರೋ ಸಂಬಳ ಎಲ್ಲ ಕೋರ್ಟ್ ಕಟ್ಟಿ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋತೀಯೇನು? ಓ, ಎಲ್ಲಾರ್ಗೂ ನಾನು ಯಾಕೆ ಜುಲ್ಮಾನೆ ಕಟ್ಲಿ? ಏನೋ ಪಾಪ ಅಂತ. ಅದೇ ಅದೇ ನಾ ಕೇಳ್ತಾ ಇರೋದು, ಯಾಕ ಪಾಪ, ಏನ್ ಪಾಪ ಅಂತ. ರುದ್ರಿ, ನಿಮ್ಮಮ್ಮ ಕಣ್ಣಿಲ್ದೇ ಇರೋ ಹಿಂಗ್ಸು, ನೀನ್ ದುಡಿಬೇಕು, ಅದ್ರಲ್ಲಿ ನಿಮ್ಮಿಬ್ರು ಹೊಟ್ಟೆ ಬಟ್ಟೆಗಾಗ್ಬೇಕು, ನಿಮ್ಮ ಅಮ್ಮನ ಕಣ್ಣಿನ ಆಪರೇಷನ್ ಬೇರೆ ದುಡ್ಡು ಕೂಡಿ ಇಡ್ಬೇಕು. ಹೀಗಿರ್ಬೇಕಾದ್ರೆ ಕೋರ್ಟ್ಗೆ ಎಲ್ಲಿಂದ ಹಣ ಕಟ್ತೀಯ? ಅದಕ್ಕೆ ಅಯ್ಯೋ ಪಾಪ ಅನ್ನಿಸ್ತು ಕಟ್ಟದೆ. ನಾನು ಅದನ್ನೇ ಕೇಳ್ತಾ ಇದ್ದೀನಿ, ಯಾಕೆ ಆ ಅಯ್ಯೋ ಪಾಪ ಅಂತ? ಯಾಕೆಂದ್ರೆ ನಾನ್ ಮನುಷ್ಯ. ಓ, ನನಗ್ ಗೊತ್ತಿರ್ಲಿಲ್ಲ. ರುದ್ರಿ, ಗೋಲ್ಕ ತಗೊಂಡೋಗು. ತಗೊಳಕಿಲ್ಲ, ತಗೊಳಕಿಲ್ಲ. ಇನ್ನೊಬ್ರ ಹಣ ನನ್ ಬೇಕಾಗಿಲ್ಲ. ನಾನು ಇದನ್ನ ಸಾಲ ಅಂತ ನಿನ್ ಕೊಟ್ಟಿರ್ಲಿಲ್ಲ. ಅದೇ ಮತ್ತೆ ಪುಕ್ತಟ್ಟೆ ಕೊಡಕ್ಕೆ ನೀನ್ ಯಾರು ಅಂತ? ನಾನು ನಿಮ್ಮಣ್ಣ. ಅಣ್ಣ ಅಣ್ಣ ಅಂತಂದೆ. ನೀನವತ್ ಸ್ಟೇಷನ್ಗೆ ಬಂದಿದ್ದಾಗ ಏನಣ್ಣ ಹೋಗಣ್ಣ ಬಾರಣ್ಣ ಅಂತಿದ್ದೆ. ನೀನೇನೋ ಮಾತಿನ ವರ್ಸೆಗೆ ಹಾಗೆ ಹೇಳಿರ್ಬಹುದು, ಆದ್ರೆ ನನಗ್ ಹಾಗನ್ನಿಸ್ಲಿಲ್ಲ. ಮಾತಿನಲ್ಲಿ ಹೊರಟತನ ಇದ್ರು, ಅದರಲ್ಲಿ ಆತ್ಮೀಯತೆ ಇತ್ತು, ಸ್ನೇಹ ಇತ್ತು, ಸರಳತೆ ಇತ್ತು. ಮಾಡೋ ಕೆಲಸ ತಪ್ಪಾಗಿದ್ರು, ಉದ್ದೇಶ ಒಳ್ಳೇದಾಗಿತ್ತು. ನನಗೆ ಗೊತ್ತಿಲ್ಲದ ಹಾಗೆ ವಾತ್ಸಲ್ಯ ಒಪ್ಪಿತು. ನಾನು ನಿಮ್ಮಮ್ಮನ್ ನೋಡೋದಕ್ಕೆ ಹೋಗಿದ್ದಾಗ ನೀನು ನನ್ನ ಮಗ ಇದ್ದ ಹಾಗೆ ನಿನ್ ತಂಗಿ ತಪ್ಪು ಮಾಡಿದ್ರೆ ಅವಳನ್ನ ಕ್ಷಮಿಸ್ತಿರ್ಲಿಲ್ವಾ ನೀನು ಅಂತ ಕೇಳಿದ್ರು. ಅದಕ್ಕಾಗಿ ಇದನ್ನ ಮಾಡಿದೆ. ಅಣ್ಣ, ನನ್ನ ವಿಷಯ ನಿಂಗಿನ್ನು ಗೊತ್ತಿಲ್ಲ. ನಾನು ರೌಡಿ, ಜಗಳಗಂಟಿ, ದಿನ ಸೋಡಾ ಬಾಟ್ಲಿ ಹೊಡೆದಾಡೋಳು. ನನ್ ಮೇಲೆ 100 ಕಂಪ್ಲೇಂಟ್ ಬರ್ತವೆ. ನೋಡು, ನೀನ್ ಸಂಬಂಧ ಇಕ್ಕೊಂಡ್ಬಿಟ್ಟೆ, ನಿಂಗೂ ನೆಮ್ಮದಿ ಇರಕ್ಕಿಲ್ಲ, ನಂಗೂ ನೆಮ್ಮದಿ ಇರಕ್ಕಿಲ್ಲ. ರುದ್ರಿ, ತಂಗಿ ಸುಖವಾಗಿರ್ಲಿ ಅಂತ ಅಣ್ಣ ಬಯಸೋ ಹಾಗೆ ಅಣ್ಣ ನೆಮ್ಮದಿಯಾಗಿರ್ಲಿ ಅಂತ ತಂಗಿ ಬಯಸೋದು ಸಹಜ ತಾನೆ. ನೀನ್ ನನ್ ತಂಗಿ ಅಂದ್ಮೇಲೆ ನನ್ನ ನೆಮ್ಮದಿ ಕೆಡಿಸುವಂತ ಕೆಲಸ ನೀನ್ ಮಾಡ್ತೀಯ? ಸೇರು ಮೆಲ್ಲಿಗ್ ಮಾತ್ನಾಗೆ ನನ್ ಕೈ ಕಾಲು ಕಟ್ಟಾಕ್ಬೇಕು ಅಂತ ಇದ್ಯಾ? ವಾಗಣ್ಣ. ರುದ್ರಿ, ಗೋಲ್ಕ ತಗೊಂಡು ಹೋಗು ಅಂತ ಯಾರು ಹೇಳ್ತಾ ಇರೋದು? ತಗೊಂಡು ಹೋಗ್ತೀಯ ಅಲ್ವೋ? ನಾನು ನಿನ್ನ ಅಣ್ಣನ ಕೇಳ್ತಾ ಇದ್ದೀನಿ, ತಗೊಂಡು ಹೋಗು. ಐ ಸಿ, ನಿನಗ ಅಣ್ಣ ಅನ್ನಿಸ್ಕೊಳ್ಳೋ ಯೋಗ್ಯತೆ ನನಗಿದ್ರೆ ಗೋಲ್ಕ ತಗೊಂಡು ಹೋಗು. ಏನಲ್ಲ ನೀನು, ನೀನಿಲ್ಲಿ ನಾನಿಲ್ಲಿ, ನಿನ್ ಚಿನ್ನ ನನ್ ಮಣ್ಣು, ನೀನು ಗೋಪುರದಾಗಿರೋ ಕೆಲಸ, ನಾನು ತಿಪ್ಪೆ ಮೇಲಿರೋ ಕೆಲಸ, ನಾನು ನೀನು ಒಂದೇನಾ? ರುದ್ರಮ್ಮ,
ವಿಶ್ವಾಸಕ್ಕೆ ಪ್ರೀತಿಗೆ ಅಂತ ಸ್ಥಿತಿ ಬರೋದಿಲ್ಲ. ಮನ್ಸು ಒಪ್ಕೊಂಡ್ರೆ ಮುಗೀತು. ಅದು ನಿಮ್ಮ ಅಮ್ಮನ ಕಣ್ಗೋಸ್ಕರ ಇಟ್ಟಿರೋ ಹಣ, ತಗೊಂಡ್ ಹೋಗು. ಅಮ್ಮ ನಾನೇನ್ ಬರ್ತೀನಿ. ಅಣ್ಣ ಅಣ್ಣ, ನಾನೇನಾದ್ರೂ ಟೆಪ್ ಮಾಡಿದ್ರೆ ನನ್ನ ಕ್ಷಮಿಸ್ಬಿಡು. ಚೆನ್ನಾಗಿ ತಲೆ ಬಾಚ್ತಾ ಇದೀಯಾ? ಕರಣಿ ಮುಂದೆ ಕೂರಿಸಲ್ವಾ ತಲೆ ಬಾಚೋದು? ಹೋಗು, ಕರಣಿ ಮುಂದೆ ಬರ್ತಾಳೆ, ಆಮೇಲೆ ತಲೆ ಬಾಚುವಂತೆ. ಏನಮ್ಮ ಲಲಿತಾ, ಏನ್ ಕತೆ ಓದ್ತಾ ಕೂತ್ಬಿಟ್ಟೆ? ಅಣ್ಣ ಬರ್ಲಿಲ್ವಾ? ಅದ್ಯಾವ್ದೋ ಕಲ್ಕತ್ತಾಗ ಟಿಕೆಟ್ ಬುಕ್ ಮಾಡ್ಬೇಕಾಗಿತ್ತು, ಅದಕ್ಕೆ ಹೋದ. ಅಲ್ಲ, ಬಾಂಬೆ ಅಂತೀರಾ, ಡೆಲ್ಲಿ ಅಂತೀರಾ, ಕಲ್ಕತ್ತಾ ಅಂತೀರಾ, ಹೀಗೆ ವಾರಕ್ಕೊಂದು ನೂರು ಸುತ್ತಾ ಇರ್ತೀರಲ್ಲ, ಅದೇನ್ ವ್ಯಾಪಾರ ಮಾಡ್ತೀರಾ ನೀವಿಬ್ರು ಸೇರಿ? ಆ ಗುಟ್ಟನ್ನ ಹೇಳ್ಬೇಕು ಅಂತಲೇ ಅವನ ಕೈ ಬಿಟ್ಟು ನಾನು ಇಲ್ಲಿಗೆ ಬಂದೆ. ಇಲ್ಲಿದೆ ನೋಡಮ್ಮ ಅವನ ವ್ಯಾಪಾರದ ಅಗ್ರಿಮೆಂಟ್ ಅಲ್ಲ, ಇದನ್ನ ನಿನಗೆ ತೋರಿಸ್ತೀನಿ, ಹೆದರ್ಕೋಬಾರ್ದು, ಧೈರ್ಯವಾಗಿರ್ಬೇಕು. ಇದು ಬಾಂಬೆ, ಇದು ಡೆಲ್ಲಿ, ಇದು ಕಲ್ಕತ್ತಾ, ಇದು ಜೈಪುರ್. ಶ್ಯಾಮ್ ಯಾರಿವ್ರಲ್ಲ? ಇದೇನಮ್ಮ ಅವನು ಮಾಡೋ ವ್ಯಾಪಾರ, ಡೆಲ್ಲಿ ಬಾಂಬೆ ಅಂತಾನೆ, ಇಲ್ಲೇ ಹೋಟ್ಲ್ ರೂಮ್ ಮಾಡ್ಕೊಂಡು ಇವ್ರ ಜೊತೆಯಲ್ಲಿ ಇರ್ತಾನೆ. ನೀನು ಸುಮ್ಮನಿದ್ಯಾ ಶಾ? ನಾನೇನ್ ಮಾಡ್ಲಮ್ಮ, ಏನಾರು ಹೇಳಕ್ ಹೋದ್ರೆ ಗೆಟ್ ಔಟ್ ಅಂತಾನೆ, ಬುದ್ಧಿ ಹೇಳಕ್ ಹೋದ್ರೆ ನನ್ನ ಇಷ್ಟ, ನನ್ನ ಆಸ್ತಿ, ನನ್ನ ಮನಸ್ಸು, ನನ್ನ ಖುಷಿ ಅಂತಾನೆ. ಏನು ಹೇಳಮ್ಮ ನಾನು? ಏನಮ್ಮ ಕಣ್ಣೀರು, ಇದೇನ್ ಪ್ರಪಂಚ ಮುಳುಗೋಯ್ತೇನು? ನಾನೇನ್ ಮಾಡ್ಲಿ ಶಾ? ಹಾಗೆ ಹೇಳು ನೋಡಮ್ಮ, ನಿಮ್ಮ ಅಣ್ಣನಿಗೆ ಒಳ್ಳೆ ಪ್ರಾಯ, ಬೇಕಾದಷ್ಟು ಆಸ್ತಿ ಇದೆ, ಹೇಳೋರಿಲ್ಲ ಕೇಳೋರಿಲ್ಲ. ಮದುವೆ ಅನ್ನೋ ಮೂಗದಾರ ಬಿದ್ದಿದ್ರೆ ಅವನ್ ಹೀಗ್ ಮಾಡ್ತಿದ್ದ? ಅವನ್ ಮದುವೆ ಮಾಡ್ಕೊಳ್ತೇನೆ ಅಂದ್ರೆ ನಾನ್ ಬೇಡ ಅಂತೀನಿ ಶಾ. ಯಾವ ಅಣ್ಣನಾದ್ರೂ ತಂಗಿ ಹತ್ರ ಬಂದು ನನಗೆ ಮದುವೆ ಮಾಡಿರೋದು ಕೇಳ್ತಾನ? ನೋಡಮ್ಮ, ಸಮಯ ಸಂದರ್ಭ ನೋಡ್ಕೊಂಡು ನಿನ್ ಜಾಣತನ ನಾನು ಉಪಯೋಗಿಸಿ ಅವನ ಈ ಮದುವೆ ಒಪ್ಪಿಕೊಳ್ಳೋ ತರ ಮಾಡ್ಬೇಕು. ನನ್ಗೆ ಏನು ತೋರ್ಸೋದಿಲ್ಲ ಶಾ. ನೀನೇನು ಯೋಚನೆ ಮಾಡಬೇಡ, ನಾನಿದ್ದೀನಿ. ಈ ಮನೆ ಉಪ್ಪಿಂದ ಬೆಳೆದವನು, ಈ ಮನೆಗೆ ಏನಾದ್ರು ಅನ್ಯಾಯ ಆದ್ರೆ ನೋಡ್ಕೊಂಡು ಸುಮ್ಮನಿರ್ತೀರಾ? ಇವತ್ತು ಒಂದ್ ಮನೆಗೆ ಬರ್ಲಿ. ಅಯ್ಯೋ, ನಾನ್ ನಿನಗೆ ಫೋಟೋ ತೋರಿಸಿದ ವಿಷಯ ಅವನ ಹತ್ರ ಬಾಯಿ ಬಿಡಬೇಡ, ನನ್ನ ಪಜೀತಿ ಎಬ್ಬಿಸ್ಬಿಡ್ತಾನೆ. ದುಡುಕ್ಬಾರ್ದು ಲಲಿತಾ, ಉಪಾಯದಿಂದ ಅವನು ಈ ಮದುವೆಗೆ ಒಪ್ಪಿಕೊಳ್ಳಾಗ ಮಾಡ್ಬೇಕು. ಹೆಣ್ಣು ಆ ವಿಷಯ ನನಗಿರ್ಲಿ, ನಿನಗೆ ಅತ್ತಿಯಾಗಿ ಬರೋಳು ಹೇಗಿರ್ಬೇಕು? ಲಕ್ಷಣವಾಗಿರ್ಬೇಕು, ಒಳ್ಳೆಯವಳಾಗಿರ್ಬೇಕು, ನಮ್ಮಂತಂದ ಗೌರವನ ಕಾಪಾಡುವಂತವಳಾಗಿರ್ಬೇಕು. ನನ್ಗಮ್ಮ ಇಲ್ಲ ಅನ್ನೋ ಕೊರ್ತೀನ ತಪ್ಸು ಅಂತ ಅತ್ಕೇಬೇಕು. ಎಲ್ಲ ಗುಣಗಳು ಇರ್ಬೇಕು ಅಷ್ಟೇ ತಾನೆ? ಓಕೆ, ಅಂತವಳು ಒಬ್ಳು ಇದ್ದಾಳೆ, ಮೊದಲು ನೀನ್ ನೋಡು, ನಿನಗೆ ಒಪ್ಪಿ ಆದ್ರೆ ನಿಮ್ಮ ಅಣ್ಣನ ಒಪ್ಪಿಸು. ಯಾವಾಗ ನೋಡೋಣ ಶಾ? ನಾಳೆ ಸಾಯಂಕಾಲ. ಸದ್ಯೋ ಜಾತಂ ಪ್ರಪದ್ಯಾನಿ ಸದ್ಯೋ ಜಾತ ಜವೈ ನಮೋ ನಮಃ. ಅಪ್ಪ ಚಂದ್ರಮೌಳೇಶ್ವರ, ಈ ವಿಷಯದಲ್ಲಿ ನಾನು ಸಕ್ಸಸ್ ಆಗೋ ತರ ಮಾಡಪ್ಪ, ಸದಾ ಕಾಪಾಡಪ್ಪ ತಂದೆ. ಪ್ರತಿದಿನ ಹೀಗೆ ಅವಳು 108 ಸಲ ಅವರು ಸೇವೆ ಮಾಡದೆ ಹೋದ್ರೆ ಅವಳಿಗೆ ನಿದ್ರೆನೇ ಬರಲ್ಲ, ಅಷ್ಟೊಂದು ಭಕ್ತಿ.
ಈಗ ನನ್ ಮದುವೆಗೆ ಏನ್ ಅರ್ಜೆಂಟು ಅಂತ? ನಿನ್ಗೆ ಅರ್ಜೆಂಟ್ ಇಲ್ಲನಾ, ನನ್ಗೆ ಅರ್ಜೆಂಟು. ಈ ಮನೆಯಲ್ಲಿ ಅಮ್ಮನ ಸ್ಥಾನದಲ್ಲಿರುವಂತ ಅತ್ತಿಗೆ ಬೇಕು ನನಗೆ. ಲಲಿತಾ ಹೇಳೋದು ನಿಜಾನೆ ಪಾಪ, ಅಷ್ಟೊಂದು ಇಂಟ್ರೆಸ್ಟ್ ಆಗಿ ನನ್ನ ಜೊತೆ ಕರ್ಕೊಂಡೋಗಿ ಹೆಣ್ಣು ನೋಡ್ಕೊಂಡ್ ಬಂದಿದ್ದಾಳೆ. ಈಗೇನ್ ಅವಸರ ಅಂತ ಕೇಳ್ತಿದ್ದೀಯಲ್ಲ, ಇದು ಯಾವ ನ್ಯಾಯನಯ್ಯ? ಮಹಾ ಬಂದ್ಬಿಟ್ಟ ನ್ಯಾಯವಾದಿ ದೊಡ್ಡದಾಗ ಹೇಳೋಕೆ. ಮನೇಲಿ ಬೆಳೆದ ಹೆಣ್ಣು ಇಟ್ಕೊಂಡು ನಾನ್ ಮದುವೆ ಮಾಡ್ಕೊಂಡು ಲೋನಾಪ್ತಿ ಹತ್ತೀನಿ. ಲಲಿತಾ, ರೈಲ್ ಕಂಬಿ ತಪ್ಪು ಹೋಗ್ತಾ ಇದೆ. ಏನಂದ? ಒಂದ್ ಚಪಾತಿ ಬೇಕು ಅಂದ. ಹಾಗಾದ್ರೆ ನೀನ್ ಹಿಂಗ್ ಮದುವೆ ಮಾಡ್ಕೊಳ್ಳೋದಿಲ್ಲ? ಮೊದ್ಲು ನಿನ್ ಮದ್ವೆ ಆಗ್ಲಿ, ಆಮೇಲೆ ಯೋಚನೆ ಮಾಡೋಣ. ಏನಮ್ಮ ಲಲಿತಾ, ಏನಾಯ್ತು? ಅಣ್ಣನ ಜೊತೆ ಅತ್ತಿಗೆ ಜೊತೆ ಜೀವನದಲ್ಲಿ ಒಂದ್ ನಾಲ್ಕು ದಿವಸ ಆದ್ರೂ ಸಂತೋಷವಾಗಿರೋಣ ಅಂತ ಅನ್ಕೊಂಡಿದ್ದೆ. ಈಗ ಅವನ್ ನನ್ ಭಾರವಾಗಿದ್ದೀನಿ ಅಂತ ಕಾಣುತ್ತೆ. ಅವನಿಗೂ ನನ್ ಕಳ್ಸ್ಬಿಟ್ರೆ ಸಾಕು ಅನ್ಸಿದೆ ಶ್ಯಾಮ್. ಜಗದೀಶ, ಹೆಣ್ಣು ಮಕ್ಕಳ ಕಣ್ಣಲ್ಲಿ ನೀರು ಬರ್ಸ್ಬೇಡ ಕಣೋ, ನಿನ್ ಒಳ್ಳೇದಾಗಲ್ಲ, ನನಗೂ ಅಷ್ಟೇ. ಸರಿ ಅಮ್ಮ ಲಲಿತಾ, ನಿಮ್ ಅಣ್ಣ ಅಸ್ತು ಅಂತ ಇಲ್ಲ ಅನ್ಬೇಕಾಗಿತ್ತು, ಆಗ ಮಾಡ್ತಿದ್ದೆ. ಏನ್ ಮಾಡ್ತಿದ್ದಮ್ಮ? ಇನ್ನೇನ್ ಮಾಡ್ತಿದ್ಲು, ಲೇಡಿ ಭಗೀರಥ ಕಣ್ಣಿಂದ ಗಂಗಾ ಪ್ರವಾಹನ ಹರಿಸ್ಬಿಡ್ತಿದ್ಲು. ಅಯ್ಯೋ ಬೇಡ ಕಣ, ಪ್ರವಾಹದ ನಾವು ಕೊಚ್ಕೊಂಡೋದೆವು. ಏನಣ್ಣ ನಾನ್ ಪ್ರವಾಹನ? ನಿನ್ನ ಒಪ್ಕೊಂಡ್ಮೇಲೆ ಇನ್ನೇನ ಲಲಿತಾ? ಆ ಕೆಲಸ ನಿಂದಲ್ಲ, ನಾಳೆ ನಿಮ್ ಅತ್ತಿಗೆ ಬರ್ತಾಳ ನೋಡು, ಅವಳಗ್ ಒಪ್ಸು. ಬರ್ಬೇಕು ಬರ್ಬೇಕು. ನನ್ನ ಹತ್ರ ಹಣ ತಗೊಂಡು ನನ್ನೇ ರಿಸೀವ್ ಮಾಡಿದ್ಯಾ? ಚೆನ್ನಾಗಿ ಆಕ್ಟ್ ಮಾಡ್ತೀಯ ನೀನು. ನೋಡು, ಬಂದವ್ರನ್ನ ಇಲ್ಲಿದ್ದು ರಿಸೀವ್ ಮಾಡು, ಅವ್ರ ಮುಂದೆ ಚೆನ್ನಾಗಿರಲಿ ನಿನ್ನ ಆಕ್ಟಿಂಗ್. ಆಯ್ತು. ಕೂತ್ಕೋ. ಬರ ಜಗ, ಕೂತ್ಕೊಮ್ಮ. ಇವರೇ ಅವ್ಳ ಹುಡುಗಿ ಅಪ್ಪ. ನಮಸ್ಕಾರ. ಇವ್ರ ಅವ್ರ ತಾಯಿ. ನಮಸ್ಕಾರ. ಇವ್ರ ತಂಗಿನೇ ಅವಳು. ನಮಸ್ಕಾರ. ನಿಮ್ ಹುಡುಗಿ ಏನ್ ಓದ್ತಿದ್ದಾಳೆ? ಪ್ರಜಾವಾಣಿ, ಕನ್ನಡ ಪ್ರಭಾ, ಸಂಯುಕ್ತ ಕರ್ನಾಟಕ, ಎಲ್ಲ ಚೆನ್ನಾಗಿ ಓದ್ತಾಳೆ. ಚಂದ ಮಾಮ ಓದಲ್ವೋ? ಎಷ್ಟು ಓದಿದಾರೆ ಅಂತ ಕೇಳಿದ್ರು. SSLC ಓದಿದಾಳೆ. ಸಾಕು ಸಾಕು, ಹೆಚ್ಚಿಗೆ ಓದಿ. ಏನ್ ಮಾಡ್ಬೇಕಾಗಿದೆ? ಅಡಿಗೆನ ತುಂಬಾ ಚೆನ್ನಾಗ್ ಮಾಡ್ತಾಳೆ. ಇವ್ರ ಮನೇಲಿ ಇಬ್ರು ಅಡಿಗೆಯವರು ಇದಾರೆ, ಟೇಬಲ್ ಮೇಲೆ ಕುತ್ಕೊಂಡು ಅಚ್ಚುಕಟ್ಟಾಗಿ ಊಟ ಮಾಡಕ್ ಬಂದ್ರೆ ಸಾಕು. ಶ್ಯಾಮ್, ಐದೂವರೆ ಗಂಟೆಗೆ ನಂಗೊಂದು ಅಪಾಯಿಂಟ್ಮೆಂಟ್ ಇದೆ, ನಾನು ಹೋಗ್ಬೇಕು. ಹೌದೇನಾ? ನೋಡಿ, ಅವ್ರು ಅರ್ಜೆಂಟ್ ಹೋಗ್ಬೇಕಂತೆ, ಹುಡುಗಿರ್ ಕರೆಸಿ ನೋಡ್ಬಿಡ್ಲಿ. ಶಂಕರ, ಕಾಫಿ ತಗೊಂಬ. ನಮ್ ಹುಡುಗಿಗ್ ತುಂಬಾ ನಾಚಿಕೆ. ಹೌದು ಹೌದು, ಇವರು ತುಂಬಾ ನಾಚ್ತಾ ಇದ್ರು, ಇತ್ತೀಚೆಗೆ ಸುಧಾರಿಸಿದ್ದಾರೆ. ಅವ್ರ ಅಪ್ಪನ್ ನೋಡು. ನೋಡು ಕಣ್ ತುಂಬಾ ನೋಡು. ಒಳ್ಳೆ ಸಂಪ್ರದಾಯಸ್ಥರ ಮನೆ ಹೆಣ್ಣು ಬೇಕು ಅಂದ್ಯಲ್ಲ, ಅಡ್ಜಸ್ಟ್ ಮಾಡ್ಕೋ. ಶಟ್ ಅಪ್ ಲಲಿತಾ, ಬಾ ಹೋಗೋಣ. ಯಾಕಣ್ಣ? ಲೇ ಜಗ, ಯಾಕೋ ಹಾಗೆ ಬಂದ್ಬಿಟ್ಟೆ, ಏನಾಯ್ತು ನಿನಗೆ? ಮಗನೇ, ಈ ಏರ್ಪಾಡೆಲ್ಲ ನಿಂದೆ ತಾನೇ? ಚೆನ್ನಾಗಿದ್ದಾಳಲ್ಲ ಹುಡುಗಿ, ಅವಳಿಗೆ ಏನಾಗಿದೆ? ಏನಂದೆ, ಹೆಣ್ಣೇನ ಅವಳು? ನಿನಗೆ ಯಾಕೆ ಬಂತಪ್ಪ ಈ ಅನುಮಾನ? ಯೂ ಸ್ಟುಪಿಡ್, 50 ದಿವಸ ಹಾಕಿದ್ರೆ ಬರೋ ಗೂಬೆನ ನನಗೆ ಪರ್ಮನೆಂಟ್ ಆಗಿ ಕಟ್ಬೇಕು ಅಂತಿದ್ಯಾರೋ? ಯಾರು ಹೇಳಿದ್ರು? ನಾನು ಕೊಡೋ, ನಾನೇ ಹಣ ಬಿಸಾಕ್ದವನು. ನೀನ್ ಬರೀ ನನ್ ಲಿಸ್ಟೇ ಫಾಲೋ ಮಾಡ್ತಿದ್ಯಾ ತಿಳ್ಕೊಂಡಿದ್ದೆ, ಬೇರೆಯವ್ರ ಲಿಸ್ಟ್ ಫಾಲೋ ಮಾಡಿದ್ಯಾ, ಅದಕ್ಕೆ ಈ ಕನ್ಫ್ಯೂಷನ್. ಯಾರಿಗೋ ಕನ್ಫ್ಯೂಷನ್? ನಿನಗೆ, ನಿಮ್ ತಾತನ್ಗೆ. ಅಲ್ಲಣ್ಣ, ಅಂತ ಒಳ್ಳೆ ಜನಗಳ ಮನೆಗೆ ಹೋಗಿ ಸಿಟ್ ಮಾಡ್ಕೊಂಡು ಹೀಗ ಎದ್ ಬರೋದು, ಅವ್ರ ಏನ್ ಅನ್ಕೋತಾರೆ ಪಾಪ? ಯಾರು ಏನ್ ಅನ್ಕೊಂಡ್ರೆ ನನ್ಗೇನು? ಸರಿ, ನಿನ್ಗಿಷ್ಟ ಅಲ್ದಿದ್ರೆ ಬಿಟ್ಬಿಡು, ಕೋಪ ಮಾಡ್ಕೊಳ್ಬೇಡ. ಬೇರೆ ಹುಡುಗಿ ನೋಡಿದ್ರಾಯ್ತು. ಬೇಕಾಗಿಲ್ಲ, ನಾನ್ ಮದುವೆ ಮಾಡ್ಕೊಳ್ಳಲ್ಲ. ಮೊದ್ಲು ನಿನ್ಗೊಂದು ಮದುವೆ ಮಾಡಿ ಜವಾಬ್ದಾರಿ ಕಳ್ಕೊಳ್ಳೋಣ. ಅಣ್ಣ, ನೀನ್ ಹಠ ಮಾಡಿದ್ರೆ ನಾನು ಮಾಡ್ಬೇಕಾಗತ್ತೆ. ಲಲಿತಾ ಹೌದು, ಬಾಯಲ್ಲಿ ಅಣ್ಣ, ಸತ್ಯ ಸ್ವರ್ಗದಲ್ಲಿರೋ ನಮ್ಮ ಅಮ್ಮನ ಮೇಲೆ ಆನೆಟ್ ಹೇಳ್ತಾ ಇದ್ದೀನಿ, ನೀನ್ ಮದುವೆ ಮಾಡ್ಕೊಳ್ಳೋವರೆಗೂ ನಾನು ತೊಟ್ಟು ನೀರ್ ಸಹ ಮುಟ್ಟೋದಿಲ್ಲ. ಎಂತ ಕೆಲಸ ಆಗೋದು?
ನನ್ನ ಪ್ಲಾನ್ ಎಲ್ಲ ಅಪ್ಸೆಟ್ ಮಾಡ್ಬಿಟ್ಟಲ್ಲ. ಚಿಲ್ಲರೆ ಕಾಸು ಕಾಸು ಬಿಟ್ಟು ಲಕ್ಷಾಂತರ ರೂಪಾಯಿ ಹಾಳು ಮಾಡ್ಬಿಟ್ಟಲ್ಲ. ಛೇ, ನನ್ಗೇನ್ ಗೊತ್ತಿತ್ತು? ಅವನೇ ನಿನ್ ಫ್ರೆಂಡ್ ಜಗದೀಶ ಅಂತ. ಈಗ ಗೊತ್ತಾಯ್ತಲ್ಲ, ಬಾಯ್ ಬಡ್ಕೋ. ಶ್ಯಾಮ್ ಶ್ಯಾಮ್ ಶ್ಯಾಮ್, ನನ್ ಮನ್ಸಿನ್ ತುಂಬಾ ಆ ಜಗದೀಶನೇ ತುಂಬಿಕೊಂಡ್ಬಿಟ್ಟಿದ್ದಾನೆ. ನನಗೆ ಏನ್ ಮಾಡ್ಲಿ ಶ್ಯಾಮ್? ಅದನ್ನ ಯೋಚನೆ ಮಾಡಿ ಪ್ರಯೋಜನವಿಲ್ಲ, ನೀನ್ ಅವನ ಮರೆತು ಬಿಡು. ಆಗ್ರಹದಲ್ಲಿ ನನ್ನ ಸ್ನೇಹಿತ ಒಬ್ಬ ಸುದರ್ಶನ್ ಅಂತ ಇದ್ದಾನೆ, ಇವನಿಗಿಂತ ಹತ್ರ ಶ್ರೀಮಂತ ಅವನು. ಶ್ಯಾಮ್ ಶ್ಯಾಮ್ ಶ್ಯಾಮ್, ಈಗ ಅವನೇ ನನ್ನ ಮನಸ್ಸಿನಲ್ಲಿರೋದು. ಅವನ ಕೊಟ್ಟು ನನಗೆ ಯಾವಾಗ ಮದುವೆ ಮಾಡಿಸ್ತಿ? ಎಷ್ಟ್ ಜಲ್ದಿ ಪ್ಲೇಟ್ ತಿರುವಾಗ್ತೀಯ ನೋಡು. ಸ್ವಲ್ಪ ದಿವಸ ನೀನ್ ನನ್ನ ಸೆಟಪ್ ನಲ್ಲೇ ಇರು, ಗೊತ್ತಾ? ನಡಕ ತೋರ್ಸ ಇದೆ. ಅಯ್ಯೋ ಅಮ್ಮ, ನೀವ್ ಹೇಳದ್ ನೋಡಿದ್ರೆ ನಮ್ಮ ಅಮ್ಮನಿಗೆ ಈ ಜನ್ಮದಾಗ ಕಂಡು ಬರಕ್ಕಿಲ್ಲ ಅಂತ. ಈಗ ನಿರಾಶ್ನ ಆದ್ರೆ ಹೇಗಮ್ಮ? ಯಾವಾಗ್ಲೂ ಧೈರ್ಯವಾಗಿ ದೇವ್ರ ಮೇಲೆ ಭಾರ ಹಾಕಿ ಮಾಡೋ ಪ್ರಯತ್ನ ಮಾಡ್ತಾ ಇರ್ಬೇಕು. ಡಾಕ್ಟ್ರೆ, ಒಟ್ನಲ್ಲಿ ನಮ್ಮ ಅಮ್ಮಂಗೆ ಕಂಡು ಬರ್ಬೇಕು ಅಷ್ಟೇ. ನನ್ ಜೀವ ಇರೋ ಗಂಟ ಯಾರ್ದಾದ್ರ ಮನೆ ಮೆಟ್ಲಾಗಿ ಬಿದ್ದರು ಅಂದ್ರು ಸರಿ, ಎದ್ದು ಬಿಡ್ತೇನೆ. ಏನಮ್ಮ ಇದು, ಈಗ ಮಂಕಾದ್ರೆ ಹೇಗೆ? ನೀನ್ ಎಷ್ಟು ಧೈರ್ಯವಂತೆ, ಏನ್ ಕತೆ? ಕಂಡಾಕ್ಟ್ರೆ ಹೇಳಿದಾರಲ್ಲ ಆಪರೇಷನ್ಗೆ ತುಂಬಾ ಖರ್ಚಾಗತ್ತೆ ಅಂತ. ಹೇಗೂ ನೀ ದುಡ್ಡು ಕುಡಿತಾ ಇದೀಯಾ? ಇನ್ ಸ್ವಲ್ಪ ದುಡ್ಡು ಸೇರಿಸು. ಆಪರೇಷನ್ಗೆ ಅನುಕೂಲ ಆದಾಗ ಹೇಳ್ತೀನಿ ಅಂತ ಅವರೇ ಹೇಳಿದಾರಲ್ಲ. ಈ ಔಷಧಿನ ಮೂರ್ ಹೊತ್ತು ನಿಮ್ ತಾಯಿಯವರು ಕೊಡು, ಜ್ವರ ಗುಡವಾಗತ್ತೆ. ಅಮ್ಮ ಅಯ್ಯಯ್ಯೋ, ನಾನ್ ಬರ್ತೀನಿ ಡಾಕ್ಟ್ರೆ. ಒಳ್ಳೇದಮ್ಮ. ಎಮ್ಮೆ ಕಂಡ್ಬಿಟ್ಕೊಂಡೋಗು. ನನ್ನ ಕ್ವಾಲಿಫಿಕೇಶನ್ ಎಮ್ಮೆ ಅಲ್ಲ. ಓ, ಬರ್ಬೇಕ್ರೆ. ನಮಸ್ಕಾರ ಡಾಕ್ಟ್ರೆ. ಯಾಕೆ ಮತ್ ಅದೇ ಕೇಸು? ಏನ್ ಡಾಕ್ಟ್ರೆ, ನಾನ್ ಪ್ರಾಣ ಸಂಕಟ ಪಡ್ತಾ ಇದ್ದೀನಿ, ನೀವು ತಮಾಷೆ ಮಾಡ್ತಿರಲ್ಲ. ಪ್ರಾಣ ಸಂಕಟ ಮಾಡುವಂತ ಕೆಲಸ ಯಾಕೆ ಮಾಡ್ಬೇಕು? ಏನೋ ಮೈ ಮರೆತು ಬಿಟ್ಟ ಹಾಗಾಯ್ತು. ಇನ್ಮೇಲೆ ಹಾಗೆ ಮಾಡಲ್ಲ ಡಾಕ್ಟ್ರೆ, ಇದೇ ಕೊನೆ. ಐ ಆಮ್ ವೆರಿ ಸಾರಿ ಡಾಕ್ಟರ್. ಅಯ್ಯೋ, ನೀವು ನನ್ನ ಹತ್ರ ಹೇಳ್ತಾ ಇರೋದು ಹತ್ತನೇ ಸರ್ತಿ. ಬನ್ನಿ ಬನ್ನಿ. ಡಾಕ್ಟರ್ಗು ಲೆಕ್ಕ ಸಿಕ್ಕೋಯ್ತು. ಅಯ್ಯೋ ಅಮ್ಮ, ಡಾಕ್ಟ್ರೆ ಒಳ್ಳೆ ಇಂಜೆಕ್ಷನ್ ಕೊಡಿ ಡಾಕ್ಟ್ರೆ. ಇನ್ನು ಮುಂದೆ ಕಂಪ್ಲೇಂಟ್ಸ್ ಬರಬಾರ್ದು ಆ ಥರ ಕೊಡಿ ಡಾಕ್ಟ್ರೆ. ಸಿಸ್ಟರ್ ಎಷ್ಟು ಡಾಕ್ಟರ್ ಆ ಇಂಜೆಕ್ಷನ್ ನೀಡಲಿ ತಗೊಂಬನ್ನಿ. ಅಮ್ಮ ಅಯ್ಯೋ, ಕಾಲು ಎತ್ತಕ್ಕೆ ಆಗ್ತಾ ಇಲ್ಲ ಡಾಕ್ಟ್ರೆ, ಮೆತ್ತಗೆತ್ತಿ. ಅಯ್ಯೋ, ಮನುಷ್ಯ ಯಾವಾಗ್ಲೂ ಅವನ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬೇಕು. ನಾನು ಬಹಳ ಕೇರ್ಫುಲ್ ಡಾಕ್ಟ್ರೆ. ಅಂತಾದ್ರೆ ಏನು ಈ ಥರ ಆಗೋಯ್ತು? ಈ ಬುದ್ಧಿ ಅವತ್ತೇ ಇದ್ದಿದ್ರೆ. ಏನ ಹೇಳಿ ಡಾಕ್ಟ್ರೆ, ನಿಮ್ಮ ಅಸ್ತಗೂಡ ಅನೇ ಅಸ್ತಗೂಡ. ನಿಮ್ಮ ಹತ್ರ ಒಂದು ಇಂಜೆಕ್ಷನ್ ತಗೊಂಡ್ಮೇಲೆ ನನಗೆ ತಕ್ಷಣ ವಾಸ ಆಗುತ್ತೆ ಡಾಕ್ಟ್ರೆ. ಓಹೋ, ಆ ಧೈರ್ಯದ ಮೇಲೆ ನೀವು ಆಗಾಗ್ಗೆ ನನ್ನ ಹಸ್ತಗುಣ ಪರೀಕ್ಷೆ ಮಾಡೋದಕ್ಕೋಸ್ಕರ ಬರ್ತೀನಿ ಅಂತ ಅನುಭವಿಸ್ಬಿಟ್ಟೆ. ಡಾಕ್ಟ್ರೆ, ಈಗ ಬಂದೋದಲ್ಲ ಹುಡುಗಿ, ಅವಳು ಯಾರು? ಓಹೋ, ಪರವಾಗಿಲ್ವೇ ನನ್ನ ಹಸ್ತಗುಣ. ಚೇ, ನೀವು ತಪ್ಪು ತಿಳ್ಕೋಬೇಡಿ, ಅವಳು ಗೋಳ ಆಡ್ತಾ ಇದ್ಲಲ್ಲ ಅನುಕಂಪ. ಹೆಣ್ಮಕ್ಳ ಹತ್ರ ಮನಸ್ಸು ಕೇಳಲ್ಲ. ಹುಷಾರಾಗಿದೆ, ನೀವೇನಾದ್ರೂ ಆ ಹುಡುಗಿನ ಮಾತಾಡ್ಸಕ್ ಹೋದ್ರೆ ಆ ಹುಡುಗಿ ಮಾತಾಡಲ್ಲ, ಮೊದಲು ಸೋಡಾ ಬಾಟ್ಲ್ ಮಾತಾಡತ್ತೆ. ಹುಷಾರ್ ಅಷ್ಟೊಂದು ಸಾಂಗ ಅಂಗ ಲೇಡಿ ಕಂಡ್ರಿ ಜೇಮ್ಸ್ ಬಾಂಡನ್ನಿ. ಡಾಕ್ಟ್ರೆ, ಅವಳು ಮನೆ ಗೊತ್ತಾ? ಅವಳೆಲ್ಲಿ ಮನೆ ಸಿಗ್ತಾಳೆ? ಯಾವ್ದಾರು ಹೊಸ ಪಿಕ್ಚರ್ ರಿಲೀಸ್ ಆಗಿದ್ರೆ ಅಲ್ಲಿ ಬ್ಲಾಕ್ ನಲ್ಲಿ ಟಿಕೆಟ್ ಮಾರ್ತಿರ್ತಾಳೆ. ನಂತ ಊಟ ಮಾಡ್ದೆ, ಮೂರ್ ದಿವಸದಿಂದ ಹಠ ಮಾಡ್ಕೊಂಡು ಕೂತಿಯಾಳು. ಹೌದಾ? ನಾನೊಂದು ಮಾತು ಹೇಳ. ಅವಳು ಯಾರ ಮಾತನ್ನ ಕೇಳೋದಿಲ್ಲ, ಅವಳ ಸ್ವಭಾವ ನಿಂಗೆ ಗೊತ್ತಿಲ್ವೇನ? ಹಾಗಾದ್ರೆ ನೀನೊಂದು ಮದುವೆ ಮಾಡ್ಕೊಳ್ಳೇಬೇಕು. ನಂಗೆ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ನಿಂಗೆ ಗೊತ್ತಿಲ್ವಾ? ನೀನು ಒಂಥರ ಹಠವಾದಿ. ಈಗ ಹಠ ಮಾಡಿದ್ರೆ ಹೇಗೆ? ನಾಳೆ ಅವಳ ಜೀವಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆಗಿ ಪ್ರಾಣ ಕಪಾಯ ಆದ್ರೆ ಯಾರು ಜವಾಬ್ದಾರಿ? ನೋಡು, ವಸ್ತು ಇರೋವಾಗ ಜೋಪಾನ ಮಾಡ್ಬೇಕು, ಅದನ್ನ ಕಳ್ಕೊಂಡು ಹುಡುಕ್ಬಾರ್ದು ಗೊತ್ತಾ? ಏನು ಮಾಡೋದು ಇವಾಗ? ನೀನೊಂದು ಮದುವೆ ಮಾಡ್ಕೋ. ನೋ 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 ನೋ, ಇಂಪಾಸಿಬಲ್. ಪರ್ಮನೆಂಟ್ ಅಲ್ಲ, ಟೆಂಪರವರಿ. ಟೆಂಪರವರಿ? ಹೌದು, ಒಂದು ಹುಡುಗಿನ ಟೆಂಪರವರಿ ಆಗಿ ಮದುವೆ ಮಾಡಿ ಜೊತೆಯಲ್ಲಿ ಕರ್ಕೊಂಡು ಬರೋದು, ಲಲಿತಾನ ಒಪ್ಸೋದು, ಅವಳಿಗೊಂದು ಗಂಡು ಹುಡುಗಿ ಮದುವೆ ಮಾಡಿ ಕಳಿಸೋದು, ಟೆಂಪರವರಿ ಹಣ ಟಿಕೆಟ್ ಕೊಡೋದು. ಅಂತ ಹುಡುಗಿ ಯಾವಳ ಇದ್ದಾಳೆ? ನಾನಿರುವೆನೋ ಕಿಂಗ್ ಆಫ್ ಐಡಿಯಾಸ್. ನಾನೊಂದು ಹುಡುಗಿನ ಸೆಲೆಕ್ಟ್ ಮಾಡಿದ್ದೀನಿ, ಅವರಮ್ಮ ಕುರುಡಿ, ಅವಳ ಕಣ್ಣು ಆಪರೇಷನ್ಗೆ 10,000 ರೂಪಾಯಿ ಅವಳಿಗೆ ಬೇಕೇ ಬೇಕು. ನಾವ್ ಅದನ್ನ ಕೊಟ್ರೆ ನಾವ್ ಹೇಳ್ದಾಗ ಅವಳು ಕೇಳ್ತಾಳೆ. ಏನ್ ಹೇಳ್ತೀಯ? ಏನ್ ಮಾಡ್ತೀವ ಮಾಡಪ್ಪ, ನೀನ್ ನಂಬಿದ್ದೀನಿ.
ಅಲ್ಲೋಡು, ಕುಳ್ಳು ಬೆಳ್ಳಿಗೆ ಬ್ಲಾಕ್ ಟಿಕೆಟ್ ಮಾಡ್ತಾ ಇದ್ದಾಳಲ್ಲ ಅವಳೇ ಕಡೆ ನೋಡು. ಈ ಹುಡುಗಿನ ಹೌದು, ಇವಳಲ್ದೆ ಮೂರು ತಿಂಗಳು ಟೆಂಪಲ್ವರೆ ನೀನ್ ನೆನಪಿ ಆಗಿರೋದ್ ನಿಮ್ಮ ಮಾವನ ಮಗಳ ಕರ್ಕೊಂಡ್ ಬರಲ್ಲ ನೋಡಿದ್ರೆ ಹೆದರಿಕೆ ಆಗತ್ತಲ್ಲೋ. ಪಾಪ ಉತ್ಸವ ಮೂರ್ತಿ ಬಾ ಬಾ, ಇಲ್ದೇ ಇರ್ತೀನ ತಗೋ, ಹತ್ತು ರೂಪಾಯಿ. ಹತ್ತು ರೂಪಾಯ ಇದಕ್ಕೆಲ್ಲ ದುಡ್ಡು ಇರ್ತದೆ, ಇದಕ್ಕೆ ಇರಕ್ಕಿಲ್ವಾ? ಸರಿ ಬಾ, ಸೋಬು ಹೊಸ ಮಾಡ್ಕೊಂಡ್ ಬತ್ತಿಯಲ್ಲ. ನಿನ್ ಮಾಕಸ್ ಬೆಂಕಿ ಯಾಕ ಬಲ್ ಜೋರ್ ಆಗಿದ್ದಾಳೆ ಕಣ, ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕಪ್ಪ. ಮಾಡಿಕೊಳ್ಳೋಣ, ಮಜ್ಜಾ ಮಾಡು. ಹೆಸರೇನು? ರುದ್ರೇನಾ? ಯಾಕೆ ರೌದ್ರ ನಿನ್ನಿಂದ ಅವ್ರ ಸಹಾಯ ಆಗ್ಬೇಕಲ್ಲ, ಬೋಲ್ಡ್ ಬಿಸಿ ಕಾಯ್ಸ್ಬೇಕ? ಇದು ಸಹಾಯನ ರುದ್ರಮ್ಮ, ನಿನ್ ವಿಷಯ ಎಲ್ಲ ನನಗೆ ಚೆನ್ನಾಗ್ ಗೊತ್ತು, ಅದಕ್ಕೆ ಅಡ್ವಾನ್ಸ್ ಆಗಿ ಇದನ್ನ ತಂದಿದ್ದೀನಿ. ತಗೋ, ಮಸ್ತಗವೆ ಸ್ಟಾಕ್ ಇದೆಯಾ? ಎಕ್ಸ್ಟ್ರಾ ಇಟ್ಕೋ. ನೋಡು, ಇದನ್ನ ಇಟ್ಕೊಂಡು ನೀನು ಧೈರ್ಯವಾಗಿ ಒಂದ್ ಕಾರಲ್ಲಿ ಕೂತ್ಕೋ, ವಿಷಯ ಹೇಳ್ತೀನಿ. ಏನ ಮರಿ ಧೈರ್ಯ ವಿಷಯ ನನಗೆ ಹೇಳ್ಕೊಡ್ತೀಯಾ? ನಡಿ ಕಾರ್ ಬಕ್ಕತ್ತಗಿ. ವಾ ವಾ ವಾ. ರುದ್ರಮ್ಮ ಕೇಳಿದ್ಯ ತಾಯಿ? ಒಂದು ನಿಮಿಷ ಬಂದ್ಬಿಡ್ತೀನಿ. ಎಲ್ಲ ನಿನಗೋಸ್ಕರ ಹೇಳ್ತೀನಿ ಕೇಳು ರುದ್ರಮ್ಮ. ಇವನಿದಾನಲ್ಲ ನನ್ನ ಸ್ನೇಹಿತ, ಪ್ರಾಣ ಸ್ನೇಹಿತ, ಜಗದೀಶ, ಕೋಟ್ಯಾಧೀಶ್ವರ, ಮನೇಲಿ ಬರೀ ನೋಟಿನ ಕತ್ತೆ ಮೇಲೆ ಮಲಗೋದು. ಇದೇ ಜೊತೆಗೆ ಹಣನು ಇದೆಯಲ್ಲ. ಅವನೀಗ ಅವನ್ ದೊಡ್ಡ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ನೀನ್ ಸಹಾಯ ಮಾಡದೆ ಹೋದ್ರೆ ಅವನು ಬಹಳ ತೊಂದರೆಗೆ ಸಿಗ್ತಾನೆ. ಚೆನ್ನಾಗೈತೆ ಕಣಪ್ಪ, ಹೀವಯ್ಯನ ಕಷ್ಟಕ್ಕೆ ನಾನ್ ಸಹಾಯ ಮಾಡ್ಬೇಕಾ? ನೋಡು ರುದ್ರಮ್ಮ, ಅವ್ರಿಗೊಬ್ಬ ತಂಗಿ ಇದ್ದಾಳೆ, ತುಂಬಾ ಹಠ ಮಾರಿ, ಇವನು ಮದುವೆ ಆಗೋವರೆಗೂ ಅವಳು ಮದುವೆ ಮಾಡ್ಕೊಳ್ಳೋ ಅಂತ ಉಪವಾಸ ಹೊರತಾ ಇದ್ದಾಳೆ. ಸರಿ, ಮತ್ತೆ ಹೀವಯ್ಯನಿಗೂ ಒಂದ್ ಮದುವೆ ಮಾಡ್ಬಿಟ್ಟು ಆಗೋಯ್ತು. ಅಷ್ಟು ಸುಲಭವಾಗಿ ಹೇಳ್ಬಿಟ್ಟಿಯದ, ಇವನೊಪ್ಪು ಅಂತ ಹುಡುಗಿ ಸಿಗ್ಬೇಕಲ್ಲ. ಯೋ ಭಯ ಇಲ್ಲಿ ಏನಯ್ಯ, ಹೀವಯ್ಯಂಗ್ ಏನ್ ಸಿಕ್ಕಲ್ವಾ? ಅಲ್ಲ ಕಣಯ್ಯ, ಇವನ್ಗೇನ್ ದೊಡ್ಡರಾಗ್ವಾ? ಹೇ ಯೋಟ್ ಲಕ್ಷ್ಮಣ ಆಗವನೇ, ಓದವನೇ ಏಂತಿಯ, ಹಣ ಐತೆ ಏಂತಿಯ, ಅಲ್ಲ ಇವನಿಗೊಂದು ಹೆಣ್ಣು ಬೇಕು ಅಂತ ಪೇಪರ್ನಾಗ ಹಾಕ್ಸ್ಬಿಡು. ಸಿನಿಮಾದಾಗ ಕ್ಯೂ ನಿಂತ್ಕೊತಾರ ನೋಡು, ಹಂಗ್ ನಿಂತ್ಕೊಂಡ್ಬಿಡ್ತಾರೆ ಹೆಣ್ಣುಗಳು. ಇವನಲ್ಲಿ ನಿಂತಿರೋ ಹೆಣ್ಣು ಇವನಿಗೆಲ್ಲ ಆಗತ್ತೆ, ಇವನು ಬ್ಲಾಕ್ ಮಾರ್ಕೆಟ್ ಆಗ್ಬೇಕು. ಒಟ್ಟಲ್ಲಿ ಇವನು ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ವಲ್ಲ? ಸರಿ, ಇಷ್ಟ ಅಂದ್ರೆ ಬಿಡು. ಹಾಗಾದ್ರೆ ಇವನ್ ತಂಗಿ ಮದುವೆ ಮಾಡ್ಕೊಳ್ಳದೆ ಹಾಗೆ ಇದ್ದು ಬಿಡೋದ? ಯೋ, ಅದಕ್ಕೆ ನಾನೇ ಮಾಡ್ಲಿ? ನೋಡು, ನಾನ್ ನಿನ್ ಸಹಾಯ ಮಾಡ್ಬೇಕು ಅಂತ ಆವತ್ತು ಡಾಕ್ಟರ್ ಹತ್ರ ಏನ್ ಹೇಳ್ತಿದ್ದೆ ನೀನು? ಏನಂದೆ? ಯಾರ ಮನೆ ಮೆಟ್ಲಲ್ಲಾರು ಇರ್ತೀನಿ, ನಮ್ಮ ಅಮ್ಮನ ಕಂಡು ಬಂದ್ರೆ ಸಾಕು ಅಂತ ಹೇಳಿಲ್ಲ? ಅವತ್ತೇನು, ಇವತ್ತು ಹೇಳ್ತೀನಿ. ವೆರಿ ಗುಡ್. ನೋಡು, ನಿಮ್ಮ ಅಮ್ಮನ ಕಣ್ಣು ಬರಬೇಕು, ಅವನ್ ತಂಗಿ ಮದುವೆ ಆಗ್ಬೇಕು, ಇವರಿಬ್ರು ಆಸೆ ನೆರವೇರ್ಬೇಕಾದ್ರೆ ನೋಡು, ಇದ್ರ ಸ್ವಲ್ಪ ಹಿಡ್ಕೋ. ಹ್ಮ್, ಹಿಡ್ಕೋ. ಯಾಕೆ ಹಿಡ್ಕೋ? ನೋಡಿ ನಿನ್ ಸುತ್ತಲು ಏನಿದೆ ಅಂತ ಗೊತ್ತಾ? ಹೇಗಿದೆ? ಏನಯ್ಯ ಇದು, ಒಳ ಕೋಟೆ ಕಟ್ಟ? ಬಾಟ್ಲಲ್ಲೇ ನೀನ್ ಸುತ್ತಲೂ ಕೋಟೆ,
ಕೈಗೆ ಎರಡು ಬಾಟ್ಲ್ ಕೊಟ್ಟಿದ್ದೀನಿ, ಅಂದ್ಮೇಲೆ ನಿನ್ನ ಹತ್ರ ಏನಾದ್ರು ತಪ್ಪಾಗಿ ನಡೀತೇನ? ಒಂದ್ ಮಾತು ಹೇಳ, ನೀನು ಮೂರು ತಿಂಗಳು ಇವನಿಗೆ ಹೆಂಡತಿಯಾಗಿರ್ಬೇಕು. ನಿಮ್ಮ ಅಮ್ಮನ ಕಣ್ಣು, ನಿಮ್ಮ ಅಮ್ಮನ ಕಣ್ಣು ಬರ್ಬೇಕೋ ಬೇಡವೋ? ನೀನ್ ಹೆಂಡತಿ ಅಂದ್ರೆ ಏನ್ ಪರ್ಮನೆಂಟ್ ಹೆಂಡತಿಯಾಗಿರ್ಬೇಡ, ಮೂರು ತಿಂಗಳು ಟೆಂಪರವರಿಯಾಗಿ ಆಕ್ಟ್ ಮಾಡು, ನಟನೆ ಅಷ್ಟೇ. ನೀನು ನೀನ್ ಬೆಂಕಿ ಅನ್ನೋದು ಇವನ್ ಚೆನ್ನಾಗ್ ಗೊತ್ತು. ನಿನ್ ಹತ್ರ ಬರಲ್ಲ, ನಿನ್ ಮುಟ್ಟಲ್ಲ. ಇವನ್ ತಂಗಿ ಲಲಿತನ ಮದುವೆ ಆದ್ಮೇಲೆ ನೀನ್ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ನಿಮ್ಮ ಅಮ್ಮನ ಕಣ್ಣು ಆಪರೇಷನ್ಗೆ 10,000 ರೂಪಾಯಿ ಕೊಡ್ತಾರೆ. 10,000? ಶ್ಯಾಮ್, 10,000 ರೂಪಾಯಿ ಸಾಲಿಲ್ಲ ಅಂತಂದ್ರೆ ಇನ್ ಸ್ವಲ್ಪ ಕೊಡೋಣ ಅಂತ ಹೇಳು. 15,000 ರೂಪಾಯಿ ಮಾಡ್ಕೋ, ಸಾಲ್ದ? ಏ, ಹಣಕ್ಕೋಸ್ಕರ ಅಲ್ಲಿ ಒಪ್ಪಂಗೆ ನಮ್ಮ ಅವಂಗೆ ಏನೋಳುದು ಅಂತ ಯೋಚನೆ ಮಾಡ್ತಾ ಇವ್ನು. ಒಬ್ಬ ದೊಡ್ಡ ಶ್ರೀಮಂತರ ಮಗ ಲವ್ ಮಾಡ್ತಾನೆ ಅಂತ ಹೇಳು. ಬೇಕಾದ್ರೆ ನಾನು ಬಂದು ಹೇಳ ನಿಮ್ಮ ಅಮ್ಮನಿಗೆ. ಬೇಕಾಗಿಲ್ಲ, ನಾ ಹೇಳ್ಕೊತೀವ್ನಿ. ನಾನು ಅಂದ್ರೆ ಆಗೋಯ್ತು, ಆ ದೇವರೇ ಬಂದ್ರು ಒಪ್ಪಿಸ್ಬಿಡ್ತೀವ್ನಿ. ಹೂ ಅನ್ನುವತ್ತೆ ಸರಿ, ನಾ ಬರ್ತೀನಿ. ಡ್ರಾಪ್ ಕೊಡ್ತೀವಿ, ತಗೊಂಡ್ಬಿಟ್ಟ ನಿನ್ ವರ್ಷನ. ಜಗ, ನೀನ್ ತಂಗಿಗೆ ಒಂದು ಗಂಡು ಹುಡುಕೋ. ನೀನಿಲ್ದೆ ಹುಡ್ಕಕ್ಕಾಗತ್ತೇನಾ? ತಗೋ ಒಂದ್ ಸೋಡಾನ. ಅಪ್ಪ, ಆಕೆ ಕೈಲಿ ಸೋಡಾ ಇದ್ದಾಗ ಯಾಕೆ ಹೇಳ್ತಾರೆ ಕತೆ? ಸಕ್ಸಸ್ ಲಲಿತ, ಸಕ್ಸಸ್. ಒಂದ್ ಗುಡ್ ನ್ಯೂಸ್, ಹೆಣ್ಣು ಹಠ ತೊಟ್ಟದ್ರೆ ಯಾವ ಕೆಲ್ಸಾನು ಸಾಧಿಸ್ತಾಳೆ ಅನ್ನೋದಕ್ಕೆ ನೀನೇ ನಿದರ್ಶನ. ಅದಕ್ಕೆ ಸ್ವೀಟ್ ತಂದಿದ್ದೀನಿ ತಗೋ. ಮೊದಲು ಸಮಾಚಾರ ಹೇಳು. ನಿಮ್ ಅಣ್ಣ ನಿನ್ ಉಪವಾಸ ಬರ್ತಾಗ ಮಂಗಳ ಆಡ್ಬಿಟ್ಟಮ್ಮ. ಹೌದೇನ? ಹೌದು ಲಲಿತ. ತಗೋ ಸ್ವೀಟ್. ಹಾಗಾದ್ರೆ ಹೆಣ್ಣು ನೋಡೋಣ. ಆ ಕಷ್ಟ ನಿನಗಿಟ್ಟಿಲ್ಲಮ್ಮ, ಅವನ್ ಆಗ್ಲೇ ಸ್ಪೆಷಲ್ ಅದಕ್ಕೆ ಸೆಲೆಕ್ಟ್ ಮಾಡ್ಬಿಟ್ಟಿದ್ದಾನೆ ಮದುವೆ ಮಾಡ್ಕೊಳಕ್ಕೆ. ಏನ್ ನೋಡ್ತಾ ಇದ್ರಿ, ಕೆಲ್ಸ ನೋಡೋಗಿ. ರೇ, ಉಪವಾಸ ಮತ್ತ ಕೊನೆ ಆಯ್ತ್ರಿ, ಹಬ್ಬದ ಅಡುಗೆ ಮಾಡ್ರೆ ಸ್ಪೆಷಲ್ ಊಟ, ಎಲ್ರು ಊಟ ಮಾಡೋಣ. ಏನಯ್ಯ? ನಮ್ಮ ಅತ್ತಿಗೆ ಯಾರು, ಅವ್ರು ಎಲ್ಲಿದ್ದಾರಣ್ಣ? ಶ್ಯಾಮ್ ಹೇಳು. ರೇ, ಲವ್ ಮಾಡಕ್ ನೀನು, ವಿಷಯ ಹೇಳಕ್ ನಾನ? ಇರ್ಲಿ ಇರ್ಲಿ, ನೋಡಮ್ಮ, ನಿಮ್ಮ ಅತ್ತಿಗೆ ಹೆಸರು ಸೀತಾ. ಸಾಕ್ಷಾತ್ ಸೀತಾದೇವಿ ಇದ್ದಾಗೆ ಇದ್ದಾಳೆ. ಅವ್ರ ಅಪ್ಪನ ಹೆಸರು ಆಂಜನೇಯ. ಚಿಕ್ಕ ವಯಸ್ಸಿನಲ್ಲೇ ಅವಳನ್ನ ಆಫ್ರಿಕಾ ಕರ್ಕೊಂಡು ಹೋಗ್ಬಿಟ್ಟ. ದೊಡ್ಡ ಶ್ರೀಮಂತಳು, ಅವನ ಅಪ್ಪ ಯುದ್ಧದಲ್ಲಿ ಸತ್ತೋದ. ಕಣ್ಣಿಲ್ದೆ ತಾಯಿ ಜೊತೆಲಿ ಈ ದೇಶಕ್ಕೆ ಬಂದಿದ್ದಾಳೆ. ಕರ್ನಾಟಕ ಅಂದ್ರೆ ಅವಳು ಪಂಚಪ್ರಾಣ. ಇನ್ನು ದೀನ ದಲಿತರು ಬಡವರು ಅಂದ್ರೂ ಬಹಳ ಕರುಣೇನಮ್ಮ. ಅಂತ ಅತ್ತಿಗೆ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕಮ್ಮ, ಅಲ್ವೇನೋ? ಹೌದು ಹೌದು. ನೋಡ್ದೇನಮ್ಮ, ರೆಕಮೆಂಡೇಶನ್ ಆಗ್ಲೇನೆ. ಈಗ ಅತ್ತಿಗೆ ಅವರಲ್ಲಿದ್ದಾರಣ? ಅತ್ತಿಗೆನಾ? ಅತ್ತಿಗೆ ಅದೇ ರಂಭಾನಗರದಲ್ಲಿ ಚಿಕ್ಕ ಮನೇಲಿದ್ದಾಳೆ. ಯಾಕಷ್ಟು ಚಿಕ್ಕ ಮನೇಲಿ? ಯಾಕೆ ಅಂದ್ರೆ ನಗರ ಅಷ್ಟು ದೊಡ್ಡದು, ಅವ್ರ ಅಪ್ಪನ ಆಸ್ತಿ ಅಷ್ಟು ದೊಡ್ಡದು, ಅಷ್ಟೊಂದು ದಾನ ಮಾಡಿದಾನೆ. ಅದಕ್ಕೆ ನಿಮ್ ಅತ್ತಿಗೆ ಒಂದೊಂದ್ ಸಾರಿ ಒಂಥರ ಇಂಗ್ಲಿಷ್ ಮಾತಾಡ್ತಾಳೆ. ಏನ್ ಹೇಳಿ, ಇದ್ದಕ್ಕಿದ್ದಾಗ ಹಳ್ಳಿ ಕುಕ್ಕು ತರ ಮಾತಾಡ್ತಾಳೆ. ಅದೆರಡು ಕೇಳ್ದಾಗ ಬಹಳ ಚಂದ ನಮ್ಮ. ಅದನ್ನ ನೋಡೇ ನಿಮ್ಮ ಅಣ್ಣ ಲೈಕ್ ಮಾಡಿದ್ದು. ಇನ್ನು ಅವಳು ಗುಣ, ನೀನು ಲೈಕ್ ಮಾಡ್ತೀಯ. ಅವ್ರ ಅಡ್ರೆಸ್ ಏನು? ಅಡ್ರೆಸ್ ತಗೊಂಡ್ ಯಾಕಮ್ಮ ಅಲ್ಲಿ ಬೇಕು? ನಾಳೆ ಬೆಳಗ್ಗೆ ನಾನೇ ಟಿಫನ್ ಕರ್ಕೊಂಡ್ ಬರ್ತೀನಿ, ಧಾರಾಳವಾಗಿ ನೋಡು. ಆಗ್ಬಹುದಾ? ಓಕೆ ಶ್ಯಾಮ್, ಖಂಡಿತ ಅವ್ಳು ಕರ್ಕೊಂಡ್ ಬರ್ಬೇಕು. ಖಂಡಿತ ಕರ್ಕೊಂಡ್ ಬರ್ತೀನಿ. ಸ್ವೀಟ್ ಸ್ವೀಟ್ ನನಗೆ ಯಾಕಮ್ಮ, ಉಪವಾಸ ಇದ್ದವಳು. ನೀನ್ ಬಾಯ್ ತೆಗಿ ಮೊದಲು. ಈ ಮದುವೆಗೆ ನಿಮ್ಮ ಅಮ್ಮಂದ ಏನು ತಕರಾರಿಲ್ಲ ಅಂತ ಆಯ್ತು. ಇಲ್ಲ, ಮಧ್ಯೆ ಯಾರಾದ್ರೂ ತಕರಾರು ಮಾಡೋರು ಇದಾರು? ನಿನ್ ಬಿಟ್ರೆ ತಂಟೆ ತಕರಾರು ಯಾರು ಮಾಡಕ್ಕಿಲ್ಲ. ರುದ್ರಮ್ಮ, ಮದುವೆ ಆದ್ಮೇಲೆ ನಮ್ಮ ಮನೆಗೆ ಅಲ್ಲ ನಮ್ಮ ಸ್ನೇಹಿತರ ಮನೆಗೆ ಬರ್ಬೇಕಾಗತ್ತೆ. ಆಗ ನಿಮ್ಮ ಅಮ್ಮ ಎಲ್ಲಿರ್ತಾರೆ? ಆ ವಿಷಯ ನಿನ್ಗೆ ಯಾಕೆ ಅಂತ? ಎಲ್ಲೋ ಇರ್ತಾಳೆ, ಹೆಂಗೋ ಇರ್ತಾಳೆ. ನಿನ್ ಮನೆ ಕವಳಕ್ಕಂತೂ ಶತ್ರು ಬರಕಿಲ್ಲ. ಸರಿ ಇರ್ಲಿ, ಚೆನ್ನಾಗಿರ್ಲಿ. ಇವತ್ತಿಂದ ನಿನ್ನ ಹೆಸರು ಸೀತಾ. ಮೈ ಹೆಂಗೈತೆ ಅಂತ? ಆ ಹೆಸರು ಅಂದ್ರೆ ನನ್ನ ಫ್ರೆಂಡ್ಗೆ ತುಂಬಾ ಇಷ್ಟ, ಅದಕ್ಕೆ ನಿನ್ಗೆ ಆ ಹೆಸರು ಇಟ್ಟಿರೋದು. ತಗೋ, ಇನ್ ಮೇಲೆ ಸೀತಾ ಅಂದ್ರೆ ಆ ಅನ್ಬೇಕು. ಅಗ್ರಿಮೆಂಟ್ ಪ್ರಕಾರ 3 ತಿಂಗಳು, ಅಲ್ವೇನ ಜಗದೀಶ? 9 ದಿವಸ ಆ ಮನೇಲಿ ಇರ್ಬೇಕು. ನೋಡು, ಈಗ್ಲೇ ಹೇಳ್ತಾ ಇವಿನಿ ಇಬ್ರಿಗೂ, 3 ತಿಂಗಳ ಮೇಲೆ 3 ನಿಮಿಷ ಇರಕ್ಕಿಲ್ಲ. ನಮಗೂ ಅಷ್ಟೇ ಬೇಕಾಗಿರೋದು. ನಂದು ಒಂದ್ ಸರತ್ತು. ಏನದು? ನೋಡು, ಈಗ್ಲೇ ಹೇಳಿವಿನಿ, ಅವ ಹಿಂಗ್ ಹೇಳ್ಬಿಡು. ನೋಡು, ಹೆಂಗೋ ಹಣ ಕೊಟ್ಟಿವನಲ್ಲ, ಪಕ್ಕದಲ್ಲಿ ಜನರ ತಾನೆ ಮಲಗಿರಳು ಅಂತ ಪೆಕರ್ ಪೆಕರ್ ನಗಾಡ್ದ. ಕೈ ಕಾಲು ಮುರಿದು, ಪಕ್ಕೆ ಮುರಿದು, ಪಕ್ಕ ಕಿಟ್ಟು, ಮಗಿರ್ತೀನಿ. ಮಹಾ ರಂಬೆ ಹೇಳು. 3 ತಿಂಗಳು ಉಸುರು.
ಒಳಗೋಗ ಅಮ್ಮವ್ರು ಹೇಳು ಲಲಿತಮ್ಮನಿಗೆ ಅತ್ತಿಯವ್ರು ಬಂದಾರ ಅಂತ ಹೇಳು. ಅಮ್ಮ ಅಮ್ಮ ಅತ್ಕೆಂದ್ರು ಬಂದ್ಬಿಟ್ರು. ಅತ್ಕೆ ಬಂದ್ಬಿಟ್ರ? ಬಂದೆ. ಏ ತರ್ಲೆ ಮನೆ ಬಂತು ಕೆಳಗಿಳಿ. ಯಾವಳ ತರ್ಲೆ ಹೊಡ್ದ್ಯಾ? ನನಗೇನೋ ಪಕ್ತ ನೋಡು, ಇದೆಲ್ಲ ಮಾತಾಡೋರು ಮರ್ಯಾದೆ ಆಗಿರೋದು ಹೇಳಿಲ್ಲ? ಮನೆ ಒಳಗೆ ಮರ್ಯಾದೆ ಆಗಿರ್ಬೇಕು. ಹಾ, ಈಗೆಲ್ಲ ಮಾತಾಡೋದು ಅಗ್ರಿಮೆಂಟ್ ಅಂತ ಕಳಿಸ್ಬಿಡ್ತೀನಿ. ಒಳಗಿಡು ಒಳಗಿಡು. ನಿಮ್ಮ ಅಮ್ಮನ ಕಣ್ಣು ಯೋಚನೆ ಇರಲಿ. ಒಳಗಿಡು ನೋಡು. ನೀನು ಹೇಳಿದಾಗ ನಾ ಕೇಳ್ತೀನಿ. ಕೈ ಮುಗಿಯನು? ನಾ ಕೈ ಮುಗಿಯುತ್ತೀನಿ, ಆದ್ರೆ ನಾ ಕಣ್ಣು ಬಿಡ್ತೀನಿ. ನೀನು ಸುಮ್ಮನಾಗ್ಬೇಕು ಗೊತ್ತಾ? ಹಾ ಸರಿ ಬಾ. ಎಲ್ಲಾ ಕಡೆ ಹೋಗ್ಬೇಕು ಮಂತ್ರಯ್ಯ? ಈ ಕಡೆ. ಬಾಟ್ಲನ ಒಳಗಿಟ್ಟು ಬಲಗಾಲ ಇಟ್ಟು ಹೋಗು. ಬಾಟ್ಲನ ಒಳಗಿಡು ಅಂತೆ. ಹನುಮಂತರಾಯನ ಬಾ. ನನ್ ತಂಗಿ ಲಲಿತ. ಕೇಳ್ತಗೊಂಡಿದ್ದು ನಮ್ಮ ಮಲ್ಲಿಲಿ ಬಳಸ ಚೆನ್ನಾಗೈತೆ, ಇದ್ದಂಗೆ ಕೊಡ್ತೀಯ? ತಗೊಳ್ಳಿ. ಅದೇ ಈ ಮಣಿ ನಿನಗೆ ತುಂಬಾ ಇಷ್ಟ. ಜಗ್ಗುರು ಕೇಳಿದ್ರೆ ಬೇಕಾದಷ್ಟು ಅದು ಕೊಡ್ತಿದ್ದ. ಏನ್ ನೋಡ್ತಿದ್ದೆ ಅಲ್ಲಿ? ಹೋಗಿ ಊರುಗಡೆ ದಿನ ಇನ್ಮೇಲೆ ಇಲ್ಲೇ ಬರ್ತಾರಲ್ಲ, ದಿನ ನೋಡಿರಂತೆ. ನೋಡು, ನಾ ಹೇಳಿಲ್ಲ ನಿಮ್ಮ ಅತ್ತಿಗೆ ಬಹಳ ಸಿಂಪಲ್ಲು, ಅಷ್ಟೊಂದು ಒಡವೆ ಇದೆ ಇದ್ರ ಅಂತ ನೋಡ್ತಾ ಇದ್ದ. ಓ ಏನ್ರಯ್ಯ, ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೀರಿ? ಏನ್ ಅಡಿಗೆ ಇಲ್ವಾ ಬಟ್ರೆ? ಇವತ್ತು ಬಿಸಿಲು ಬಾದ ಮೇಲೆ ಮಾಡೋಗ್ರಿ. ಹೋಗ್ರಿ ಹೋಗ್ಯಾ, ತೋಟಕ್ಕೆ ಹೋಗ್ಯಾ. ನೋಡು ಆ ಕಾರ್ನ ಸ್ವಲ್ಪ ಕ್ಲೀನ್ ಮಾಡೋದು ಹೋಗ. ಇನ್ಮೇಲೆ ಇಲ್ಲೇ ಪರ್ಮನೆಂಟ್ ಆಗಿರ್ತಾರೆ, ಬಂದ್ಮೇಲೆ ಯಂತ್ರ ಕಟ್ಸ್ಕೊಡಿ ಹೇಳ್ತೀನಿ. ಏನಮ್ಮ ನೀನು ನೋಡ್ತಾ ನಿಂತು ಬಿಟ್ಟಿದ್ಯಲ್ಲ, ಅದ್ಕೆ ಕೂತ್ಕೊಂಡು ಹೇಳ್ಬಾರ್ದೆ? ಕೂತ್ಕೊಳ್ಳಿ ಅದ್ಕೆ. ನೋಡ್ದಾಮ ನಿಮ್ ಅತ್ತಿಗೆ ಎಷ್ಟು ಸಿಂಪಲ್, ನಿನ್ನೆ ಮೇಲೆ ಕೂತ ಕೂತ್ಬಿಟ್ಲು. ಅತ್ತಿಗೆ ನೀವು ತುಂಬಾ ಚೆನ್ನಾಗಿದ್ದೀರಾ. ನಿಮ್ ವಿಷಯ ಎಲ್ಲ ಅಣ್ಣ ಆಗ್ಲೇ ಹೇಳಿದ್ರು, ನಿಮ್ ಸ್ವಭಾವ ನಂಗೆ ತುಂಬಾ ಇಷ್ಟ ಆಗಿದೆ. ಏನತ್ತಿಗೆ, ನಮ್ಮ ಅಣ್ಣನ್ಗೂ ನಿಮ್ಗೆ ಹೇಗೆ ಪರಿಚಯ ಆಯ್ತು? ಹೇಗ್ ಪರಿಚಯ ಆಯ್ತು ಅಂತ ಅಮ್ಮ ಬಂದು ಕೂಡಲೇ ಎನ್ಕೋಯ್ರೇನ? ಅವ್ರಿಗೆ ಏನ್ ಬೇಕು ಅಂತ ಉಪಚಾರಣೆ ಮಾಡಬಾರ್ದು? ಮೊದಲೇ ಅಶು ಅಂತಿದ್ರು, ಏನಾರ ಏರ್ಪಾಡು ಮಾಡು. ಓ ಆಗ್ಲೇ ಮಾಡಿಟ್ಟಾಯ್ತು. ಹೌದಾ? ಮತ್ತೆ ನಡಿ. ಅಮ್ಮ ಸೀತಮ್ಮ ಅಲ್ಲಿ ಕುರ್ಚಿ ಮೇಲೆ ಕೂತ್ಕೋಬೇಕಾದ್ರೆ ಕಾಲನ ಕೆಳಗೆ ಬಿಟ್ಟು ಕೂತ್ಕೋಮ್ಮ, ಈ ಕೂತ್ಕೋಬಾರ್ದು. ಬನ್ನಿ ಅದಕ್ಕೆ ಬಾಣ. ಕೂತ್ಕೊಳ್ಳಿ. ಜಾಂಗೀರ್ ಎಷ್ಟನ? ಅಮ್ಮ ಫೋನ್ ಬಂದಿದೆ, ಒಂದ್ ನಿಮಿಷ. ಸೀತಾ ಇದು ನೀನ್ ತುಂಬಾ ಇಷ್ಟನಾ? ಸೀತಾ ಇದೆಲ್ಲ ನೀಗೇನೆ ನೋಡು, ಸ್ವಲ್ಪ ಸ್ವಲ್ಪ. ಯಾಕೆ ಬ್ಲಾಕ್ ಮಾರ್ಕ್ ತಂದ? ಮೊದಲ ನಾನು ತಿಳಿದ್ಲು. ಇರ್ಲಿ ಇರ್ಲಿ. ಮೆತ್ತಿಗಟ್ಟು ನೋಡ್ಕೊಂಡ್ಬಿಡುತ್ತೆ ಮೆತ್ತಿಗಮ್ಮ. ನೋಡು ಎಲ್ಲ ನಿನಗೇನೆ, ನಿಧಾನವಾಗ್ತೀನಿ. ಮೂರು ತಿಂಗಳು ಉಸಿರು ಎತ್ತಬೇಡ. ಸಾಕಾಯ್ತಾ?
ಹೊರಡೋಣ. ನಿನ್ ಸಾಕು, ಸಾಯಂಕಾಲ ತಿಂಡಿ ಈಗಲೇ ಆರ್ಡರ್ ಕೊಟ್ಬಿಡೋಣ. ಏನಕ್ಕೆ ಆಗ್ಲೇ ಟಿಫನ್ ಮಾಡೋಕೋಯ್ತಾ? ಮೊದಲೇ ಹಸಿವು ಅಂತ ಹೇಳಿದ್ರು, ಅದು ಇಲ್ಲದೆ ಅರ್ಜೆಂಟ್ ಆಗಿ ಅಮ್ಮ ನಗರಕ್ಕೆ ಹೋಗ್ಬೇಕು. ಬರ್ತೀವಿ, ಬನ್ನಿ ಬನ್ನಿ ಬನ್ನಿ. ನೀವು ಕುಡ್ದಾಯ್ತಾ? ಏನಿದ್ಗೆ ನಿಮ್ದಾಗ್ಲೇ ಸ್ನಾನ ಆಗೋಯ್ತಾ? ನಿನ್ ಹಾಗೆ ಹೆಣ್ಮಕ್ಳು 8 ಗಂಟೆ ತನಕ ಮಲಗಿದ್ರೆ ದೇವರೇ ಗತಿ. ಕುಡಿ. ಏನಿದ್ಗೆ ಅಣ್ಣ ಇದ್ನ? ಇನ್ನೂ ಇಲ್ಲಮ್ಮ. ಮತ್ತೆ ನೀವ್ ಇಷ್ಟ ಬೇಕಿದ್ರಲ್ಲ ಅಣ್ಣ, ಸುಮ್ಮನಿದ್ನ? ಏ ತಮಾಷೆ ಮಾಡ್ತಾ ಇದ್ಯಾ? ತುಂಬಾ ತುಂಟಿ ಆಗುತ್ತೆ ಬಾ. ಭಾಗ್ಯವೋ ನಾರಿಯೇ
ಇದೇನ್ ಪರ್ಮನೆಂಟ್ ಮದುವೆ ಅಲ್ಲ, ಟೆಂಪರರಿ ಮದುವೆ. ಆದಷ್ಟು ದೂರ ಗುಟ್ಟಾಗಿರ್ಬೇಕು. ಮದುವೆ ಅಂದ್ಮೇಲೆ ಛತ್ರ ಬೇಕು, ಪುರೋಹಿತರು ಬೇಕು, ವಾಲ್ಗ ಅಂತೂ ಬೇಕೇ ಬೇಕು. ನೀನು ವಾಲ್ಗ ಓದ್ಬಿಡು, ಊರೆಲ್ಲ ಬಂದ್ಬಿಡಲಿ ಮದುವೆ ಆಗುತ್ತೆ ಅಂತ. ಇನ್ವಿಟೇಷನ್ ಕೊಟ್ರೆ ತಾನೇ ಬರೋದು? ಕೊಡದಿದ್ರು ಬರೋರಿದಾರೋ ನೋಡು. ಗುಡ್ಡ ಕಾಣಾದ್ರು ಸರಿ, ಗುಟ್ಟಾಗಿರ್ಬೇಕು. ಅವಳ ಹತ್ರ ಇದನ್ನ ಹೇಳ್ಬೇಡ, ತಗೊಳ್ಳಿ ಅಣ್ಣ. ಏನಮ್ಮ ಇನ್ವಿಟೇಷನ್ಸ್? ಯಾರೋ ಅಣ್ಣನ ಮದ್ವೆ. ಶ್ಯಾಮ್, ನೀನೇ ಪ್ರಿಂಟ್ ಮಾಡ್ದೇನಮ್ಮ? ಹೌದು, ನನ್ನ ಫ್ರೆಂಡ್ಸ್ಗೆಲ್ಲ ಕೊಟ್ಬಿಟ್ಟೆ. ಅನ್ಯಾಯ, ಅನ್ಯಾಯ. ಯಾಕೆ? ನಾನೊಂದ್ 1,000 ಪ್ರಿಂಟ್ ಮಾಡಿದ್ದೆ. ಅದು ಇರ್ಲಿ, ಬೇರೆ ಊರಲ್ಲಿರೋರ್ಗೆ ಪೋಸ್ಟರ್ ಕಳ್ಸಿದ್ರಾಯ್ತು. ಅಣ್ಣ ಮದ್ವೆ ಗೊಪ್ಪಿದ್ದೆ ಹೆಚ್ಚು, ಅದಕ್ಕೆ ಇಷ್ಟ ಆದ್ರೂ ಬೇಡ್ವಾ? ಬೇಕು ಬೇಕು. ಇನ್ನೇನಪ್ಪ, ಪೇಪರ್ ಕೊಡೋದು ಅಂತ ಉಳಿದಿದೆ, ಅದನ್ನು ಕೊಟ್ಟಾಯ್ತು. ಅವಸರದಲ್ಲಿ ಯಾರನ್ನಾದ್ರೂ ಮರ್ತು ಬಿಡ್ತೀವಿ ಅಂತ ಪ್ರಜಾವಾಣಿ, ಕನ್ನಡಪ್ರಭ ಎರಡಕ್ಕೂ ಕೊಟ್ಟಿದೆ. ಶ್ಯಾಮ್, ದಪ್ಪ ಕ್ಷಣದಲ್ಲಿ ಎದ್ದು ಕಾಣತ್ತಲ್ಲಪ್ಪ ಸುದ್ದಿ. ಅಮ್ಮ ಲಲಿತಾ, ಇನ್ನೂ ಒಂದು ಉಪಕಾರ ಮಾಡಬಹುದಾಗಿತ್ತು. ಏನು? ಹಾಗೆ ಒಂದು ಮಾತು ರೇಡಿಯೋಗೂ ಹೇಳ್ಬಿಟ್ಟಿದ್ರೆ. ಗುಡ್ ಐಡಿಯಾ ಶ್ಯಾಮ್. ವೆಂಕಟಾಚಲಂ ನನ್ ಗೊತ್ತು. ಯಾರು? ವೆಂಕಟಾಚಲಂ. ಗೋವಿಂದ, ಅವ್ರ ಹತ್ರ ಹಾಕ ಕೇಳ. ಅಮ್ಮ, ಬಾಯಾರಿಕೆ ಆಗ್ತಾ ಇದೆ. 3 ಲೋಟ ಕಾಫಿ ಮಾಡ್ಕೊಂಡು ಬರ್ತೀಯ? ತರ್ತೀನಿ. ಏನು ಬರ್ತಿದಾಳೋ? ಸೀತಾ ಉರಫ್ ರುದ್ರಿ. ನಿನ್ ತಂಗಿ ಹೇಗೋ ಗೊತ್ತು ಹೆಸರು? ಯಾವ್ದೋ ವಿಷಯ ಬಂತು, ಫೋರ್ಸ್ ಮಾಡಿದ್ಲೆ ಹೇಳ್ಬಿಟ್ಟೆ. ಅಡ್ರೆಸ್ ಹೇಳ್ಬಿಟ್ಯಾ? ಹಾಗೆ ಅಗ್ರಿಮೆಂಟ್ ಹೇಳಿಬಿಟ್ಟಿಯಲ್ಲ. ಅಷ್ಟು ದೊಡ್ಡ ಕೆಲಸ ಮಾಡ್ತೀನಿ. ಇದು ನೋಡಿದ್ರೆ ಗೊತ್ತಾಗತ್ತೆ. ಶ್ಯಾಮ್, ಏನೋ ಮಾಡಿದಿವಲ್ಲ. ಏನ್ ಹೇಳೋದು? ಉಳುಗೋದು ಹೇಳದ ಹಾಗೆ ಹೇಳು. ಹೀರಾ ಮುಳುಗದ ಮೇಲೆ ಚಳಿ ಏನ್ ಗಾಳಿ? ಏನ್ ಮಾಡ್ಬೇಕು ಅದನ್ನ ಮಾಡ್ಲೇಬೇಕು. ಲಲಿತಾ ಈ ಮದುವೆಗೆ ಲೇಟ್ ಆಗಿ ಬರ್ಬೇಕು. ಅಷ್ಟೊಳಗೆ ನೀವು ಹಾರ ಬದಲಾಯಿಸ್ಕೊಂಡು ಮದುವೆ ಆಗೋಯ್ತು ಅಂತ ಸುಳ್ಳು ಹೇಳ್ಬೇಕು. ಹೇಗಿದೆ ಐಡಿಯಾ? ರುದ್ರೆ ಅಣ್ಣ, ಹೇಳ್ಕೊಡ್ಸದ್ ನಾನೇ ಬರ್ತಾ ಇದ್ದೆ. ಯಾರಣ್ಣ? ನಾನ ಅಣ್ಣ. ನಾನ್ ನಿನ್ನ ಅಣ್ಣನೂ ಅಲ್ಲ, ನೀನ್ ನನ್ನ ತಂಗಿನೂ ಅಲ್ಲ. ಆ ಸಂಬಂಧನ ನೀನೇ ಕೈಯಾರೆ ಕತ್ತರಿಸ್ಬಿಟ್ಟೆ. ಯಾಕಪ್ಪ ಹಂಗಂತೀಯ? ಇನ್ನೇನಮ್ಮ, ಒಳ್ಳೆ ಮನ್ಸಿರೋ ಹುಡುಗಿ ಅಂತ ತಂಗಿ ಅನ್ಕೊಂಡೆ. ಆ ಭಾವನೆ ನನ್ನೊಬ್ಬನಿಗಿದ್ರೆ ಆಯ್ತಾ? ನಿನ್ ಮಗಳಿಗೂ ಇರ್ಬೇಡ. ಯಾಕಣ್ಣ ಏನೇನೋ ಮಾತಾಡ್ತೀಯ? ನಾನೇನ್ ಮಾಡ್ದೆ ಅಂತೀಗ? ಅನ್ಯಾಯ ಮಾಡ್ದೆ, ನನಗ್ ದ್ರೋಹ ಮಾಡ್ದೆ. ನಿಂಗ್ ಅನ್ಯಾಯ ಮಾಡೋ ಕಾಲ ಬಂದ್ರೆ ಈ ರುದ್ರಿ ನಿಮ್ ಮುಂದೆ ನಿಂತಿರಕ್ಕಿಲ್ಲ, ಸತ್ತು ಮಣ್ಣಾಗಿರ್ತಾಳೆ. ಏನ್ ಮಾಡ್ದೆ ರುದ್ರಿ? ಏನು ಇಲ್ಲ ಕಣವ್ವ. ಏನು ಇಲ್ವಾ? ಏನಿದು ಲಗ್ನ ಪತ್ರಕ್ಕೆ ನಿನ್ ಮದ್ವೆದು? ಎಂಥ ಒಳ್ಳೆ ಗಂಡು, ಎಂಥ ದೊಡ್ಡ ಕಡೆ ಸಂಬಂಧ. ನೀನ್ ಇಂಥ ಮನೆ ಸೇರ್ತೀಯ ಅಂತ ಹೇಳಿದ್ರೆ ನಾನು ಎಷ್ಟು ಸಂತೋಷ ಪಡ್ತಿದ್ದೆ. ಏನಮ್ಮ, ಶ್ರೀಮಂತರ ಮನೆ ಸಂಬಂಧ ಸಿಕ್ಕಿದ್ದೆ, ಈ ಬಡ ಅಣ್ಣನ ಮರ್ತು ಬಿಟ್ಟಿಯ? ಏ, ಇದ್ಯಾಕೆ ಕಳ್ತಿದ್ದೀಯ? ನಾನ್ ನಿಂಗೆ ಹೇಳ್ದಿದ್ದು ತಪ್ಪು, ಒಪ್ಪತ್ತೀನಿ. ಅದಕ್ ಬೇಕಾದ್ರೆ ಹೇಳಿದ್ರೆ ಲಾಕಪ್ ನನ್ ಮಡ್ಗೋ, ಯಾರು ಬೇಡ ಅಂತಾರೆ. ಆದ್ರೆ ನಿನ್ನ ಮರ್ತೆ ಅಂತ ಮಾತ್ರ ಇನ್ನೊಂದಪ್ಪ ಹೇಳ್ಬೇಡ. ಏ ರುದ್ರಿ, ಸುಮ್ಮನೆ ತಮಾಷೆಗೆ ನಿನ್ನ ಹೆದರ್ಸೋದಕ್ಕಾಗಿ ಒಂದು ಪುಟ್ಟದಾಗಿ ಬೆದರಿಕೆ ಸೆಷನ್ ಹಾಕಿದೆ. ಹೇಗಿದೆ ನನ್ನ ಆಕ್ಟಿಂಗು? ಸಾಕು ಸುಮ್ಮನೆ, ಬೆಕ್ಕಕ್ಕೆ ಚೆಲ್ಲಾಟ ಇಲ್ಲಿ ಕ್ರಾನ್ಸ್ ಅಂತ ಅನ್ನೋಂಗೆ. ಆದ್ರೆ ಈ ವಿಷಯ ಕೇಳಿ ನನ್ಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ? ಅಬ್ಬಾ, ನಾನೆಲ್ಲ ಪ್ರಳಯನೇ ಆಯ್ತು ಅನ್ಕೊಂಡಿದ್ದೆ. ಹೌದು ರುದ್ರಿ, ಆ ಹುಡುಗನೇ ನಿನ್ ನೋಡ್ ಒಪ್ಕೊಂಡು ಅಥವಾ ನೀನು ಸೋಡಾ ಬಾಟಲ್ ತೋರ್ಸ ಒಪ್ಸಿದ್ಯೋ? ರುದ್ರಿ, ರುದ್ರಿ, ಬಂದೊಳ ಕೂತ್ಕೋ ಬಾವಾ. ಬಂದ್ರೆ ಮೋಟರ್ ಕಾರ್ನಾಗ ತಾನೇ ಬರ್ತಾರೆ, ಗೊತ್ತೇ ಆಯ್ತದೆ. ಜಗ ವೀರಾಗೋರ್ಸ ನಿನ್ ಕಾರ್ನ ಲಲಿತಾ ಬರಕ್ ಮುಂಚೆ ಹಾರ ಬದಲಾಯಿಸ್ಬೇಕು ಗೊತ್ತಾ? ಅಲ್ಲ ಕಂಡ್ರುದ್ರಿ, ಈ ದೇವಸ್ಥಾನದಾಗೆ ಮದುವೆ ಅಂತ ಅವ್ರು ಗೊತ್ತು ತಾನೆ? ಏ ಗೊತ್ತಿಲ್ಲ ಏನವ, ಏರ್ಪಾಡ್ ಮಾಡಿದಾರೆ ಅವರು. ಯೋಸಿ ಸುಮ್ಮಿರ್ತೀಯ ರುದ್ರಕ್ಕ? ಆ ದೊಡ್ಡ ಕಾಣಿಸ್ಕೊಳ್ಳಂಗ್ ನಡ್ಕೊಳಕ್ಕಿಲ್ಲ. ನೀವು ಹೂವನ್ನು ಹೇಗೂ ಸೋಡಾ ಬುಟ್ಟಿ ಕೈಯಲ್ಲೈತೆ, ಅವ್ರ ಟಾಪ್ ಕಚ್ಚಿ ಇಲ್ಲಿ ತಂದಾಕ್ಬಿಡ್ತೀನಿ. ಎಲ್ಲಾಯ್ತು ನಿನ್ ಕಾಂತ್ರಿ ಬುದ್ಧಿ. ಏನಾಯ್ತು? ಏನಾಯ್ತು? ಏನೋ ಆಕ್ಸಲ್ ಕಟ್ ಆಗಿರೋ ಇದೆಯಪ್ಪ.
ಆಕ್ಷನ್ ಕಟ್ ಆಗಿದೆಯಾ? ಆಕ್ಷನ್ ಕಟ್ ಆಗಿದೆಪ್ಪ. ಏನೋ ಮಾಡೋದೀಗ ನೋಡು, ಯಾವ್ದಾದ್ರು ವೆಹಿಕಲ್ ವೆಹಿಕಲ್ ಸಿಕ್ಕಿದ್ರೆ ನೋಡೋದ್. ಯಾವ ವೆಹಿಕಲ್ ಸಿಗತ್ತೋ ಅದಕ್ಕೆ ಮುಂಚೆ ಲಲಿತಾ ಬಂದ್ಬಿಟ್ರೆ ಏನೋ ಮಾಡೋದು? ಸರಿ, ಏನಾದ್ರೂ ಒಂದು ಅರೇಂಜ್ಮೆಂಟ್ ಮಾಡೋ. ಯಾವಾಗ ಒಳ್ಳೆ ಗ್ರಹಚಾರ ಹಾಗೂ ಮದುವೆಯಲ್ಲಿ ನೀನು ಕಾಶಿಯಾತ್ರೆ ಹೋಗ್ಬೇಕಾಗಿತ್ತು, ಅದಕ್ಕೆ ಮುಂಚೆ ಪಾದಯಾತ್ರೆ ಸಿದ್ಧವಾಗ್ಬಿಡ್ತು. ಅಷ್ಟೇ ಓಡೋದೆ, ಕಮಾನ್. ನೀ ಪೊಲೀಸ್ ಜೀಪ್ನಾಗ ಬಂದೆ ಅಂತ ಎಲ್ರು ಎದಕ್ಕೆ ಹೊಂಟೋಗ್ಬಿಟ್ರು? ಎಲ್ರು ಯಾಕೆ ಓಡೋದ್ರು? ಏ, ನಮ್ಮಲ್ಲಿ ಒಗ್ಗದ್ ಜಾಸ್ತಿ, ಒಬ್ರು ತಪ್ಪು ಮಾಡಿದ್ರೆ ಎಲ್ರು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬಿಡ್ತಾರೆ. ಮಹಾ ಸಜ್ಜನ್ರು. ನಡಿ ಬರ್ರಿ, ಎಲ್ಲ ನಮ್ಮ ಅಣ್ಣ ಬಂದವ್ರೆ. ನಿಮ್ಮ ಅಣ್ಣನ? ಸರಿ ಸರಿ ಸರಿ. ಪುಟ್ನಂದಿ, ಪುಟ್ನಂದಿ ತಗೊಂಬ ರುದ್ರಿ, ಇದನ್ನ ತಗೊಂಡು ನಿಮ್ಮ ಅಣ್ಣನ ಕೊಟ್ಟು ಆಶೀರ್ವಾದ ಮಾಡ್ಕೋ. ಬಿಡ್ರಿತ್ತು, ನಾನೇ ತಂದೆ. ನನ್ನ ಕಣ್ಣ ಆಪರೇಷನ್ಗೆ ಅಂತ ದುಡ್ಡು ಮಡಗಿದ್ದಲ್ಲವಾ, ಅದರೇ ತಂದೆ. ಆಶೀರ್ವಾದ ಮಾಡ್ಕೋ ಅಣ್ಣ. ಏ, ತಡಿ ತಡಿ. ಒಳ್ಳೆ ಎತ್ತಿನ ಗಾಡಿ ಓಡಿಸ್ತಾ ಓಡಿಸ್ತಿದ್ಯಲ್ಲ, ಮದುವೆಗೆ ಮಿಂಚೆ ಹೋಗುತ್ತೆ. ಸ್ಪೀಡಾಗಿ ಹೋಗು. ಇದಕ್ಕಿಂತ ಸ್ಪೀಡಾಗಿ ಓಡಿಸಕ್ಕಾಗಲ್ಲ. ಇದಕ್ಕಿಂತ ಸ್ಪೀಡಾಗಿ ಓಡಿಸಕ್ ಆಗದಿದ್ದ ನಿಲ್ಸು ಕಾರಣ, ನಿಲ್ಸು ಕಾರಣ. ಓಡಿಸಕ್ ಆಗ್ತಿದ್ರೆ ಮನೆಗೆ ಹೋಗಿ ನಿದ್ರೆ ಮಾಡು, ನಾಳೆ ಕೆಲಸಕ್ಕೆ ಬರ್ಬೇಡ. ಅಮ್ಮ, ನಂದೇನು ತಪ್ಪಿಲ್ಲಮ್ಮ. ಸಾಮಯ್ಯನ ದುಡ್ಡು ಕೊಟ್ಬಿಟ್ಟು ನಾನು ನಿಧಾನಕ್ಕೆ ಓಡಿಸ್ಕೊಬರ ಕೇಳಿದ್ರಮ್ಮ. ಸರಿ ಸರಿ, ನಾನು ಡ್ರೈವ್ ಮಾಡ್ತೇನೆ, ಹಿಂದೆ ಕೂತ್ಕೋ. ಇಬ್ರು ಅಣ್ಣ ತಂಗಿಂತ ದೇವ್ರ ನಮ್ಮ ಮನೆಯಾಗ ಬರೀತಿದ್ರು, ನಮ್ಮ ಹೃದಯದಾಗ ಬರ್ಕೊಂಬಿಟ್ಟಿದ್ವಿ ಅಲ್ವಾ? ದೇವ್ರ ನಿಮ್ಮನ್ ಚೆನ್ನಾಗಿ ಇಟ್ಟಿರ್ಬೇಕು ಕಣವ. ಜಗ ತಲೆ ಬಗ್ಸೋ. ಜಗ, ನಮ್ ಹಿಸ್ಟ್ರಿ ಮೇಸ್ಟ್ ಒಬ್ರು ಇದ್ರು ಕಣೋ, ಅವ್ರು ಹೀಗೇ ಇದ್ರು. ಹೌದು, ಬರ್ಬೇಕು ಬರ್ಬೇಕು, ಮದುವೆ ಗಂಡು ಹೀಗ್ ಕೈ ಮಾಡಿಸ್ಬೇಕು. ನಮಸ್ಕಾರ ಇನ್ಸ್ಪೆಕ್ಟರ್ಗೆ. ಯಾಕ್ರಿ ಹೆದರ್ಕೋತೀರಿ? ಮಫ್ತಿ ಇಲ್ಲ ಇದ್ದೀನಿ. ಆಗಲ್ಲ, ಹುರುವ ಇದ್ರಲ್ಲಿ ಮದುವೆ ಆಗುತ್ತೆ ಅಂತ ತಿಳ್ಕೊಂಡಿದ್ದೆ. ಪೊಲೀಸ್ ಅವರದ್ರಲ್ಲೇ ಜಗದೀಶ್ ಮದುವೆ ಆಗ್ತಿದೆಯಲ್ಲ, ಏನ್ ಮಾಡ್ತೀರಿ? ಹುಡುಗಿನ ಕರ್ಕೊಂಡ್ ಬರದ? ಅಯ್ಯಯ್ಯೋ, ಎಂತ ಕೆಲಸ ಆಗೋಯ್ತು? ಏನಾಯ್ತು? ಗಡಿಬಿಡಿಯಲ್ಲಿ ಮಾಂಗಲ್ಯ ತರದ ಮರೆತು ಬಿಟ್ಟೆ. ಮಧ್ಯೆ ಹುಡುಗನ್ ಕರ್ಕೊಂಡ್ ಬಂದ್ರಲ್ಲ, ನಮ್ ಪುಣ್ಯ. ಈಗೇನ್ ಮಾಡೋದು? ಅಯ್ಯೋ, ಅದನ್ನ ತಗೊಂಡ್ ನೀನೇ ತಂದ್ಯಾ? ಮತ್ತೆ ನನ್ನ ಯೋಚನೆ ಇಲ್ವಲ್ಲ, ಎಲ್ಲ ಹೆಣ್ಣನ್ ಕರ್ಕೊಂಡ್ ಬನ್ನಿ ಬೇಗ ಬೇಗ. ಧ್ರುವಂತೇ ರಾಜ ವರುಣ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಾಕ್ಷಿತ್ಯರ ಸಂಧಾರಯತಾಂ ಧ್ರುವಂ ಅಯಂ ಮುಹೂರ್ತ ಮುಹೂರ್ತೋ ಚಿತ್ತರು ಗೃಹಂತೋ. ಗೊತ್ತಾಯ್ತು ಬಾಗ್ರ ಗತಿ. ಹೋ ಹೋ, ಆಲೆ ಗಟ್ಟಿ, ಗೊತ್ತಾಯ್ತು. ಅಯ್ಯೇ, ಅಲ್ಲೇನ್ ಮುಖ ನೋಡ್ತಿದ್ದೀರ್ರಿ? ಟೈಮ್ ಆಯ್ತು, ತಾಳೆ ಕಟ್ರಿ. ಕೊಟ್ಟಿದ್ದೀಯಾ? ಕಟ್ಟೋ ಜಗ ಕಟ್ಟು. ಅಯ್ಯೇ, ಅದೇನ್ ಮೀನ ಮೇಷ ಎಳಿಸ್ತಾ ಇದ್ದೀರಿ? ಕಟ್ರಿ.
ಮಾಂಗಲ್ಯತಂತುನಾರೇ ಮಮ ಜೀವನ ಹೇತುನ ಸಂತೇ ಭದ್ರಾದಿ ಸುಭಗೇ ಸಂಜೀವ ಶರದಾಂಶತಂ ಮಾಂಗಲ್ಯಧಾರಣ ಮುಹೂರ್ತಸ್ತು ಮುಹೂರ್ತೋಸ್ತು ಶತಮಾನಂ ಭವತು ಶತಾಯ ಪುರುಷಸ್ಯ ಕೇಂದ್ರಿಯ ಆಯುಷ್ಕೇಂದ್ರಿಯೇ ಪ್ರತಿ ಏನ್ ಉರುಳು ಸೇವೆ ಏನ್ ಮಾಡ್ತಾ ಇದೀಯಾ? ನೇಣ್ ಹಾಕೊಳ್ಳು, ವಿಷ ತಗೊಳ್ಳು, ಇಲ್ಲ ರೈಲ್ವೆ ಕಂಬಿ ಮೇಲ್ ಬಿದ್ದು ಪ್ರಾಣ ಕಳ್ಕೊಳ್ಳು ಅಂತ ಯೋಚನೆ ಮಾಡ್ತಾ ಇದೀನಿ. ಯಾಕೆ ಇಷ್ಟ ಜಲ್ದಿ ಹಾಗೆ ಡಿಸೈಡ್ ಮಾಡ್ಬಿಟ್ಟೆ? ಆ ಮೂರಲ್ಲಿ ಯಾವ ಸೂಟ್ ಆಗತ್ತೆ ಅಂತ ಯೋಚನೆ ಮಾಡ್ತಿದೀಯಾ? ನೀನ್ ಈಗಲೇ ಎಲ್ಲ ಸಾಯ್ತೀಯ, ಇನ್ನು ಎಷ್ಟ್ ಜನ ಕಳಿಸ್ಬೇಕು? ಏನ್ ಶಾಮ್, ಆ ಜಗದೀಶ್ಗೆ ಯಾವ್ದು ತಲೆ ತನ್ಗಂಟ್ ಹಾಕಿ ನನ್ನ ಹಾಸ್ಯ ಮಾಡ್ಬೇಕು ಅಂತಿದ್ಯಾ? ನೋಡ್ ಬರಿ, ನಾನು ಇದುವರೆಗೂ ಸೋಲು ಅನ್ನೋದೇ ಕಂಡಿಲ್ಲ. ಯಾವತ್ತಿದ್ರು ಆ ಜಗದೀಶ ನನ್ನ ಮಾತನ್ನ ಕೇಳು. ಅದ್ ಹೇಗ್ ಸಾಧ್ಯ ಶಾಮ್? ಆ ಗುಡ್ಸಲ್ ಗೂಬೆ ಸುಮ್ನೆ ಇರುತ್ತಾ? ಅದೆಲ್ಲ ಟೆಂಪರರಿ ಅಡ್ಜಸ್ಟ್ಮೆಂಟ್. ನೋಡು ಚಿನ್ನ, ಜಗದೀಶನ್ ತಂಗಿ ಲಲಿತಾ ಮದುವೆ ಆಗಿ ಮುಂಭಾಗದಲ್ಲಿ ಹೋಗೋದೇ ತಡ, ಹಿಂಭಾಗದಲ್ಲೇ ನಿನ್ ಗೃಹ ಪ್ರವೇಶ, ಅಲ್ಲಿವರೆಗೂ ಸ್ವಲ್ಪ ತಡ್ಕೋಬಾರ್ದೆ. ಅದಕ್ಕೆ ಏನ್ ಮಾಡುವಂತೀಯ? ಹೀಗೆ ಬಂತು ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ
ಅಯ್ಯೋ ಈ ಕಣ್ಣು ಒಳ್ಳೆ ದ್ರಾಕ್ಷಿ ಹಣ್ಣು ಅಪ್ಪ ಈ ಹಣ್ಣು ಬಣ್ಣ ನಿಂಬೆ ಹಣ್ಣು ದುರ್ಗಮ್ಮ ಕಾಳಮ್ಮ ರುದ್ರಮ್ಮ ಕುಳ್ಳಮ್ಮ ಬಾರಮ್ಮ ಅಮ್ಮ ಮಾರಮ್ಮ ದೂರ ದೂರ ಹೋಗುವಿ ಏಕೆ ನೀ ಹೇಳಯ್ಯ ಕಾಣಲಾರೆ ನಿನ್ನ ಬಿಟ್ಟು ಬಾರಯ್ಯ ಕಾಣಲಾರೆ ವಿರಹವ ಚೆನ್ನಯ್ಯ ಸುಸ್ತಾಯ್ತು ಯೋ ಎದ್ದಾಳೆ ಮ್ಯಾಕೆ ಒಂದ್ ತಿಂಗಳಾಗ್ಲಿ ಎರಡ್ ತಿಂಗಳಾಗ್ಲಿ ನಾನು ನೆನ್ಸಿತಾನೆ ಅದಕ್ಕೇನೀಗ ಏನು ಇಲ್ಲ ಎಲ್ ಮನಿಕೊಂತಾಳೆ ಹೆಂಗ್ ಮನಿಕೊಂತಾಳೆ ಅನ್ನದೇನೋ ಬೇಡವಾ ಮೂತಿ ನೋಡು ಕೊಡೊಂದ್ ತಾಳ್ದಿಮ್ನ ಒಂದ್ ದುಪ್ತಿಯ ಅಷ್ಟೇ ತಾನೆ ತಗ ಶ್ಯಾಮ್ ಶ್ಯಾಮ್ ಏನು ಏನು ಮೇಲೆ ಏನು ಏನು ಲೈ
ಇವತ್ತಿನ ಫಸ್ಟ್ ನೈಟು, ಇವತ್ತಾದ್ರೂ ನೆಮ್ಮದಿಯಾಗಿ ನಿದ್ದೆ ಮಾಡೋಣ ಅಂದ್ರೆ ಇವತ್ತು ಎಬ್ಬಸ್ತಿಯಲ್ಲ ಪತ್ತನೇ ಇಲ್ಲ. ಆ ನಿನ್ನ ಪಕ್ಕದಲ್ಲೇ ಮಲಗಿದ್ಲು ನನ್ ಕೇಳ್ತಿಯಲ್ಲ ಅಲ್ಲಿಲ್ಲ ಕಣೋ. ಎಲ್ಲಾದ್ರೆ ಗಾಳಿ ಕುಡಿಯಕ್ ಹೋಗಿರ್ಬೋದು, ಗಾಳಿ ಕುಡಿಯೋ ಹೊತ್ತೇನೋ ಇದು, ಬಾತ್ರೂಮ್ ಹೋಗಿರ್ಬೋದು, ಎಲ್ಲ ಕಡೆ ಹುಡುಕಾಯ್ತು ಸುಳುವೆ ಇಲ್ಲ. ಲಂಕಾ ಬಂದು ಕೇಳಿದ್ರೆ ಏನ ಹೇಳೋದು? ಅವಳು ಬಾಗಿಲು ತಟ್ಟಿ ಮಲಗಿರೋರ್ನ ಅತ್ತಿಯಲ್ಲಿ ಕೆಳಗೆ ಬರ್ತಾಳೆ ನೋಡು. ನೋಡು ಬೆಳಿಗ್ಗೆ ಬರ್ತಿದ್ರೆ ಏನೋ ಮಾಡೋದು? ಹೌದಲ್ಲ, ಇವತ್ತು ನೋಡಪ್ಪ ನೀನು ಬುದ್ಧಿ ಉಪಯೋಗಿಸಿದೀಯಾ. ಪಟ್ಟಣ ಅಣ್ಣ, ಅವತ್ತಿದ್ದ ನೀನ್ ನನಗೆ ಕೊಡ್ಬೇಕಾದ್ರೆ ಏನ್ ಹೇಳ್ದೆ? ಅಣ್ಣ ತಂಗಿಂತ ದೇವ್ರನ್ನ ಮನೆಯಾಗಿ ಬರೀತಿದ್ರು, ನಮ್ಮ ಹೃದಯದಾಗ ಬರ್ಕೊಂಡ್ವಿ ಅಂತ ಕೊಟ್ಟೆ. ಅದನ್ನ ಇದ್ರ ಲಡಿಸಿ ತಿಪ್ಪೆಗೆ ಬಿಸಾಕ್ಬಿಡು ಅಣ್ಣ. ಶಟ್ ಅಪ್. ಯಾಕೋ ರಾಜ, ಏನಾಯ್ತು? ಇನ್ನೇನ ಮಾಡ್ಬೇಕು, ಬೀದಿ ಭಿಕಾರಿ ಆಗಲಿದ್ದಿವಳನ್ನ ಆ ಪುಣ್ಯಾತ್ಮ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡು, ಮದುವೆ ಆದ ಮೊದಲನೇ ರಾತ್ರಿನೇ ಚಿಚಿ ಬಂಗ್ಲೆ ಬಿಟ್ಟು ಥಿಯೇಟರ್ಗೆ ಹೋಗಿದ್ದಾಳೆ ಬ್ಲಾಕ್ ಮಾರ್ಕೆಟ್ ನಲ್ಲಿ ಟಿಕೆಟ್ ಮಾರೋದಕ್ಕೆ. ಅಯ್ಯಯ್ಯೋ, ನೀನ್ ಯಾಕಮ್ಮ ಬಂತು ಈ ಬುದ್ಧಿ? ನೀನು ಸುಳಿ ಬೋರ್ಸಿದ್ರೆ ಹೋಗುತ್ತೀಯೇ? ಮೊದಲು ಮಾಡ್ತಿದ್ ಕೆಲಸನ ಈಗ್ಲೂ ಮಾಡಿದ್ರೆ ಹೋಗೋದ್ ನಿನ್ನ ಮಾನ ಅಲ್ಲ, ನಿನ್ ಯೋಗ್ಯತೆ ತಿಳಿದ ಕಟ್ಕೊಂಡಲ್ಲ ಆ ದೊಡ್ಡ ಮನುಷ್ಯ ಅವನ ಮಾನ. ನಿನ್ ಮನುಷ್ಯಳ ನೀನು, ನಿನ್ನ ತಂಗಿ ಅಂತ ಹೇಳ್ಕೊಳ್ಳೋದಕ್ಕೂ ನನ್ಗೆ ನಾಚಿಕೆ ಆಗುತ್ತೆ. ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ. ತಪ್ಪಾಯ್ತು ಕೊಡೋಣ, ನನ್ ತಪ್ಪಿದ್ರೆ ಕೆಂಗೇಳ್ತಿಡು, ಇಲ್ಲ ನಿನ್ ಕಾಲಿಂಗ್ ಕೇಳ್ದಾಗೆ ಬರ್ದ್ಬಿಡು ಸಂಬಂಧ ಇಲ್ಲ ಅಂತ ಮಾತ್ರ ಅನ್ಬೇಡ ಇನ್ನೊಂದ್ಸರ್ತಿ. ಇವನ್ ಸಂಬಂಧ ಮುರ್ದೋಗುತ್ತೆ ಅಂತ ಕಣ್ಣೀರ್ ಹಾಕ್ತಿದ್ಯಲ್ಲ, ನಿನ್ನ ತಾಲಿ ಕಟ್ಕಂಡ ನಿನ್ನೇನಾದ್ರೂ ಈ ಸ್ಥಿತಿಯಲ್ಲಿ ನೋಡಿದ್ರೆ ಗತಿ ಏನು? ಅದೇ ಅಮ್ಮ ನನಗೂ ಯೋಚನೆ ಆಗಿರೋದು, ತನ್ನ ಮಾನ ಮಣ್ಪಾಲಾಯ್ತಲ್ಲ ಅಂತ ಹೇಳಿ ಇವಳನ್ನೇನಾದ್ರೂ ಬೀದಿಗೆ ತಳ್ಳಿದ್ರೆ ಎಲ್ಲಿಗೆ ಹೋಗ್ತಾಳೆ, ಏನ್ ಮಾಡ್ತಾಳೆ? ಅವನೇ ಸಾಕಿದ್ದ, ಅವನ ಹಾಕಿದ್ದ ಕತ್ತಿರ್ ನೂಕಿದ್ರೆ ನಮ್ಮ ಅಟ್ಟಿ ಕೊಟ್ಟಿನಿ. ರಾಜ, ಹೆಂಗ್ ನೋಡಿ ಮೇಲೆ ಯಾಕೋ ಕೈ ಮಾಡ್ತೀಯ? ಹೆಂಗ್ ಸಾದವಳು ಆಡೋ ಮಾತೇನಮ್ಮ ಇದು? ಹೋಗು ಅಂದ್ರೆ ಹೊಸಲ್ ಮೇಲೆ ಬಿದ್ದ ಪ್ರಾಣ ಬಿಡ್ಬೇಕೆ ಹೊರತು ಹೊಸಲ್ ದಾಟ್ ಹೋಗ್ತೀನಿ ಅನ್ನೋಳು ಹೆಣ್ಣಲ್ಲ. ಇದ್ರ ಬೆಲೆ ಏನು ಅಂತ ನೀನು ಗೊತ್ತಿದ್ಯಾ? ಸ್ವೇಚ್ಛೆಯಾಗಿ ಹಾರಾಡ್ತಿರೋ ಮನಸ್ಸಿಗೆ ಈ ತಾಲಿ ಒಂದು ಬೇಲಿ, ದಾರಿ ಕಾಣದೆ ಅಲಿತಾ ಇರೋ ಬಾಳಿಗೆ ಇದೊಂದು ಗುರಿ, ಒಂದು ಮನೆತನದ ಘನತೆ ಗೌರವ ಕಾಪಾಡಬೇಕು ಅಂತ ಹೆಜ್ಜೆ ಹೆಜ್ಜೆಗೂ ಜ್ಞಾಪಿಸ ಒಂದು ಚಿಹ್ನೆ ಇದು. ನಿನ್ ಕುತ್ತಿಗೆಯಲ್ಲಿರೋವರಿಗೆ ನಿನಗೆ ಬೆಲೆ, ಇದ್ರ ಮರ್ಯಾದೆ ಕಾಪಾಡ್ಕೊಂಡ್ಬರೋವರಿಗೆ ನಿನಗೂ ಮರ್ಯಾದೆ. ಕತ್ತೆಗೇನ್ ಗೊತ್ತು ಕಸ್ತೂರಿ ವಾಸನೆ? ನನ್ನ ಕತ್ತೆ ನಾಯಿ ಎಂದೆ ಎಲ್ಲ ಒಪ್ಕೋತೀನಿ ನೋಡು, ಇನ್ನೊಂದ್ ಸ್ವಲ್ಪ ಮಾಡಕ್ಕಿಲ್ಲ ಕ್ಷಮಿಸ್ಬಿಡು. ಸರಿ ತಾನೆ, ಏನ ನೋಡ್ದೆನವ ನೋಡ್ದೆನವ ಅಣ್ಣ, ಇನ್ನ ಇದೊಂದಪ್ಪ ತೆಪ್ಪಾಡಿವಿನಿ ಕ್ಷಮಿಸ್ಬಿಡು ಅಂದ್ರೆ ಸುಮ್ಕೆ ನಿಂತವನೆ. ಹೇಳವ ಹೇಳವ ಅಣ್ಣ ನಿನ್ಗೆ. ಇನ್ನೇನಪ್ಪ ರಾಜ, ತಪ್ಪು ಮಾಡಿದ್ದಾಯ್ತು, ಬುದ್ಧಿ ಕಲ್ಸಿದಾಯ್ತು, ಕರ್ಕೊಂಡು ಹೋಗಿ ಬಿಟ್ಬಿಟ್ ಬಂದ್ಬಿಡಪ್ಪ. ಸರಿ ಸರಿ ನಡಿ. ಒಳಗಿಡಮ್ಮ. ಬರ್ತೀನಿ ಕಣಮ್ಮ. ಅದಕ್ಕೆ ಏನ್ ಬೇಕಾಗಿತ್ತು? ಅಲ್ಲ ಕಣ ಜಗು. ಓಹೋ, ಹೀಗೋ ಸಮಾಚಾರ? ಏನಮ್ಮಲ್ಲಂತ, ಇನ್ನು ನಿದ್ರೆ ಮಾಡ್ಲಿಲ್ಲ? ನಾನ್ ನಿದ್ದೆ ಮಾಡ್ತೀನಿ. ನೀನ್ ನಿದ್ದೆ ಮಾಡ್ದೆ ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ನನ್ಗೆಲ್ಲ ಗೊತ್ತಣ್ಣ, ಹೇಳು. ಅತ್ತಿಗೆನ ಒಪ್ಪಿ ಮದ್ವೆ ಆದ್ಯಾ, ಇಲ್ಲ ನನ್ನ ಮನೆಯಿಂದ ಕಳ್ಸೋದಕ್ಕೋಸ್ಕರ ಒಪ್ಕೊಂಡ್ಯಾ? ಯಾಕಮ್ಮಲ್ಲ ಅಂತ ಹೀಗ್ ಮಾತಾಡ್ತಿದ್ಯಾ? ನೀನೇ ಹೇಳು ಶ್ಯಾಮ್, ಮದ್ವೆ ಆದ್ ಮೊದಲನೇ ರಾತ್ರಿ ಅತ್ತಿಗೆನ್ ಒಂಟಿಯಾಗಿ ಬಿಟ್ಟು ಹೋಗಿದಾನಲ್ಲ. ತಪ್ಪು ತಪ್ಪು, ಮಹಾ ತಪ್ಪು. ಅವ್ರ ಅಣ್ಣನ್ ಹುಡುಕಿ ಹುಡುಕಿ ಒಬ್ಬರ ನಿಂತ್ಕೊಂಡು ಒದ್ದಾಡ್ತಾ ಇದ್ದಾರೆ. ಹೌದು ನೋಡು ಪಾಪ, ಹೇಗ್ ಮಂಕಾಗ್ ನಿಂತ್ಕೊಂಡಿದ್ದಾರೆ. ಹೌದು ಹೌದು, ನಿಮ್ ಅತ್ತಿಗೆ ಮೇಲೆ ನೀನ್ ಅಂತರಂಗದಲ್ಲಿ ಎಷ್ಟೊಂದು ಆಸೆ ಇಟ್ಕೊಂಡಿದ್ಯಮ್ಮ, ನಿಮ್ ಅಣ್ಣನ ಅರ್ಥ ಮಾಡ್ಕೊಂಡಿಲ್ಲ. ಬನ್ನಿ ಅತ್ತಿಗೆ. ಅವಳು ಬೇರೆ ಕರಿತಾ ಇದ್ದಾಳೆ, ಒಳಗೆ ಏನ್ ನಡೀತು ಅನ್ನೋದು ಹೇಳು. ಏನ್ ನಡೀತು ಅಂತ ಹೇಳು. ಸೋಡಾ ಬಾಟ್ಲು ಬರಕ್ ಮುಂಚೆ ನಾನೇ ಹೇಳ್ತೀನಿ, ನಾನು ಹೇಳ್ತೀನಿ ಅಮ್ಮ. ಲಲಿತಾ, ಒಳಗಡೆ ಏನ್ ನಡೀತು ಅಂದ್ರೆ ಇವತ್ತು ಫಸ್ಟ್ ನೈಟ್ ನೋಡು. ಅಯ್ಯೋ, ನಿನ್ನ ಹತ್ರ ಹೇಳ್ತಾ ಇದ್ದೇನಲ್ಲ, ಅಂದ್ರೆ
ಗಂಡ ಹೆಂಡತಿ ಇಬ್ರು ಮಂಚದ ಮೇಲೆ ಪಕ್ಕ ಪಕ್ಕದಲ್ಲಿ ಕೂತಿದ್ರು. ಇಬ್ರು ಮಂಚದ ಮೇಲೆ ನಿಂತಿದ್ರು, ಸಾರಿ, ಇಬ್ರು ಮಂಚದ ಮೇಲೆ ಮಲಗಿದ್ರು. ಇವನು ಸುಮ್ಮನೆ ಇರಬಾರದೆ, ನಿನಗೇನು ಇಷ್ಟ ಅಂತ ನಿಮ್ಮ ಅತ್ತೆಯನ್ನು ಕೇಳಿದಾನೆ. ನನಗೆ ಜಗ್ಗು ಅಂದ್ರೆ ತುಂಬಾ ಇಷ್ಟ ಅಂತ ಅವರೇ ಹೇಳಿದ್ದಾರೆ. ಅಷ್ಟಕ್ಕೆ ಸುಮ್ಮನೆ ಇರಬಾರ್ದೆ, ನಿನಗೆ ದಮರೊಟ್ಟು ಬೇಕಾ, ಬಾದಾಮ್ ಅಲ್ವ ಬೇಕಾ, ಸೋಹನ್ ಪಪ್ಪಡ ಬೇಕಾ ಅಂತ ಕೇಳಿದ. ಅದಕ್ಕೆ ಅವ್ನು ಸೋಹನ್ ಪಪ್ಪಡ ಬೇಕು ಅಂದ್ರೆ ಅವ್ರಿಷ್ಟ ಆದಿದೆ ತಡ. ಈ ಆತರ್ಗೆ ಟಾಂಜನಯ್ಯ ನನ್ನ ಎಬ್ಬಿಸ್ಕೊಂಡು ಹೊರಟೇ ಬಿಟ್ಟ ಕಾರ್ ತಗೊಂಡು. ಸೋಹನ್ ಪಪ್ಪಡ ಸಿಕ್ತಾ? ಎಲ್ಲಿ ಸಿಕ್ತು, ಖಾಲಿ ತಟ್ಟೆಗಳಿತ್ತು. ದಾರಿ ಉದ್ದಕ್ಕೂ ನನ್ನ ಹೆಂಡತಿ ಮೊದಲನೇ ಆಸೆ ನೆರವೇರಿಸಕಾಗಲಿಲ್ಲ ಅಂತ ಕಣ್ಣೀರಾಗ್ತಾ ಬರ್ತಿದ್ದ. ನಾ ಕಣ್ಣು ಹರ್ಸ್ಕೊಂಡೆ ಬಂದೆ. ನಾನಿಲ್ಲ ಒತ್ತೆ, ಒಂಥರ ಸಿಟ್ಟಾಯ್ತಲ್ಲ, ಯಾಕೆ ಇನ್ನು ನಿಂತಿದೀಯ, ಹೆದರ್ಕೋಬೇಡ, ಹೋಗ್ ಮಲಕ ಹೋಗ. ಏ ಜಗ, ಬಾಗಿಲು ಹಾಕೊಂಡು ಮಲ್ಕೊಳು, ಆಮೇಲೆ ಅರ್ಧ ರಾತ್ರಿ ನೆಮ್ಸಿಯ. ನೋಡ್ತೀರಮ್ಮ, ಸಂಸಾರ ಅಂದ್ರೆ ಹೀಗೆ, ಗಂಡನಿಗೋಸ್ಕರ ಹೆಂಡತಿ ಪರದಾಡೋದು, ಹೆಂಡತಿಗೋಸ್ಕರ ಗಂಡ ಪರದಾಡೋದು, ಇವರಿಬ್ಬರ ಮಧ್ಯೆ ನಾವು ಓಡಾಡೋದು. ಅದಕ್ಕೆ ಈ ತಂಟೆನೇ ಬೇಡ ಅಂತ ಬ್ಯಾಚುಲರ್ ಆಗಿ ಸಿಂಗಲ್ ಆಗಿ ಇದ್ಬಿಟ್ಟೆ. ನೀನು ಹೋಗಿ ಮಲ್ಕೊಮ್ಮ. ಒಂಟಿಯಾಗಿ ಮಲಗಬೇಕು, ನಿದ್ರೆ ಬರಲ್ಲ. ಏಯ್ ಹೇಳು, ಮೇಲೆ ಎದ್ದೇಳು, ಬಾರ ಇಲ್ಲಿ. ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತಲ್ಲಿ? ವಾರೆ ಮೇರೆ ಸೇರು, ಏನ್ ಮರಿಯ ಆಚರಿಕ ಗರದ ಗುಂಡಿಗಿಂದ ಹಾಕೊಂಡ್ ಬಿಟ್ಟಿದ್ಯಾ ನನ್ ನೋಡಿ ಏನೆ ಅಂತೀಯಲ್ಲ ನೋಡು, ಹಿಂಗೆ ನನ್ ಮೇಲೆ ಜಬರ್ದಸ್ತಿ ಮಾಡ್ದೆ, ದುಡ್ಡು ಮಕ್ಕ ಮೇಲೆ ಬಿಸಾಕಿ ವಿಷಯ ಹೇಳ್ತೈತೀನಿ. ಅಮ್ಮ ಮಾತಾಯ್ ತಪ್ಪಾಯ್ತು, ಸ್ವಲ್ಪ ಮೆತ್ತಗೆ ಮಾತಾಡು. ನಾನು ಕೊಟ್ಟಿರೋ ಹಣದ ಋಣಕ್ಕಾದ್ರು 3 ತಿಂಗಳು ತೆಪ್ಪಗಿದ್ದು ನನ್ನ ಮಾನ ಉಳಿಸು. ರಮಣ ಕಾಫಿ ರೆಡಿನಾ? ಕಾಫಿ ಒಂದೇ ಅಲ್ಲ, ತಿಂಡಿ ಸಹ ರೆಡಿ ಆಗಿದೆ. ಪುಟ್ಟಮ್ಮ ಅತ್ತಿಗೆ ಇದ್ಬಿಟ್ರಾ? ಇನ್ನೂ ಇಲ್ಲಮ್ಮ. ಮತ್ತೆ ಅತ್ತಿಗೆನ್ ಕೇಳ್ದೆ ಎಲ್ಲಾನು ಮಾಡ್ಬಿಟ್ರಾ? ಹೌದು ನೋಡಿ, ಅವ್ರ ಬೂಸ್ಟ್, ಬೋರ್ನ್ವಿಟಾ, ಹಾರ್ಲಿಕ್ಸ್, ಓವಲ್ಟಿನ್ ಏನ್ ಕೇಳ್ತಾರೋ ಅದನ್ನೇ ಮಾಡ್ಬೇಕು. ಊಟ ತಿಂಡಿ ಎಲ್ಲ ಅಷ್ಟೇ, ಅವ್ರು ಏನ್ ಹೇಳ್ತಾರೋ, ಏನ್ ಇಷ್ಟ ಅಂತಾರೋ ಅದನ್ನೇ ಮಾಡ್ಬೇಕು. ಆಯ್ತಮ್ಮ. ಗೊತ್ತಾಯ್ತಾ? ಎಲ್ಲಿಗೆ ಹೋಗ್ತಾ ಇದೀಯ? ಕೆಳಕ್ಕೆ. ನೀ ಹುಟ್ಟನಲ್ಲ, ಬಾತ್ರೂಮ್ ಹೋಗಿ ಸ್ನಾನ ಮಾಡ್ಕೊಂಡು ಹೋಗು. ಯಾಕೆ, ಏನಾಗೈತೆ ಅಂತ? ಕೆಳಗಡೆ ನನ್ನ ತಂಗಿ ಇದ್ದಾಳೆ, ನಾನು ನೀನು ಎಣ್ಣೆ ಸಿಗಕಾಯಿ ಅಂತ ಅವಳು ಗೊತ್ತಾಗಬಾರ್ದು. ಪರವಾಗಿಲ್ಲ, ನಿಂಗೆ ಬುದ್ಧಿ ಐತೆ. ಕಾರ್ ಒಳಗಡೆ ತಂದ್ಬಿಡ್ಲಾ? ಇರು, ಅತ್ತಿಗೆ ಆದ್ಮೇಲೆ ಹೊರಗೆಲ್ಲಾದ್ರೂ ಹೋಗ್ತಿರೇನೋ, ಆಮೇಲೆ ಹೇಳ್ತೀನಿ. ಸರಿ ಹೋಗು. ಪುಟ್ಟಮ್ಮ ಅತ್ತಿಗೆ ಎದ್ಬಿಟ್ರು, ಕಾಫಿ ತಗೊಂಬಾ. ಕೊಡು, ನಾನೇ ಕೊಡ್ತೀನಿ. ಅತ್ತಿಗೆ ಕಾಫಿ ತಗೊಳ್ಳಿ, ನಾನು ಕುಡ್ದಿಲ್ಲ, ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಅತ್ತಿಗೆ ಡ್ರೈವರ್ ಗಿಲ್ಲೇ ಇರಕ್ಕೆ ಹೇಳಿದ್ದೀನಿ, ಪರ್ಚೇಸ್ ಮಾಡೋಕೆ ಮಾರ್ಕೆಟ್ಗೆ ಹೋಗೋಣ. ಅಮ್ಮ ಮಾತಾಯ್ ತಪ್ಪಾಯ್ತು, ನಾನು ಕೊಟ್ಟಿರೋ ಹಣದ ಋಣಕ್ಕಾದ್ರು 3 ತಿಂಗಳು ತೆಪ್ಪಗಿದ್ದು ನನ್ನ ಮಾನ ಉಳಿಸು. ಅಮ್ಮ ಟಿಫನ್ ರೆಡಿ ಆಯ್ತಮ್ಮ. ನನಗೂ ಹಸಿವಾಗ್ತದೆ, ನಾನು ಅದಕ್ಕೆ ತಗೋತೀವಿ, ನೀ ಹೋಗು. ಅತ್ತಿಗೆ ಲಾಡು ನಿಮ್ಗೆ ಇಷ್ಟನಾ? ದೋಸೆ ಇಡ್ಲಿ ಇಷ್ಟನಾ? ವಡೆ ಉಪ್ಪಿಟ್ಟು ಇಷ್ಟನಾ? ಯಾಕತ್ತಿಗೆ ಮಾತಾಡಲ್ವಾ? ಸಾಕಪ್ಪ ನೀ ತಲೆ ಬಾಚಿದ್ದು, ಟೈಮ್ ಆಯ್ತು, ಬಾರೋ ಹೋಗೋಣ. ಇವತ್ತಾದ್ರೂ ಫ್ಯಾಕ್ಟ್ರಿಗೆ ಹೋಗ್ಬೇಕಣ. ನೀನೇ ಹೋಗ್ಬೇಕಾ? ಮ್ಯಾನೇಜರ್ ಎಲ್ಲ ಅವ್ರು ನೋಡ್ಕೋತಾರೆ, ತಿಂಗಳಾದ್ರೂ ದುಡ್ಡು ಎಣಿಸ್ಕೋತಾರೆ, ದುಡ್ಡು ಎಣಿಸೋರು ಹೋಗ್ಬೇಕೇನು? ನೋಡು ಅವಳಿಗೆ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿದ್ದೀನಿ, ಗೋಲ್ಡನ್ ಆಪರ್ಚುನಿಟಿ ಮಿಸ್ ಮಾಡ್ಕೋಬಾರ್ದು. ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಹೋಗೋಣ. ಒಂದು ಕೆಲಸ ಮಾಡೋಣ, ಅಲ್ಲಿಂದ ಫೋನ್ ಮಾಡೋಣ. ಟೈಮ್ ಆಯ್ತು, ಬಾರೋ ಬೇಗ ಬಾರೋ ಹೋಗೋಣ.
ಅಣ್ಣ ಟಿಫನ್ ರೆಡಿ ಆಗಿದೆ, ಟಿಫನ್ ಮಾಡೋಣ. ಟಿಫನ್ ಮಾಡ್ತಾ ಕೂತ್ಕೊಂಡ್ರೆ ಪಾರ್ಟಿ ಕೈ ಬಿಟ್ಟು ಹೋಗುತ್ತೆ. ಟಿಫನ್ ಕ್ಯಾಂಟೀನ್ ಅಲ್ಲಿ ಮಾಡ್ತೀವಿ. ಹೌದು ನಡಿ. ಅತ್ತಿಗೆ ನನ್ನ ಜೊತೆ ತಿಂಡಿ ತಿನ್ನಲ್ಲ, ಮಾತಾಡಲ್ಲ, ನಿಂಗೂ ಮನೆ ಬೇಡ. ನನಗೆ ಅಯ್ಯನೂರು ಯಾರಿದ್ದಾರೆ? ಎಷ್ಟೇ ಆದ್ರೂ ನಾನು ಒಬ್ಳೆ ತಾನೆ. ಅಮ್ಮ ಅಡಿಗೆ ಏನ್ ಮಾಡ್ಲಮ್ಮ? ಅಮ್ಮ ತರಕಾರಿ ಏನ್ ತರಲಮ್ಮ? ಅಮ್ಮ ನೀವಾದ್ರೆ ಹೇಳಿ ಅಡಿಗೆ ಏನ್ ಮಾಡ್ಬೇಕು ಅಂತ. ಯಾರಿಗೇನ್ ಬೇಕೋ ಅದನ್ನ ಮಾಡ್ಕೊಳ್ಳಿ, ನನ್ನೇನು ಕೇಳ್ಬೇಡಿ. ಲಕ್ಷಣವಾಗಿರ್ಬೇಕು, ಒಳ್ಳೆಯವಳಾಗಿರ್ಬೇಕು, ನಮ್ಮಂತಂದ ಗೌರವನ ಕಾಪಾಡುವಂತವಳಾಗಿರ್ಬೇಕು. ನನ್ಗಮ್ಮ ಇಲ್ಲ ಅನ್ನೋ ಕೊರ್ತೀನ ತಪ್ಪಿಸು ಅಂತ ಅದ್ಕೇಬೇಕು. ಅದ್ಕೆ ನೀವು ತುಂಬಾ ಚೆನ್ನಾಗಿದ್ದೀರಾ. ನಿಮ್ ವಿಷಯ ಎಲ್ಲ ಅಣ್ಣ ಆಗ್ಲೇ ಹೇಳಿದ್ರು. ನಿಮ್ ಸ್ವಭಾವ ನಂಗೆ ತುಂಬಾ ಇಷ್ಟ ಆಗಿದೆ. ಏನದ್ಕೆ ನಮ್ಮ ಅಣ್ಣನಿಗೂ ನಿಮ್ಗೆ ಹ್ಯಾಪಿ ಪರಿಚಯ ಆಯ್ತು. ವಾತಾವರಣ ತಣ್ಣಗಿದೆ. ನೀವೆಲ್ಲ ಯಾಕ್ರಯ್ಯ ಹೀಗೆ ನಿಂತಿದ್ದೀರಿ? ಹೋಗ್ ಕೆಲಸ ನೋಡೋದ್ರಯ್ಯ. ಇನ್ಮೇಲೆ ಏನ್ ಅಡಿಗೆ ಮಾಡ್ಬೇಕಾದ್ರು ಅದ್ಕೆಂದವ್ರನ್ನ ಕೇಳಿ ಅಡಿಗೆ ಮಾಡ್ಬೇಕು ಅಂತ ಲಲಿತಮ್ಮನವ್ರು ಹೇಳಿದ್ದಾರೆ. ಹೇಳ್ಬೇಕಾಗಿತ್ತು. ಎಷ್ಟು ಕೇಳಿದ್ರು ಹೇಳ್ತಾನೆ ಇಲ್ಲ. ಹಿಂದೇನು ತರಕಾರಿ ಏನ್ ತರಬೇಕು ಅಂತ ನಾನು ಸಣ್ಣಿ ಕೇಳ್ತಾನೆ ಇದೀವಿ, ಅವ್ರು ಹೇಳ್ತಾನೆ ಇಲ್ಲ. ಲಲಿತಾ ಇಲ್ಲಯ್ಯ, ಕೋಪ ಮಾಡ್ಕೊಂಡು ರೂಮಲ್ಲಿ ಕೂತಿದ್ದಾರೆ. ಸಿಕ್ಕಾಪಟ್ಟೆ ಹೊಡಿತಾಳಲ್ಲ ಈಗ. ಬಂದೆ ಅದ್ರಿಗ್ ಭಯ ನೋಡು, ಬಾಯಿ ಮುಚ್ಕೊಂಡ್ ಬಿದ್ದಿರು ಅಂದ್ರೆ ಆಗ್ಲಿದ್ದಾನೆ ಬಿದ್ದೀವ್ನಿ ಹೊಟ್ಟ ಸಿತೈತೆ. ಈಗ್ಲೂ ಏನಾದ್ರೂ ಉಪವಾಸ ಕೆಡುವುದ್ರ ನಿನ್ ಕುಳ್ಳೆ ಚಚ್ಬಿಡ್ತೀನಿ. ಕೋಪ ಮಾಡ್ಕೋಬೇಡ, ಕೋಪ ಮಾಡ್ಕೋಬೇಡ, ನಾನು ಅರೇಂಜ್ ಮಾಡ್ತೀನಿ. ಯಾವ ಅವ್ರು ಅರ್ಜೆಂಟ್ ಆಗ ಕ್ಯಾರಿಯರ್ ಊಟ ತಗೊಂಬರ್ರ ಜಗ. ನೂರು ಜುಟ್ಟು ಒಂದಾಗಿರ್ಬಹುದು, ಎರಡು ಜಡೆ ಒಂದಾಗಿರಲ್ಲ ಕಣ. ಶ್ಯಾಮ್ ಏನು ಮಾಡೋದು ಇವಾಗ? ಮನಸ್ತಾಪ ಮೊಳಕೇರಿದ್ದಾಗಲೇ ಕಿತ್ತೋಗಿಬೇಕು, ಮರವಾಗ ಬಿಡಬಾರ್ದು. ಮೊದಲು ಲಲಿತನಿಗೆ ಮದುವೆ ಮಾಡಿ ಅವ್ರ ಹತ್ತೆ ಮನೆ ಕಳಿಸ್ಬೇಕು. ಈ ಗೂಬೆನ ಮರೆಯಿಂದ ಹೊರಗೆ ಹಾಕ್ಬೇಕು. ಲಲಿತ ಮದುವೆಗೆ ಒಪ್ಕೋಬೇಕಲ್ಲ. ಯಾಕೊಪ್ಪಲ್ಲ, ನಿನಗೆ ಮದುವೆ ಆದರೂ ನಾ ಮದುವೆ ಮಾಡ್ಕೊಳ್ಳಂತ ಹಠ ಮಾಡಿದ್ದು. ನಿನಗೆ ಮದುವೆ ಆಗೋಯ್ತಲ್ಲ, ಒಪ್ಕೊಳ್ಳೇಬೇಕು. ಅವಳು ಒಪ್ಪಲಿಲ್ಲ, ನಾನು ಅವಳು ಒಪ್ಪಿಸ್ತೀನಿ. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಹೇಳಿ ಟೈಮ್ ಕರೆಕ್ಟ್ ಆಗಿ ಬಂದ್ಬಿಟ್ರಲ್ಲ. ಹುಡುಗಿ ತಂದೆ ತಾಯಿ ಎಲ್ಲಿದ್ದಾರೆ? ಮೇಲಿದ್ದಾರೆ. ಮಾಡಿ ಮೇಲೆ ಅಲ್ರಿ, ಸ್ವರ್ಗದಲ್ಲಿದ್ದಾರೆ. ಈ ಮನೆಗೆ ಒಬ್ಬರೇ ಮಗ, ಇವರೇ ಯಜಮಾನರು. ನಮಸ್ಕಾರ. ಇವ್ರ ತಂಗಿನೇ ಆ ಹುಡುಗಿ, ನಾನು ಅವ್ರ ರೈಟ್ ಹ್ಯಾಂಡು. ಮನೇನ ಆಳು ಕಾಳು ಇದ್ದಾರೆ, ನಾಯಿಗಳು ನಾವು ಸಾಕಿಲ್ಲ. ಜಗು ಹುಡುಗಿನ ಕರ್ಕೊಂಬ ನೋಡ್ಲಿ. ಲಲಿತಾ, ಲಲಿತಾ ಏನಮ್ಮ ಈಗ ಸುಮ್ಮನೆ ಕೂತ್ಬಿಟ್ಟೆ? ಹೊರಗಡೆ ಗಂಡಿನ ಕಡೆ ಅವರೆಲ್ಲ ಬಂದು ಕಾಯ್ತಾ ಇದಾರೆ, ಗಂಡಿನ ನೋಡಿ ನೀನು ಒಪ್ಪಿಗೆ ತಿಳಿಸಲ್ಲ? ನನ್ನ ಅಭಿಪ್ರಾಯ ಯಾಕಣ್ಣ, ದೊಡ್ಡವ್ರು ನೀವು ಒಪ್ಕೊಂಡ್ರೆ ಸಾಕು. ನಾನು ಒಪ್ಕೊಂಡೆ ಕರ್ಕೊಂಬಂದ್ರದಮ್ಮ. ನೀವೊಬ್ಬ ಒಪ್ಕೊಂಡ್ರೆ ಸಾಕ? ಇನ್ಯಾರು ಒಪ್ಕೋಬೇಕು? ಅತ್ತಿಗೆ ಅವಳಿಗೆ ಏನು ಗೊತ್ತಾಗುತ್ತೆ? ಏನು ಗೊತ್ತಿಲ್ದೇನೆ ನಿನ್ನಂತ ಗಂಡನ ಆರಿಸ್ಕೊಂಡ್ರ? ನೋಡು ಕಡೆ ಮಾತು ಹೇಳ್ತಾ ಇದ್ದೀನಿ, ಏನಂತೀಯ? ಅತ್ತಿಗೆ ಎಷ್ಟು ಅಂದ್ರೆ ಎಷ್ಟು, ನೋ ಅಂದ್ರೆ ನೋ. ಸ್ವಲ್ಪ ಎದ್ ಬರ್ತೀಯ? ಎಲ್ಲಿಗೆ? ಲಲಿತನ್ ರೂಮ್ಗೆ. ಯಾಕೆ? ನೀನ್ ಹೇಳಿದ್ರೆ ಅಂತೆ ಅವಳು ಮದುವೆ ಮಾಡ್ಕೊಳ್ಳೋದು. ಹೋಗಿ ಗಂಡು ನೋಡಿದೀನಿ, ಲಕ್ಷಣವಾಗಿದ್ದಾನೆ, ಮದುವೆ ಮಾಡ್ಕೊ ಅಂತ ಹೇಳು. ಅಲ್ಲೂ ತೋರ್ಸ್ಬಿಟ್ಟಲ್ಲ ನಿನ್ ತರಕ್ಲಾಂಟಿ ಬುದ್ಧಿನ. ಪಾಪ ಅವಳಿಗೇನ್ ಗೊತ್ತು ನಾನು ಬಾಡಿಗೆ ಅಂತ ಅಂತ. ನೋಡು ಬಾಳ ಬದುಕು ಹುಡುಗಿಗೆ ಹಂಗೆಲ್ಲ ಮೋಸ ಮಾಡ್ಬಾರ್ದು. ಹೋಗಿ ನೋಡುತ್ತೆ, ಹೋಗು. ನೀನೇ ಬಂದು ನೋಡ್ಬೇಕಂತ ಕಣೆ? ಏನಂತೆ ಕಣ್ಣೆ? ನಾನ್ ನೋಡಿದ್ರೆ ನಿನ್ನಂತ ಎಡ್ಬಿಡಂಗಿನ ನೋಡುದು. ಯಾವಾಗ
ಕಾಸ್ ತಗೊಳ್ಳೋ ಋಣಕ್ಕಾದ್ರು ನಾ ಹೇಳ್ದ ಕೇಳು. ಬಲರೆ ಅಪ್ಪಣ್ಣಿ, ನಿನ್ ಕಾಸ್ ಕೊಟ್ಟಿದ್ದು ನಿನ್ ಎಂಡ್ರಾಗಿರಕ್ಕೆ ಹೊರತು ನಿನ್ ತಂಗಿಗೆ ಗಣ್ಣಡಕಲ್ಲ ಅಪ್ಪಣ್ಣಿ. ಲೇ ಲೇ, ಈ ಮದ್ವೆ ನಡೀದ ಹೋದ್ರೆ ನನ್ ಮಾನನೇ ಹೋಗುತ್ತೆ ಕಣೆ. ಯೋ, ನಿನ್ ಮಾನ ಆದ್ರೆ ನನಗೇನಯ್ಯ? ನಾನ್ ಸಮುದ್ರದ ದಡದಾಗೆ ಗಾಳಿ ಕುಡಿಯ ಕೂತಿರೋ ಹೆಣ್ಣು, ಸಮುದ್ರದಾಗೆ ಅಡಗ ಮುಳುಗಿದ್ರೇನು, ಚೋಲಿದ್ರು ನನಗೇನು? ರುದ್ರಿ, ಯಾಕೆ ನರಕಿದ್ದು ನನ್ ಬಿಡಕತ್ಯ? ನೋಡು, ನಾವ್ ಸೇರ್ ಕೇಳು, ಅವಳು ನನ್ನಂಗೆ ನಿನ್ನಂತ ಟೆಂಪ್ರವರಿ ಮೃಗನ ಮದ್ವೆ ಆಗಂಗಿದ್ರೆ ನೀ ಏನ್ ಬಂದ್ ನೋಡ್ತಿದ್ದೆ? ಅವಳು ಬದುಕ್ಬೇಕಾದವಳು, ನಾವತ್ತ ಪರ್ಪಸಿ ಕೆಲಸ ಮಾಡಬಾರ್ದು. ಹೋಗ್ ನೋಡು, ಕೇಳೋ. ಡಿಗ್ರಿ ಆಯ್ತಾ? ಬಹಳ ಸಂತೋಷ. ಒಂದ್ ಡಿಪ್ಲೊಮಾ ಕೊಡಿಸ್ಬಿಡಿ. ಈಗಿನ ಕಾಲದಲ್ಲಿ ಏನಾದ್ರೂ ಒಂದು ಕೈ ಕೆಲಸ ಇರ್ಬೇಕ್ರಿ. ಶ್ಯಾಮ್, ಸ್ವಲ್ಪ ಬರ್ತೀಯ? ಬಂದೆ. ಯಾಕೋ ಲಲಿತಾ ಬರಲ್ವಂತೆ? ಅವಳ ಅದಕ್ಕೆ ಬಂದು ಒಪ್ಕೋಬೇಕಂತೆ. ಏನು? ಅವಳಿಲ್ಲ ಬರ್ತಾಳೆ. ಬರಲ್ವಂತ? ಒಳ್ಳೆ ಗ್ರಹಗಳು ಸವಾಸ ಕಣ. ಎಂತ ಅನ್ಯಾಯದ ಕಾಲ ಆಗೋಯ್ತು. ಚಂದ್ರ ಬಂದು ಸೂರ್ಯನ ಮುಚ್ಚಿಬಿಡೋದೆ. ಯಾವ್ಯಾವ ಕಾಲಕ್ಕೆ ಏನೇನು ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಏನ್ ವಿಷಯ? ಚೆನ್ನಾಗಿದ್ಲು ಹುಡುಗಿ, ಇದ್ದಕ್ಕಿದ್ದಾಗ 105 degrees ಜ್ವರ, ಡಾಕ್ಟರ್ ಮೇಲೆ ಹೇಳಬಾರದು ಅಂದಾರೆ ಬೆಡ್ ರೆಸ್ಟ್. ಪರವಾಗಿಲ್ಲ ಬಿಡಿ, ಇನ್ನೊಂದ್ಸಲ ಬಂದಾಗ ನೋಡಿದ್ರೆ. ತಾವೇನು ತಿಳ್ಕೋಬಾರದು. ಬರ್ತೀನಿ. ನಮಸ್ಕಾರ. ನಮಸ್ಕಾರ. ನಿಮ್ಗೆ ಬಹಳ ತೊಂದರೆ ಆಯ್ತಮ್ಮ. ಕಾಫಿನೂ ಕೊಡದೆ ಕಳಿಸ್ಬಿಟ್ಟೆ ಕಣೋ. ಏನು ಈ ರೀತಿ? ಒಳ್ಳೆ ಕಾರಕ್ಕೆ 108 weeks. ಡೋಂಟ್ ವರಿ. ಅದ್ಕೆ ಅಣ್ಣ ಹೇಳ್ದ ನೀವು ಗಂಡನ ಒಪ್ಲಿಲ್ವಂತೆ, ಚೆನ್ನಾಗಿಲ್ಲ ಬೇಡ ಅಂದ್ರಂತೆ. ಅಕಸ್ಮಾತ್ ನಿಮ್ ಮಾತು ಕೇಳದೆ ಮಾಡ್ಕೊಂಡಿದ್ರೆ ನನ್ ಗತಿ ಏನಾಗ್ತಿತ್ತು? ಅಣ್ಣನ ಹತ್ರ ಹೇಳಕ್ಕೆ ಸಂಕೋಚ, ನಿಮ್ ಹತ್ರ ಹೇಳಕ್ಕೆ ಭಯ. ಮದ್ವೆ ನಿರ್ಧಾರ ಆಗೋಗ್ಬಿಟ್ಟಿದ್ರೆ ಎಷ್ಟನ ಹೊತ್ತಾಗೋಗ್ತಾ ಇತ್ತು. ನನ್ಗಾವತ್ತೇ ಅನುಮಾನ ಬಂತು. ಲೇಡಿ ಡಾಕ್ಟರ್ ನಿನ್ನೆ ಹೇಳಿದ್ರು ನಾನ್ ಬಸ್ರಿ ಅಂತೆ. 3 ತಿಂಗಳು ಅಂದ್ರು. ಯಾರು ಅಂತ ಹೇಳಿ ಅದ್ಗೆ? ನನ್ಗೆ 5-6 ಜನ ಬಾಯ್ ಫ್ರೆಂಡ್ಸ್ ಇದ್ದಾರೆ. ಮನೆ ಹಾರಿ, ನಿನಗೇನು ತಿಳಿದಿರೋ ಹಸುಕೂ ಸೂತು ತಿಳ್ಕೊಂಡಿದ್ದಲ್ಲೇ. ಬಾಳು ಬದುಕ್ಬೇಕಾದವಳು, ಹೆಂಗೆಂಗೋ ಇರ್ಬೇಕು ಅಂತ ಆಸೆ ಪಟ್ಟಿದ್ದಲ್ಲೇ. ಗುರುಸ್ಲಾಗಿರೋರು ಕೂಡ ಮಾನ ಮರ್ಯಾದೆ ಗಂಜ್ಕೋತಾರೆ. ಇಂಥ ದೊಡ್ಡ ಮನಸ್ಸು ಮನೆಯಾಗ ಹುಟ್ಟಿ ಯಾಕೆ ಇಂಥ ಕೆಲಸ ಮಾಡ್ದೆ? ಅಯ್ಯೋ ದೇವ್ರೇ, ಯಾವನಾದ್ರೂ ಒಬ್ನತ್ರ ಅಂತ ಕೆಟ್ಟಿದ್ದಿದ್ರೆ ಅವನ ಕೈ ಕಾಲಿಡ್ದು ಇವಳ ಕಟ್ಗಳ ಪಾತ್ರೆ ಕೇಳ್ಕೋಬೋದಾಗಿತ್ತು. 5-6 ಜನ ಅಂತ ಹೇಳ್ತಾ ಇದೆಯಲ್ಲ, ನಿನ್ ಯಾವನೇ ಮದ್ವೆ ಆಗ್ತಾನೆ, ಯಾವನೇ ಕಟ್ಕೋತಾನೆ? ಹೌದು, ನಾನ್ ಕುಲ್ಗೆಟ್ಟಳು. ನೀವ್ಯಾರು ಕೇಳಕ್ಕೆ? ನಾನ್ ಯಾರ? ಅಯ್ಯೋ ದೇವ್ರೇ, ನಾನೇನ್ ಹೇಳಿ ನಿಂಗೆ? ನಿಲ್ಲಂತ, ಒಂದಿನ ಇತ್ತು, ಎಳ್ಳ ದಿನಕ್ಕೆ ಹೋಗೋಳಿರ್ಬೋದು. ಎಂದಿದ್ರು ನೀನ್ ಅತ್ತಿಗೆ ಕಣೆ, ಅತ್ತಿಗೆ ತಾಯಿ ಸಮಾನ, ನಿನ್ ಕೂಡ ಹುಟ್ಟಿದ ಅಕ್ಕನ ಸಮಾನ ಕಣೆ. ಅಕ್ಕನಂತೆ ಅಕ್ಕ, ಒಂದು ದಿವಸ ಒಂದು ಪ್ರೀತಿ ಮಾತಿಲ್ಲ, ವಿಶ್ವಾಸ ತೋರಿಸ್ಲಿಲ್ಲ, ಜೊತೆಲಿ ತಿಂಡಿ ತಿನ್ನ ಕರೀಲಿಲ್ಲ, ದೊಡ್ಡದಾಗಿ ಅಧಿಕಾರ ಮಾಡಕ್ ಮಾತ್ರ ಬಂದ್ಬಿಟ್ರು. ಬೇಲೆ ಈ ಪರದೇಸಿ ಪ್ರೀತಿ ಇಲ್ಲಿದ್ರೆ ನಿನಗೇನೆ? ನಾನ್ ತಿಂಡಿ ತಿನ್ನ ಕರೀಲಿಲ್ಲ ಅಂತ ನಿನ್ ಜೀವ ಹೊಟ್ಟೋಯ್ತೇನು? ಮತ್ಯಾಕೆ ಕೂಕೊಳ್ತೀರಾ? ಗೊತ್ತೀರಾ, ನಾನು ಹೊಟ್ಟೆ ಉರಿತದೆ ಕಡೆ. ನಿನ್ ನೋಡ್ತಾ ಇದ್ರೆ ನಿನ್ ಸೀಳಾಕ್ಬಿಡ ಅನ್ಸುತ್ತೆ. ಬಿಟ್ಟೆ ಬಿದ್ದಿಲ್ಲ ನಾನು. ಕೆರಂದೆ, ಅದನ್ ಕೇಳಕ್ ನೀವ್ಯಾರು? ನನ್ನ ಮನೆ ಅನ್ನ ತಿನ್ಕೊಂಡಿರೋ ನಾಯೆ ನನ್ನ ತಂಗಿ ಮೇಲೆ ಕೈ ಎತ್ತಿಯಾ? ಅದ್ಕೇನ್ ಬಿಡು, ಅವ್ರು ನನ್ನ ಹೊಡೆಯಲಿ ಬೈಲಿ ತೃಪ್ತಿ ಆಗೋವರೆಗೂ ಚರ್ಚಿಲಿ. ನಂತ ಈಗ ಅವ್ರು ಏನ್ ಹೇಳಿದ್ರು ಗೊತ್ತಾ? ನನಗೆ ಹೆತ್ತ ತಾಯಿ ಹಾಗಂತೆ, ಕೂಡ ಹುಟ್ಟಿದ ಅಕ್ಕನ ಹಾಗಂತೆ,
ಅರ್ಥ ಆಯ್ತೇನಣ್ಣ. ಇವರು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ. ಈ ಮನೆಗೆ ನನ್ನ ಅತ್ತಿಗೆ ಆಗಿ ಬರುವವರು, ನನ್ನ ಹೆತ್ತ ತಾಯಿ ಆಗಿ ನೋಡ್ಕೊಳ್ಬೇಕು ಅಂತ ನಾನು ಎಷ್ಟು ಆಸೆ ಪಟ್ಟಿದ್ದೆ. ಆದ್ರೆ ಇವರು ನನ್ನ ಮಾತೇ ಆಡಿಸ್ತಿರ್ಲಿಲ್ಲ. ಇವರಿಗೆ ಮನೆ ಮೇಲೆ ವಿಶ್ವಾಸ, ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ತಿಳ್ಕೊಳ್ಳೋಣ ಅಂತ ನಾನ್ ಬಸ್ರಿ ಅಂತ ಒಂದೇ ಒಂದ್ ಸುಳ್ಳು ಹೇಳ್ದೆ ಅಣ್ಣ. ಅಣ್ಣ, ನನ್ನಿಂದ ಈ ಮನೆ ಮರ್ಯಾದೆ ಮಣ್ಪಾಲಾಗಿ ಹೋಯ್ತು ಅಂತ ತಿಳ್ಕೊಂಡು ಅದೆಷ್ಟು ಸಂಕಟಪಟ್ಟು ಗೊತ್ತಾ? ಹೇಳಿದ ನಿಜವ? ಹೌದತ್ತಿಗೆ. ಎಂತ ಕೆಲಸ ಮಾಡ್ಬಿಟ್ನವ್ವ, ನಿನ್ ಮನೆ ಅಣ್ಣ ತಿಂದು ಈ ಕೈ ನಂಗೆ ನಿನ್ನೆ ಒಡೆದ್ ಬಿಟ್ಟಲ್ಲ. ನನ್ನಂತ ಪಾಪಿಲ್ಲ ಅಂತ ನಾನೆಂತ ಪಾಪಿ? ಇನ್ಮೇಲೆ ನನ್ ಬಿಟ್ಟು ಎಲ್ಲೂ ಹೋಗಲ್ಲ ತಾನೆ? ಇಲ್ಲ ಕಣವ್ವ, ನನ್ನ ವಯಸ್ಸಲ್ಲಿ ಚಿಕ್ಕೋಳಾಗಿದ್ರು, ಬೀದಿ ಬಿದ್ದೋಳಾಗಿದ್ರು, ಇನ್ನ ಮಗಳಂಗೆ ನೋಡ್ಕೊತೀನಿ ಕಣವ್ವ, ಮಗಳಂಗೆ ನೋಡ್ಕೊತೀನಿ. ಅದಕ್ ನನ್ನೇನ್ ಮಾಡು ಅಂತೀಯ ಈಗ? ಅದೇ ಹೇಳದ್ನಲ್ಲ, ಆ ಹುಡುಗಿಗೊಂದ್ ದಾರಿ ಮಾಡು ಅಂತ. ಯಾರು? ನಾನಾ? ನೀನಂತ ನಾನ ಮಾಡಕ್ಕೈತದೆ? ಕೇಳದೇನ ಮಾವಳು ಹೇಳಿದ್ದು? ಕೇಳದ್ನಪ್ಪ, ನಾನು ಎಷ್ಟೋ ಜನ ಅತ್ತಿಗೆನ ಅದ್ನ ನೋಡಿದ್ದೀನಿ, ಆದ್ರೆ ಹೀಗೆ ಒಬ್ರಲ್ಲೊಬ್ರು ಜೀವ ಇಟ್ಕೊಂಡಿರೋರ್ನ ಇವತ್ತೇ ಕಣಪ್ಪ ನೋಡ್ತಿರೋದು. ಅಲ್ಲ ರುದ್ರಿ, ಲಲಿತನ ಗಂಡು ನೋಡೋದಕ್ಕೆ ಅವ್ರ ಅಣ್ಣ ಇದ್ದಾನೆ, ನೀನ್ ಯಾಕೆ ಸುಮ್ನೆ ಪರದಾಡ್ತಿ? ಅದನ್ ಪೆದ್ದ ಕಣಣ್ಣ, ಮನೆಯಾಳ ಒಬ್ಬ ಪಕ್ಕದಲ್ಲಿ ಇದ್ಕೊಂಡು ಕುತ್ತಿಗೆ ಕುಯ್ತಾವನೆ, ಅವನ ಎಂತ ಅಂತ ಕಣ್ಣಿಡಿಯಕ್ಕೆ ಮನ್ಸಂಗಾಗ್ಲಿಲ್ಲ. ಅಂತದ್ರಲ್ಲಿ ಅಪ್ಪ ತಂಗಿಗೆ ಒಳ್ಳೆ ಗಂಡ ಹುಡುಕ್ತಾನೆ. ಏನವ ನೀನ್ ಹೇಳು. ಯಾಕಣ್ಣ, ನಾನೇನ್ ತಪ್ಪು ಮಾಡ್ದೆ? ಈಗ ಹಾಕ್ತೀನಿ ನೋಡು, ಅಷ್ಟು ದೊಡ್ಡ ಶ್ರೀಮಂತನ ಮದುವೆ ಆದ್ರೂ ನಿನಗಿನ್ನೂ ಈ ಕೇರಿ ಬುದ್ಧಿ ಹೋಗಿಲ್ವಲ್ಲ, ಇದೇ ಆಕಿಲ್ಲಿರೋದು? ಆ ನೆಲದ ಮೇಲೆ ಶಿವನ ಮುಂದೆ ನಂದಿ ಕೂತ ಹಾಕಿ ಕೂತ್ ಬಿಟ್ಟಿಯಲ್ಲ, ಇದು ಮರ್ಯಾದೆನ? ಅಷ್ಟೇಯ, ನಾ ಇನ್ನೇನಂತ ಎದ್ರಕೊಂಡ್ಬಿಟ್ಟಿದ್ದೆ. ಓಹೋ, ಅಲ್ಲ ರುದ್ರಿ, ನೀನೇ ಇದ್ದೀಯಲ್ಲ ಜಾಣೆ, ಯಾವ ಗಂಡಸ್ಗೇನ್ ಕಡಿಮೆ? ಲಲಿತನ್ ನೀನೇ ಒಂದ್ ಗಂಡು ಹುಡುಕಿದ್ರು ಆಯ್ತು. ನಾನ? ಅದು ಸರಿನೆ, ನಾನೇನಾದ್ರು ಹುಡುಕಿದ್ರೆ ರೌಡಿ ರಂಗ, ಪಿಕ್ ಪಾಕೆಟ್ ಪರಮೇಸಿ, ಸಾರಾಯ್ ಸುಬ್ಬ, ಕತ್ರಿ ಕಿಟ್ಟಿ ಇಂಥವ್ರ ನಾನು ಸಿಕ್ಕೋದು. ಅದಕ್ಕೆ ನಾನ್ ನಿನ್ಗೆ ಹೇಳ್ತಿರೋದು, ನಿನ್ ಲೆವೆಲ್ 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 ನಾಗೆ ಒಂದ್ ಗಂಡು ಹುಡುಕು ಅಂತ. ಕೇಳ್ದೇನಮ್ಮ, ನನ್ನ ಲೆವೆಲ್ ನಾಗ ಹುಡುಕ್ಬೇಕಂತ? ನ್ಯಾಯವೇ ಪಾಪ, ಈ ಹುಡುಗಿ ಎಲ್ಲಿ ಹುಡುಕೊಂಡು ಅಲಿಯಕ್ಕಾಗುತ್ತೆ ಒಳ್ಳೆ ಗಂಡ? ಅದ್ ಸರಿಯಮ್ಮ, ನಾನ್ ಹೇಳಿದ್ದು ಅವಳು ಇಂಗ್ಲಿಷ್ ಬಗ್ಗೆ. ಬಂಗ್ಲೆ ಸೇರಿದ ಕೂಡ್ಲೆ ಇಂಗ್ಲಿಷ್ ನಲ್ಲೇ ಹೆದರಿಸ್ತಾಳೆ ನೋಡ್ದ್ಯಾ? ಅದ್ ಸರಿ ರುದ್ರಿ, ನನ್ನ ಲೆವೆಲ್ ಅಲ್ಲಿ ಇರ್ಬೇಕು ಅಂದ್ರೆ ಹೇಗಿರ್ಬೇಕು, ಏನ್ ಯೋಗ್ಯತೆ ಇರ್ಬೇಕು ಅಂತ ನಿನ್ನ ಐಡಿಯಾ? ಯೋಗ್ಯತೆನು ಬೇಡ, ಗೀಕ್ತೆನು ಬೇಡ, ನಿನ್ನಂಗಿದ್ರೆ ಸಾಕು. ಯೋಗ್ಯತೆ ಇಲ್ದೆ ಇರೋ ಗಂಡು ಅಂದ್ರೆ ನನ್ನ ಹಾಗಿರ್ಬೇಕು ಅಂತ ಹಾಕ್ತೀನಿ ನೋಡು. ಎಷ್ಟು ಒಳ್ಳೆಯವ್ರು ಅಂತ ಶ್ಯಾಮ್ ಅವತ್ತೇ ನನ್ಗೆ ಹೇಳ್ದ. ಯಾರು? ಆ ಪೇಪರ್ ವೇಟ? ಅವನ್ ಪೇಪರ್ ವೇಟ? ಅದ ಅಂಡ್ಪಿಂಡ ಹೇಳಲ್ದ ಒಸಿ, ನಿಮ್ಮ ಅಣ್ಣಂಗೆ ಹೇಳು ಆ ಮನುಷ್ಯನ್ ಜಾಸ್ತಿ ಹತ್ರ ಸೇರ್ಸ್ಬೇಡ ಅಂತ. ಅಯ್ಯವತ್ಗೆ ಅವನ್ ಮಾತ್ ಮಾತ್ರ ಸ್ವಲ್ಪ ಜಾಸ್ತಿ, ತುಂಬಾ ಒಳ್ಳೆ ಮನುಷ್ಯ. ಐ, ಅವ್ನ್ ಮೂತಿ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ ಅವ್ನ್ ಸಾಚ ಮನುಷ್ಯ ಅಲ್ಲ, ಕಿರ್ಬಾ ಒಳ್ಳೆ ಕತ್ತೆ ಕಿರ್ಬಾ. ಇನ್ನು ಅಲಂಕಾರನೆ ಮುಗ್ದಿಲ್ವಾ, ಗಂಡಿನ ಕಡೆಯವ್ರು ಬಂದು ಒಂದ್ ಗಂಟೆ ಆಯ್ತು, ಲಲಿತನ್ ಬೇಗ ಕಳ್ಸು. ಗಂಡು ನೋಡಿದ ತಕ್ಷಣ ನನ್ನ ಅಭಿಪ್ರಾಯ ಏನು ಅಂತ ಕೇಳ್ತಾನಲ್ಲ, ಅದ್ಕೆ ನಿಮ್ ಅಭಿಪ್ರಾಯ ಹೇಗ್ ತಿಳ್ಕೊಳ್ಳೋದು? ಏನ್ ತಿಳ್ಕೊಳ್ಳೋದು? ಒಂದ್ ಕೆಲಸ ಮಾಡು, ನಾ ಒಪ್ಕೊಂಡ್ರೆ ಮೂ ಕೆರ್ಕತೀನಿ, ನಾ ಒಪ್ಕೊಂಡ್ಲಿಲ್ಲ ಅಂದ್ರೆ ತಲೆ ಕೆರ್ಕತೀನಿ. ಸರಿ, ತಿರ್ಗಾಕಡಿ. ಇನ್ಸ್ಪೆಕ್ಟ್ರೆ, ಒಂದು ಮದುವೆ ಮಾಡಿಸಿದ್ರೆ ಒಂದ್ ಸಲ ಕಾಶಿಗೆ ಹೋಗ್ಬಂದಷ್ಟು ಪುಣ್ಯ ಬರುತ್ತಂತೆ, ಅಂತೂ ತಮಗೆ ಹೇಳಿದ್ದಕ್ಕೆ ಒಳ್ಳೆ ಗಂಡನ್ ಹುಡ್ಕೊಂಡ್ ಬಂದಿದ್ದೀರಿ, ಯಾಕೆ ಕೆಲಸ ಬಿಟ್ಬಿಟ್ರ? ಯಾಕೆ ಈ ಶುರು ಮಾಡಿದ್ದೀನಿ ಅಂತ? ಇದು ಫಸ್ಟ್ ಟ್ರಯಲ್, ಇದೇನಾದ್ರೂ ಸಕ್ಸಸ್ ಆಯ್ತು ಅಂದ್ರೆ ಆಮೇಲೆ ಒಂದು ಆಫೀಸ್ ಓಪನ್ ಮಾಡೋಣ ಅಂತ. ಋಣಾನು ಸಂಬಂಧ ಇದ್ರೆ ಸಕ್ಸಸ್ ಆಗಿ ಆಗುತ್ತೆ. ಬಾಮ್ಮ ಬಾ. ಇವಳೇ ಮದುವೆ ಹೆಣ್ಣು, ನಮ್ಮ ಜಗದೀಶನ್ ತಂಗಿ. ನೋಡಿದ್ರ ಸರ್ ನಮ್ ಸೆಲೆಕ್ಷನ್? ಚೆನ್ನಾಗಿದೆ. ಬರೀ ಇದೇನ್ ಸರ್ ಇದು?
ಮದುವೆ ಗಂಡಾಗವರು ನಾಚ್ಕೊಂಡು ತಲೆ ತಗ್ಗಿಸ್ಕೊಂಡು ಕೂತ್ ಬಿಟ್ಟಿದ್ದೀರಲ್ಲ, ಸರಿಯಾ ಕತ್ತೆತ್ ನೋಡಿ ಹುಡುಗಿನ. ಹುಡುಗನ ಸಭ್ಯತೆ ಎದ್ದು ಕಾಣುತ್ತೆ, ಯಾವ ಹುಡುಗಿನ ಕಣ್ಣೆತ್ ನೋಡ್ಲಿಲ್ಲ ಅಂತ ಕಾಣುತ್ತೆ ಲೈಫ್ ಅಲ್ಲಿ. ಯಾಕವಳು ಹಾಗೆ ಹೋಗ್ತಿದ್ದಾಳೆ, ಹೋಗಿ ನೋಡು. ಲಲಿತಾ, ಹೀಗ್ ಮಾತಾಡದೆ ಸುಮ್ನೆ ಬಂದ್ರೆ ಏನ್ ಅರ್ಥ? ಗಂಡು ಒಪ್ಪಿಗೆ ಆಗ್ಲಿಲ್ಲ ಅಂತ ಅರ್ಥ. ಯಾಕೆ ಒಪ್ಪಿಗೆ ಆಗ್ಲಿಲ್ಲ? ಅದ್ಗೆ ಒಪ್ಪಿಗೆ ಆಗ್ಲಿಲ್ಲ, ನನ್ಗೂ ಒಪ್ಪಿಗೆ ಆಗ್ಲಿಲ್ಲ. ಅವಳು ಯಾವಾಗ ಹೇಳಿದ್ಲು ನಿನ್ಗೆ? ನಾನು ಅಲ್ಲಿರುವಾಗ್ಲೇ ಸನ್ನೆ ಮಾಡಿ ತೋರಿಸಿದ್ರು. ಅದ್ಕೆ ಹೇಳಿದ್ಲ ನಿನ್ಗೆ? ಹೌದು, ನಾನೇ ಬೇಡ ಅಂದೆ. ಯಾಕೆ ಅಂದೆ? ಅಲ್ಲಮ್ಮ, ಅವ್ನ್ ಕರ್ಕೊಂಬರೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ. ತುಂಬಾ ಓದಿದ್ದನ್ ರುತ್ರಿ. ಓದಿದ್ರೇನಾಯ್ತು, ಅವ್ನ ಅರ್ಥ ಚೆನ್ನಾಗಿಲ್ಲ. ಅವ್ನ್ ಬಂದು ನಾಯ ಬುದ್ಧಿ ಕಳಣ. ಏನಮ್ಮ ಹಾಗಂದ್ರೆ? ನಾ ಬ್ಲಾಕ್ ಟಿಕೆಟ್ ಮಾಡ್ತಾ ಇದ್ನಲ್ಲ, ಆಗ ಒಂದೊಂದು ಸೋಗು ಒಬ್ಬ ಹುಡುಗಿಯ ಜೊತೆ ಬರ್ತಾ ಇದ್ದ. ಈಗ ಈ ಗಿರಾಕಿ ಏನ್ ಸಿಪ್ಪೆ? ಏನ್ ವಿಷಯ ಅದು? ಹುಡುಗಿಗೆ ಹುಡುಗ ಹಿಡಿಸ್ಲಿಲ್ವಂತೆ. ಯಾಕೆ? ನಮ್ ಹುಡುಗಂಗೇನು ವಿದ್ಯಾ ಇಲ್ವೆ, ಬುದ್ಧಿ ಇಲ್ವೆ, ರೂಪ ಇಲ್ವೆ? ಇದೆ. ಆದ್ರೆ ನಮ್ ಹುಡುಗಿ ಸೀತೆ ಸ್ವಭಾವದಂತವಳು. ಅವಳಿಗೆ ಏಕಪತ್ನಿ ವ್ರತಸ್ಥನಾದ ಶ್ರೀರಾಮಚಂದ್ರನಂಥವನೇ ಗಂಡಾಗಬೇಕಂತೆ, ಕೃಷ್ಣ ಆದ್ರೆ ಬ್ಯಾಡವಂತೆ. ವಡಿ ವೀನ್, ಪರೋಕ್ಷವಾಗಿ ನಮ್ ಹುಡುಗನ್ನ ಪೋಲಿ ಅಂತ ಹೇಳ್ತೀರೇನ್ರಿ? ಯಾರು ಹೇಳಿದ್ದು? ಓಹೋ, ಅವ್ರ ಬಾಯಿಂದಲೇ ಕೇಳಬೇಕಾ? ರುದ್ರಮ್ಮ. ಅವ್ರಿಗೆ ಶಂಖದಿಂದ ಬಂದ್ರೇನೆ ತೀರ್ಥ ಬಂತೆ, ಅದೇನೋ ಹೇಳದಿಲ್ಲ ಹೇಳು. ಏನ್ರಿ ಉತ್ಸವ ಮೂರ್ತಿ ಇಲ್ಲಿ? ನಮ್ ಜ್ಞಾಪಕ ಆಯ್ತಾ? ನೀವು ಮರ್ತಿರ್ಬೋದು, ನಾ ಮರೆಯಕಾಯ್ತದ? ಅದೇ ರೀ, ಜನ ಹುಡುಗಿ ಜೊತೆ ಎಷ್ಟು ಜನ ನೋಡಿದೀನಿ. 2 ರೂಪಾಯಿ 4 ರೂಪಾಯಿ 2 ರೂಪಾಯಿ 4 ರೂಪಾಯಿ 2 ರೂಪಾಯಿ ರೀ. ಅಪ್ಪ, ಈ ಹೆಣ್ಣು ನನಗೆ ಬೇಕಾಗಿಲ್ಲ. ನಮ್ ಟೈಪೇ ಕಣೋ, ಕೈಯಲ್ಲಿ ಸೋಡಾ ಬಾಟ್ಲಿಲ್ಲ, ಸಡನ್ ಆಗಿ ಎದ್ದೊಟ್ಟೋತಾಳಪ್ಪ. ನೀತಾ, ಏನ್ ಮೋಳಿ ಮಾಡಿದ್ಯಮ್ಮ? ಅವ್ನ ಗಡಗಡ ನಡ್ಕೋತಲ್ಲ. ಅಲ್ಕ ಜನ ಒಂದಲ್ಲ ಒಂದಿನ ಹಿಂಗೆ ಓಡೋಗೋದು. ಅಲ್ಲ ಕಣಣ್ಣ, ನಿನ್ನಂತ ಗಂಡು ಹುಡ್ಕೊಂಡ್ರೆ ಇದೋ ಇಂತ ಪರ್ಪಸಿ ಮೋರನ್ನ ಕರ್ಕೊಂಡ್ಬರೋದು? ಏನಮ್ಮ, ಅವ್ರ ಹತ್ರ ಹೋಗಿ ಅವ್ರ ತರಾನೇ ಒಂದ್ ಗಂಡು ಬೇಕು ಅಂದ್ರೆ ಅವ್ರು ಏನ್ ಮಾಡಕ್ ಆಗತ್ತೆ? ಇದೇನ್ ಸಿನಿಮಾನೇ ಡಬಲ್ ಆಕ್ಟ್ ಮಾಡೋಕೆ ನಿಮ್ ಲಿಸ್ಟ್ ಅಲ್ಲಿ ಇವನ್ ತರ ಬೇರೆ ಯಾರು ಒಬ್ರು ಇದಾರೋ? ಮೊದಲನೇ ಕೇಸ ಹೀಗ ಕೂತಿದೆ. ನಿನ್ನ ಮಾತು ಕೇಳ ಹೇಳಿ. ಅದ್ಕೆ ನಮ್ಮ ಅಣ್ಣ ಏನ್ ನೋಡ್ದ? ಚೆನ್ನಾಗವನಲ್ವಾ? ನಿನ್ಗೆ ಅವನ್ ಒಪ್ಗೆನಾ? ಅದ್ಕೆ ಅವನ್ ಮದ್ವೆ ಮಾಡ್ಕೋತೀಯವ? ನಿಮ್ ಇಷ್ಟನೇ ನನ್ ಇಷ್ಟ, ನೀವ್ ಹೇಗ್ ಹೇಳ್ತಿರೋ ಹಾಗೆ ಮಾಡ್ತೀನಿ. ನಿಜವನಂತ ಪ್ರಾಪ್ತಿ ಇಲ್ಲ ಅಷ್ಟೇ ಅಣ್ಣ, ಹಿಂಗ್ಯಾಕ್ ಮಾಡ್ಬಾರ್ದು? ಹೇಗಮ್ಮ, ನಿನ್ನಂತ ಗಂಡ ನೀನೇ ಹಾಕ್ಬಿಡ್ಬೇಕು, ನೀನೇ ಯಾಕೆ ಗಂಡಾಗ್ಬಾರ್ದು? ಒಳ್ಳೆ ಹೇಳ್ದೆ. ಅಲ್ಲ, ಮದ್ವೆ ಆಗುಂದ್ರೆ ನೀನೇ ನನ್ ಗಂಡ ಅಂದಂಗ್ ಹೇಳ್ತಿಯಲ್ಲ, ನೀನ್ ಒಳ್ಳೆ ಅವಳು. ನಿನ್ನೇನ್ ಕೇಳುದು, ಅವನ್ ಕೇಳಿದ್ರಾಯ್ತು. ಅವ ಹೆಂಗ ನಮ್ಮ ಹುಡುಗಿ ಚೆನ್ನಾಗಿದ್ದಾಳಮ್ಮ? ನಿಂಗ್ ಒಪ್ಪಿ ತಾನೆ? ನನ್ಗೇನು ಒಪ್ಪಿ? ಏನನ್ನ ಹೇಳ್ತಿದ್ದೀರಲ್ರಿ ನೀವು? ನೀವು ಬ್ಯಾಚುಲರ್ ಇರ್ತಾರೆ, ಅದ್ರಲ್ಲೇನ್ ಸಂದೇಹ? ಯಾವತ್ತಿದ್ರು ಮದುವೆ ಆಗ್ಬಿಡ್ತಾರೆ? ಅದು ಹಲೋ ಅಂಬಿ, ಹಾ
ಬರ್ತಾ ಇದೆ ಪನ್ನೀರ್ ಬರ್ತಾ ಇದೆ ಎಲ್ಲರೂ ಅಕ್ಷತೆ ತಗೊಳ್ಳಿ ಹುಟ್ಟಿದೆ ಮಾತ್ರ ತಗೊಳ್ಳಿ ಸಣ್ಣ ಹುಡುಗರು ಬಾಯಿಗೆ ಹಾಕೋಬಾರ್ದು ಇಲ್ಲ ಹಾಕಿ ನೀವು ತಗೊಳ್ಳಿ ಮಾತ್ರ ಏನಾಯ್ತು? ಓಹೋ, ಹನಿಮೂನ್ಗೆ ಯಾವ ಊರಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಿದ್ಯಾ? ಕಾಶ್ಮೀರಕ್ಕೆ ಹೋಗೋಣ? ಬೇಡ ರೀ, ತುಂಬಾ ದೂರ. ಸಿಮ್ಲಾ? ಅಪ್ಪಪ್ಪ, ಬಹಳ ಚಳಿ. ಆಗುಂಬೆ? ಅಯ್ಯೋ, ಬರೇ ಘಾಟ್ ಸೆಕ್ಷನ್. ನಾಗರಹೊಳೆ? ಅಲ್ಲಿ ಬರೇ ಪ್ರಾಣಿಗಳು. ಇನ್ನೆಲ್ಲಿಗೆ ಹೋಗೋಣ? ಎಲ್ಲೂ ಹೋಗುದ್ ಬೇಡ, ಈ ಊರಲ್ಲೇ ಇರೋಣ. ಯಾಕೆ? ಈ ಊರಲ್ಲಿ ಅಂತ ವಿಶೇಷ ಏನು? ಅದಕ್ಕೆ ಈ ಊರಲ್ಲಿ ತಾನೇ ಇದ್ದಾರೆ. ಯಾಕೆ? ನಾನು ಹೋಗ್ಬಿಟ್ಟು ನಿಮ್ಮ ಅತ್ತಿಗೇನ್ ಕಳಿಸ್ತೀನಿ, ಬೆಳಗ ಕಾಫಿ ತಕೊಂಡ್ಬರ್ತೀನಿ. ಹಾಗಲ್ಲ ನಾನು ಹೇಳಿದ್ದು. ಅಲ್ವೇ, ಅತ್ತಿಗೆಗೂ ಹನಿಮೂನ್ಗೂ ಏನೇ ಸಂಬಂಧ? ಅತ್ತಿಗೆನ ನಾನ್ ಬಿಟ್ಟಿರೋಕಾಗೋದಿಲ್ಲ ರೀ. ಲಲಿತಾ, ನೀನ್ ನನ್ನ ತಂಗಿ ಮೇಲೆ ಇಟ್ಟಿರೋ ಪ್ರೀತಿ ನೋಡಿ ನನಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಆಗ್ಬಿಟ್ಟಿದೆ ಗೊತ್ತಾ? ಇದನ್ ಮಾತ್ರ ಅತ್ತಿಗೆ ಹತ್ರ ಹೇಳ್ಬಿಡ್ಬೇಡ. ಬರ್ತೀನಿ. ಒಳ್ಳೇದಾಗಲಮ್ಮ. ಅದಕ್ಕೆ ನನ್ ನೋಡ್ಕೊಂಡು ಹೋಗಕ್ ಬರ್ತಿರ್ತಿತ್ತಾನೆ? ಅದಕ್ಕೆ ನವ ಬರ್ತಾ ಇರ್ತೀನಿ. ನಮ್ಮ ಅಣ್ಣನ ಮನೆಗೆ ಬಂದ್ರೆ ನಾವಂತೂ ತನ್ನಾಕಲ್ಲ ಅಂತಾನ? ನೋಡು, ತಂಗೇನಾದ್ರು ಮಾತಾಡ್ಬೇಕು ಅಂತಂದ್ರೆ ಫೋನ್ ಐತಲ್ಲ, ಮಾಡ್ಬಿಡು, ತಕ್ಷಣ ಬಂದ್ಬಿಡ್ತೀವಿ. ಎಷ್ಟು ಸತಿ ಮಾಡ್ತೀವ, ಇದ್ ದೋಸಾರ ಮಾಡಿಕೋ. ಗಂಟು ಮನೆಗೆ ಹೋಗ್ಬೇಕಾದ್ರೆ ಅಳ್ತಾ ಹೋಗ್ಬಾರ್ದವ, ನಗ್ತಾ ಹೋಗ್ಬೇಕು. ಹೋಗ್ಬ. ಹಾಗೆ ನೋಡ್ತಿದ್ಯಾ? ನಿನ್ ಬಾಕಿ ಹಣ, ನಿನ್ ವಜ್ರಾಯುಧ ತಗೋ, ಹೊರಡು. ಇನ್ನೇನು, ನಿನ್ ಬಂದ್ ಕೆಲಸ ಮುಗೀತಲ್ಲ, ಕೂಲಿ ತಗೋ, ಜಾಗ ಖಾಲಿ ಮಾಡು. ಯಾಕೆ ಹಾಗೆ ದುರುಗುಟ್ಕೊಂಡು ನೋಡ್ತಿದ್ಯಾ? ಮೂರ್ ತಿಂಗಳ ಮೇಲೆ ಮೂರ್ ನಿಮಿಷ ಇರಲ್ಲ ಅಂದೆ ಅವತ್ತು? ಮರ್ತೋಯ್ತ? ಹೌದು ಕಣಯ್ಯ, ಆ ಹುಡುಗಿ ನನ್ನ ಮೇಲೆ ಮಡಗಿದ ಪ್ರೀತಿಲಿ ಎಲ್ಲ ಮರ್ತೋಗ್ಬಿಟ್ಟಿತ್ತು. ಅಯ್ಯೋ ಪಾಪ, ಮರ್ತೋಯ್ತಂತ. ಪೊಲೀಸ್ ಹೊಡ, ಕ್ಯಾಶ್ ಎಲ್ಲ ಹೊರಟೋಗಿದೆ. ಇದ್ರ ಬೆಲೆ ಏನು ಅಂತ ನಿನ್ ಗೊತ್ತಿದ್ಯಾ? ಸ್ವೇಚ್ಛೆಯಾಗಿ ಹಾರಾಡ್ತಿರೋ ಮನಸ್ಸಿಗೆ ಈ ತಾಳಿ ಒಂದು ಬೇಲಿ, ದಾರಿ ಕಾಣದೆ ಅಲಿತಾ ಇರೋ ಬಾಳಿಗೆ ಇದೊಂದು ಗುರಿ, ಒಂದು ಮನೆತನದ
ಘನತೆ ಗೌರವ ಕಾಪಾಡಬೇಕು ಅಂತ ಹೆಜ್ಜೆ ಹೆಜ್ಜೆಗೂ ಜ್ಞಾಪಿಸುವಂತ ಒಂದು ಚಿಹ್ನೆ ಇದು. ನಿನ್ನ ಕುತ್ತಿಗೆಯಲ್ಲಿರೋವರೆಗೆ ನಿನಗೆ ಬೆಲೆ. ಎಲ್ಲ ಸರಿಗೈತ ನೋಡ್ಕೋ, ನಾ ಹೋದ್ಮೇಲೆ ತರ್ಲಾಗಿರ್ಲಿ ಮಾಡ್ಬೇಡ ತತ. ಇಲ್ಲದ್ದ ನಾ ಹೋಯ್ತೀನಿ. ಶ್ಯಾಮ್ ತಾಳಿ ನಿಲ್ಲು, ತಾಳಿ ಕೊಡು. ತಾಳಿ ಕೊಡ್ಬೇಕಾ? ಹೌದು. ಮತ್ತೆ ಅವತ್ತು ನನ್ಗೆ ಹೇಳಿರ್ಲಿಲ್ಲ. ಏನ್ ಕೇಳ್ತಾ ಇದ್ದೀವಿ ಕೊಡು. ಲೇ ಹೇಳಿ ನಿಮ್ ಬೇಕಾ, ನಿನ್ ತಂಗಿ ಮದ್ವೆ ಆಗೋವರೆಗೂ ನಾನು ಹೆಂಡತಿ ಆಗಿರ್ತೀನಿ ಅಂತಂದೆ. ಕಟ್ಟಿದ ತಾಳಿನ ಬಿಚ್ಕೊಡ್ತೀನಿ ಅಂತ ಹೇಳಿರ್ಲಿಲ್ವಲ್ಲ. ಈ ಗುಂಡ್ರು ಗೋವಿ ನನ್ ಮಗನ್ ಮಾತು ಕೇಳ್ಬೇಡ. ನಿನ್ ಗುಂಡ್ ಕಲ್ ನಂಗೆ ಬದುಕಿದ್ರು ನಾನ್ ಹೆಂಗ್ ತಾಳಿ ಕೊಡ್ಲಿ? ಗಂಡ ಸತ್ರು ಹೆಣ್ಣು ತನ್ನ ಕೈಯಾರ ತಾಳಿ ಸಿಗಕ್ಕಿಲ್ವಂತೆ, ಬಲವಂತವಾಗಿ ಕಿತ್ತಾಕ್ತಾರಂತೆ. ಅಮ್ಮ ತಾಯಿ ನೀನೇನು ಮಹಾಸತಿ ಸಾವಿತ್ರಿ ಏನೋ, ನೀನೇ ನಿಜವಾದ ಹೆಂಡತಿನೋ? ನಿನ್ ಮುಸ್ಲಿಗ್ ಬೆಂಕಿ ಆಗ ನಿಜವಾದ ಹೆಂಡತಿನೋ ಸುಳ್ಳು ಹೆಂಡತಿನೋ, ನಿನಗೆ ಆಟದ ಮದುವೆ ಆಗಿರ್ಬೋದು. ಆದ್ರವತ್ತು ಫಾಲ್ಗ ಉತ್ತಾಯ್ತು, ನಗ್ನ ಮಡಗಿತ್ತು, ಪುರೋಹಿತರು ಮಂತ್ರ ಹೇಳ್ತಾ ಇದ್ರು ಎಲ್ರ ಮುಂದೆ ದೇವರ ಮುಂದೆ. ಈ ತಾಳೆ ನನ್ ಕೊಳ್ಳಕ್ ಬಿತ್ತು. ನೋಡು ನೋಡು ಗುಂಡು ಗೋಳ ಮಗನೇ, ಇನ್ನೊಂದ್ ಸಲ ತಾಳಿ ಕೇಳ್ಬೇಡ. ನಾನು ಹೆಣ್ಣು, ಈ ಹೆಣ್ಣಿನ ಬಾಳ್ನಲ್ಲಿ ಒಂದೇ ಒಂದ್ಸಲ ಮದುವೆ. ನಿಮ್ಗೇನ್ರ ಗೊತ್ತು ತಾಳಿ ಬೆಲೆ? ನಾ ಬರ್ತೀನಿ. ಜಗದೀಶ ಅವಳು ಹೇಳಿದ್ನಲ್ಲ ಕೇಳಿದನು, ಅವಳ ಹತ್ರ ಆ ಮಂಗನ ಬಿಡ್ಬೇಡ. ನಾಳೆ ಒಂದು ಮಗು ಎತ್ತು, ಆ ಮಗುಗೆ ಆಸ್ತಿಯಲ್ಲಿ ಪಾಲ್ಕೊಡು ಅಂತ ಕೇಳಕ್ ಬರ್ತಾಳ ಅವಳು. ಬಟ್ಟಿ ಮಗನಿ ನಾನು ತಕ್ಕೋಗಿ ಮಗ ಎತ್ಕೊಂಡು ಬಂದು ಮಕ್ಕ ಬೆಂಕಿ ಹಾಕಿದ್ರು ಕೇಳೋನೆ ಕಂತು ಇರಲ್ಲ ಮಗಳೇ. ನನ್ನ ಬಾಳಲ್ಲಿ ಕಂಡು ತಾಜೆ ಪಟ್ಟಿದ್ದು ಮೇಲೆ ಮೊದಲನೇ ರಾತ್ರಿನೆ ಇಲ್ಲಿ ಅಮ್ಮನ ಪುತಿ ಮುಂದ್ವಾರ ಬೇರೆ ಆಗ್ಬಿಡ್ತೀನಿ ಅಂತ ಬ್ಲಾಕ್ ನಗೆ ಸಿನಿಮಾ ಟಿಕೆಟ್ ಮಾರಕ್ಕೋದೆ. ನಾನು ಬಡವಳಾಗಿರ್ಬೋದು, ಮಾನ ಮರ್ಯಾದಿಗೋಸ್ಕರ ಬರ್ಕೊಡ್ಕಡು. ಏ ಇನ್ನೊಂದ್ ಸಾರಿ ನನ್ ತಾಳೆ ಸುದ್ದಿಗೆ ಬಂದೆ ಪಕ್ಕಿನಿ ತಾಳಿ ಬೇಕಷ್ಟೇ ತಾಳಿ ತಾಳಿ ಮಕ್ಕಳ. ಏನಮ್ಮ ಹೇಗಿದೀಯಾ? ಚೆನ್ನಾಗಿದ್ದೀನಿ. ಈಗ ನಿಧಾನವಾಗಿ ಕಂಡುಬಿಟ್ಟು ನಿಮ್ಮೆದುರಿಗೆ ಯಾರಿದ್ದಾರೆ ಹೇಳಿ. ಇನ್ನೂ ಒಂದ್ ವಾರ ಆಗುತ್ತೆ. ಒಂದ್ ವಾರನ? ಅಯ್ಯೋ ಏನಿದ್ರು ಲೋಟ್ ತಂದು ಕುಡ್ದಂಗ ಆಗಕ್ಕಿಲ್ಲ ಮಗ. ದಯವ ಇವತ್ತು ನೀವು ಮನೆಗೆ ಹೋಗ್ಬೋದು. ನಾವು ಮನೆಗೆ ಹೋಗ್ಬೋದಂತೆ. ನಿಮ್ ಮನೆಗೆ ತಾನೇ ಹೋಗೋದು? ನನ್ ಮನೇನ? ಹುಟ್ಟಿದ ಮನೇನೆ ನನಗೆ ಶಾಶ್ವತವಾದ ಮನೆ. ತಗೊಳ್ಳಿ.
ಇಳಿಯೋಕಿಲ್ಲ, ನಿಮ್ಮನೆ ಕರ್ಕೊಂಡು ಹೋಗು ಅಂತ ನಾ ಹೇಳಿಲ್ವಾ? ಏ ಪಾಪ ಆಮೇಲೆ ಹೋಗವ. ಬಾವ ಒಳಗಡೆ ಅಲ್ವೇ ರುದ್ರಿ, ನಿಮ್ಮನೆ ಕರ್ಕೊಂಡು ಹೋಗು ಅಂದ್ರೆ ಎಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ? ಇದು ನಮ್ಮನೆ ತಾನೇವ. ಏನಾಯ್ತು ನಿಮ್ಗೆ, ಯಾಕೆ ಹಿಂಗ ಆಡ್ತಾ ಇದ್ರಿಯಾ? ನನ್ನ ಅಳಿ ನೋಡ್ಬೇಕು ಅಂತ ನಾನು ಒದ್ದಾಡ್ತಾ ಇದ್ರೆ ನೀನೇನ್ ಸುಮಾರು ಆಡ್ತಾ ಇದೇನು? ನೋಡಿದ್ರಾಯ್ತು, ಸಾಕು ಸುಮ್ಮನೆ ಇದೆ, ಕಾಕು ಕಾಕು ಕಣ್ಕಂಡ್ ಬಿಡ್ತಾ ಇದ್ದೆ. ಅಂತ ಅದ್ರಲ್ಲಿ ಸಾವಿರಾರು ರೂಪಾಯಿ ಕೊಟ್ಟು ನನ್ ಕಣ್ಣ ಆಪರೇಷನ್ ಮಾಡ್ಸಿದ್ರು. ಅಂತ ಪುಣ್ಯಾತ್ಮ ನೋಡ್ಬೇಕು ಅಂತ ನಾನಂದ್ರೆ ಅವ್ರೇನು ಧರ್ಮಕ್ ಕೊಟ್ರೇನವ ಮುಚ್ಚ ಬಾಯಿ. ಎತ್ತಮ್ಮನ ಯೋಗಕ್ಷೇಮನೆ ನೋಡ್ಕೊಳ್ದೆ ಇರೋ ಈ ಕಾಲದಾಗೆ. ಅತ್ತೆಗೋಸ್ಕರ ಸಾವಿರಾರು ರೂಪಾಯಿ ತಿತ್ತವನಲ್ಲ ಆ ಧರ್ಮಾತ್ಮ, ನಮ್ ಭಾಗದ ದ್ಯಾವ್ರಲ್ವೇನೆ. ಕಣ್ ಬಂದ ತಕ್ಷಣ ಮೊದಲು ನೋಡ್ಬೇಕಾದ್ದು ಆ ಪುಣ್ಯಾತ್ಮನೆ. ನಡೆಯ ಹೋಗೋಣ ರುದ್ರಿ, ನಡೆಯ ಹೋಗೋಣ. ಅವ ಅವ್ರ ಊರಲ್ಲಿಲ್ಲ ಕಣವ. ಅಣ್ಣ ಊರಲ್ಲಿಲ್ವಾ? ಇಲ್ಲ ಕಣ್ಣಲ್ತ, ನಿಮ್ ಅಣ್ಣ ಊರ್ಗ ಹೋಗವ್ರೆ. ನೀ ಹೆಂಗಿದ್ಯ? ಯಾಕದ್ಕೆ ಸುಳಿ ಹೇಳ್ತಾ ಇದ್ರ? ನಾನೀಗ ತಾನೇ ದಾರಿಲ್ ನೋಡ್ದೆ. ಚೆನ್ನಾಗಿದ್ಯಾ ತಾನೆ, ಯಾಕೋ ಉಳಿದದಂಗ್ ಕಾಣ್ತಾ ಇದ್ಯಾ? ಬಾ ಕಾಫಿ ನೀರಿರ್ತೀವ್ರಿ. ರುದ್ರಿ, ಅಮ್ಮನ ಕಣ್ಣ ಆಪರೇಷನ್ ಆಗಿದ್ ನನ್ಗೆ ಯಾಕೆ ಹೇಳಿಲ್ಲ? ಅದು ಯಾಕೋ ಹೆಂಗೆಂಗೋ ಆಡ್ತಾವ್ಳಪ್ಪ. ನನ್ ಕಣ್ ಬಂದಾಗ್ಲಿಂದ ಇವಳು ಗಂಡ ನೋಡ್ಬೇಕು ಅಂತ ಕೇಳ್ತಾ ಇದ್ನಿ, ಅದಕ್ಕೆ ಏನೇನೋ ಸಬು ಬೇಳ್ತಾವ್ಳೆ. ಯಾಕದ್ಗೆ ನಿಮ್ಗೂ ಅಣ್ಣನಿಗೂ ಜಗಳನ? ಏನಾಯ್ತು ಹೇಳ ಮರುದ್ರಿ? ಹೇಳಿ ಅದ್ಗೆ. ಸುಮ್ನೆ ನಿಂತ್ಕೊಂಡು ಯಾಕೆ ನನ್ನ ಹೊಟ್ಟೆ ಹೊಡೆಸಿ ಹೇಳೇ? ಯಾರು ಕೇಳ್ತಾ ಇರೋದು? ನಿನ್ನೆ ಕೇಳ್ತಾ ಇರೋದು ಹೇಳು. ಮಾತಾಡಿ. ಅಯ್ಯೋ ಮೂದೇವಿ, ಜಗಳ ಕಾಯ್ಕೊಂಡ್ ಬಂದಿದ್ಯೇನೆ ಬೊಗಳೆ? ಹೌದು ಕಣವ, ಜಗಳ ಕಾಯ್ಕೊಂಡ್ ಬಂದಿದ್ದೀನಿ. ಅಯ್ಯೋ ಚಂಡಾಲಿ, ಅವನ ಕೈ ಜಗಳ ಕಾಯ್ಕೊಂಡ್ ಬಂದಿದ್ದಿಲ್ಲ, ನೀನ್ ಒಳ್ಳೇದಾಯ್ತಿದ್ದೇನೆ. ಅವನ್ ಮನಸ್ ನೋಯಿಸಿದ್ರೆ ನಿನ್ ತಿನ್ನೋ ಅನ್ನ ಎಲ್ಲ ಹುಳ ಆಗೋಯ್ತೈತೆ ಕಣೆ, ಹುಳ ಆಗೋಯ್ತೈತೆ. ಅವ್ವ ನಿನ್ ಕೈ ಮುಗಿತೀನಿ, ನೀನಾದ್ರೂ ನನ್ನ ಮನೆ ಕರ್ಕೊಂಡೋಗು. ಅವ್ರ ಕಾಲಕ್ ಬಿದ್ದು ಈ ಮೂದೇವಿನ ಸಂಸು ಅಂತ ಕೇಳ್ಕೋತೀನಿ. ಸರಿ ಸರಿ, ಗಂಡ ಹೆಂಡತಿ ಅಂದ್ಮೇಲೆ ಹತ್ ಬರುತ್ತೆ ಹತ್ ಹೋಗುತ್ತೆ, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಕೊರ್ಕಾಗತ್ತೆ. ನಡೀರಿ ನಡೀರಿ, ಮನೆಗೆ ಹೋಗೋಣ. ಬರಗಣವ ಅಣ್ಣ, ನಾವಲ್ಗೆ ಹೋಗಂಗಿಲ್ಲ. ಯಾಕೆ? ನಾ ಹೆಂಗ ಹೇಳಣ್ಣ, ನಾವಲ್ಗೆ ಹೋಗ್ಕೂಡ್ದು. ಯಾಕದ್ಗೆ? ಮೂರ್ ತಿಂಗಳು ಆಗೋಯ್ತು. ಕೇಳಿದ್ರ ಅತ್ಗೆಗೆ ಮೂರ್ ತಿಂಗಳಂತೆ. ಸಂತೋಷ ಪಡೋ ವಿಷಯಕ್ಕೆ ಅಳತಿದ್ರಲ್ಲ ಅತ್ಗೆ. ಲತವ ನಿಂಗೆ ಹೆಂಗ ಹೇಳಿ, ನಾನು ಮದ್ವೆ ಆಗಿದ್ದು ಮೂರ್ ತಿಂಗಳು ಮಾತ್ರ. ನೀನ್ ಮದ್ವೆ ಆಗೋ ತನಕ ನಾನು ಅವ್ರಿಗೆ ಎಂಟ್ರಾಗಿದ್ರೆ ನಮ್ಮ ಅವನ್ ಕಣ್ಣ ಆಪರೇಷನ್ಗೆ ದುಡ್ಡು ಕೊಡ್ತೀನಿ ಅಂದಿದ್ರು. ಅಯ್ಯೋ ಮಾಡಿ ಕವಳೆ, ಯಾಳ ಕಣ್ಣಿಗೋಸ್ಕರ ಮೈ ಮಾಡ್ಕೊಂಡ್ ಬದುಕು ಅಂತ ಕೆಲಸ ಮಾಡ್ಬಿಟ್ಟಿಯಲ್ಲೇ, ನಮ್ಮ ಮರ್ಯಾದಿನ ಮಣ್ಣು ಪಾಲ್ ಮಾಡ್ಬಿಟ್ಟಿಯಲ್ಲಿ ಇನ್ನೇ ಯಾರ ಕಣ್ಣಿರೋದಕ್ಕಿಂತ ಮತ್ತೆ ಕೊದ್ರುವ. ಬಿಡಮ್ಮ ಬಿಡಮ್ಮ, ಬಾಮ ಬಾಮ. ಏನ್ ಕೆಲಸ ಮಾಡ್ತಿದ್ದೀಯಮ್ಮ? ನೋಡ್ಕೊಂಡು ಹೆಂಗ್ ಸೈರಿಸ್ಲಿ, ನಾನು ಹೆಂಗ್ ಬದುಕಿರಲ್ಲ. ತೆಪ್ಪಾಡಿಲ್ಲ ಕಣವ್ವ, ನೀನ್ ಪಾಡಿದ ತೆಪ್ಪಾಡಿಲ್ಲವ್ವ, ನೀನ್ ತಿಳ್ಕೊಂಡಿರೋ ತೆಪ್ಪನ ನನ್ ಚೇರಾಡಕ್ಕೂ ಮಾಡಿಲ್ಲವ್ವ. ಆ ವೈದ್ ಕಾಳೆ ಕೂಡ ನನ್ ಮೈ ಮೇಲೆ ಸೋಕಿಲ್ಲವ್ವ. ನೀನ್ ಪಾಡ್ತಾಡೆ ಕಣವ್ವ, ಬೇಕಾರು ಬೈಕಿ ಮೇಲೆ ಚೂರು ಪ್ರಯಾಣ ಮಾಡ್ತೀವಿ. ನಿನಗ್ ಕಣ್ ಬರ್ಲಿ, ಅಲ್ಲ ತಿನ್ಬದ್ವೆ ಆಗ್ಲಿ ಅಂತ ಕಣವ್ವ. ನಾನು ಇದೆಲ್ಲ ಮಾಡಿದ್ದು ನಂಬವ್ವ, ನಂಬವ್ವ, ನಂಬವ್ವಲ್. ಮದುವೆ ಆಗಿ ಮೂರ್ ದಿನ ಆಗ್ಲಿಲ್ಲ, ಆಗ್ಲೇ ಸಂಬಂಧ ಮುರಿದೋಯ್ತಂತ. ಇವನ್ ಇನ್ಸ್ಪೆಕ್ಟರ್ ಆದ ತಕ್ಷಣ ಇವನ್ ಮಾಡಿದ ಅನ್ಯಾಯಕ್ಕೆಲ್ಲ ಹೆದರ್ಕೊಂಡು ಸುಮ್ಮನೆ ಇರ್ತೀನಿ ಅನ್ಕೊಂಡ ಮನೆ ಹಾಳ. ಮಿಸ್ಟರ್ ಬಗ್ಗೆ ಹಿಡಿದು ಮಾತಾಡು. ನ್ಯಾಯ ಎಲ್ರಿಗೂ ಒಂದೇ, ನೀನ್ ನನ್ ತಂಗಿನ ಮನೆಗೆ ಕಳಿಸ್ತೇ, ನಾನ್ ನಿನ್ ತಂಗಿನ ಮನೆಗೆ ಕಳಿಸ್ತೇ, ದಟ್ಸ್ ಆಲ್. ಆವತ್ತೇ ಬಡ್ಕೊಂಡೆ ನಾನು ಮಾಂಗಲ್ಯ ಕಿತ್ಕೊಂಡು ಕಳಿಸು ಅಂತ, ಇವತ್ ನೋಡಿ ಮಸಲತ್ ಮಾಡಿ ಕಳಿಸಿದಾಳೆ. ಮಿಸ್ಟರ್ ರಾಜೇಶ್, ಅವಳನ್ನ ಕಳಿಸ್ಬೇಕು ಅಂತಾನೆ ಇಲ್ಲಿ ಕರ್ಕೊಂಡು ಬಂದಿದ್ದು. ಅಷ್ಟಕ್ಕೆ ಯಾಕೋ ಮದ್ವೆ ಆಗ್ಬೇಕಿತ್ತು? ಇನ್ಸ್ಪೆಕ್ಟ್ರೆ, ಇವನು ಮದುವೆ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇರ್ಲಿಲ್ವಲ್ಲ. ಇವನು ಮದುವೆ ಆಗೋವರೆಗೂ ನಾನ್ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹಠ ತೊಟ್ಲು ಈ ಮಾರ ಆಯ್ತು. ಅದಕ್ಕೋಸ್ಕರ ರುದ್ರಿಗೂ ಹಣ ಬೇಕಿತ್ತು, ಅವಳಿಗೆ ಟೆಂಪಲ್ವರೆಗೆ ಮದುವೆ ಮಾಡಿದ್ವಿ.
ಇವಳು ಮದುವೆ ಮಾಡಿ ಮನೆ ಬಿಟ್ಟು ಕಳಿಸಿದ್ವಿ. ವಂಡರ್ಫುಲ್, ಮಾರ್ವಲ್, ಚೆನ್ನಾಗಿದೆ ಕಣ್ರ ನಿಮ್ಮ ಮದುವೆ ವ್ಯಾಪಾರ. ರುದ್ರಿ ಬಡ ಹುಡುಗಿ, ಅವಳ ಪರಿಸ್ಥಿತಿನ ದುರುಪಯೋಗ ಪಡಿಸ್ಕೊಂಡು ಅವಳನ್ನ ಬೊಂಬೆ ತರ ಆಟ ಆಡಿಸ್ತಿದ್ದೀರೇನ್ರು? ಇದೇ ಏನ್ ನಿಮ್ಮ ಕರಾರ್ನ ಯಾರಾದ್ರೂ ಶ್ರೀಮಂತ ಹುಡುಗಿಗೆ ಹೇಳಿದ್ರೆ ಕಾಲಲ್ಲಿ ರೊಕ್ಕ ತಕೊಂಡು ಮಕ್ಕಕ್ಕೆ ಹಾಕ್ತಾ ಇದ್ರು. ಆದ್ರೆ ನನಗೆ ಎಲ್ಲ ಹುಡುಗಿರಿಗೂ ಒಂದೇ ನ್ಯಾಯ, ಒಂದೇ ಬೆಲೆ. ನನ್ನ ತಂಗಿಗೆ 3 ತಿಂಗಳಿಗೆ 15,000 ರೂಪಾಯಿ ಬೆಲೆ ಕಟ್ತಿದ್ದೀರೇನ್ರು? ಹಾಗೆ ನಾನ್ ನಿನ್ ತಂಗಿಗೆ ಬೆಲೆ ಕಟ್ತೀನಿ. ಆದ್ರೆ ಇವಳು ಸ್ವಲ್ಪ ಶ್ರೀಮಂತ ನೋಡು, 1 to 2 10 ದಿನಕ್ಕೆ 3,333.32 ರೂಪಾಯಿ ಅವಳ ಕೈಯಲ್ಲಿ ಕೊಟ್ಟಿದ್ದೀನಿ. ಎಣಿಸ್ಕೋ ಮಾಡಿರ ಬ್ರದರ್ ಇನ್ ಲಾ, ಈ ಮದುವೆಯನ್ನ ಈ ವ್ಯಾಪಾರದಲ್ಲಿ ನಾನು ನೀನು ಪಾರ್ಟ್ನರ್ಸ್. ಯಾರಿಗೂ ಲಾಭ ಇಲ್ಲ, ಯಾರಿಗೂ ನಷ್ಟ ಇಲ್ಲ. ನನ್ ತಂಗಿ ನನ್ನ ಮನೆ ಸೇರುತ್ತ, ನಿನ್ ತಂಗಿ ನಿನ್ ಮನೆ ಸೇರುತ್ತ. ಬರ್ತೀನಿ, ಬಾಯ್. ಏನಪ್ಪ ಬ್ಯಾಲೆನ್ಸ್ ಶೀಟ್ ಕೈಯಲ್ಲಿ ಕೊಟ್ಬಿಟ್ಟು ಬಾಯ್ ಬಾಯ್ ಬಡ್ಕೊಳಕ್ ಮಾಡ್ಬಿಟ್ಟಲ್ಲ ಶ್ಯಾಮ್? ಏನು ಮಾಡೋದು ಇವಾಗ? ಚಿಲ್ಲರೆ ಸರಿಯಾಗಿದೆ ಅನಿಸ್ಕೋ. ಬಾಯ್ ಬಂದಾಗೆಲ್ಲ ಮಾತಾಡ್ಬೇಡ. ನೀನ್ ಯಾಕೋ ನನ್ ಮೇಲೆ ರೆಡ್ತೀಯ? ಅವ್ರು ಹೇಳ್ಬಿಟ್ಟು ಹೊರಟೋದ್ರೆ ತೀರ್ಮಾನ ಆಗೋಯ್ತಾ? ಕೋರ್ಟಿಲ್ಲ, ಲಾಯರ್ ಇಲ್ಲ, ಯಾರಿಗೋಸ್ಕರ ಇರೋದು? ನಮಗೋಸ್ಕರ. ನಾನು ಅವ್ರ ಮೇಲೆ ಕೇಸ್ ಹಾಕ್ತೀನಿ, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕ್ತೀನಿ. ಕಟ್ಕಡೆ ಒಳಗೆ ಆ ರೂತ್ರಿ ನಿಲ್ಲಿಸ್ತೀನಿ, ಅವ್ರ ಕೈ ಸತ್ಯ ಹೇಳಿಸ್ತೀನಿ. ಆಗ ಅವನೇ ಬಂದು ನಿನ್ ತಂಗಿ ಕಾಲಕ್ಕೆ ಬಿದ್ದು ಕರ್ಕೊಂಡು ಸಂಸಾರ ಮಾಡೋಕೆ ಸಹಾಯ ಅವ್ರಿಗೆ ಹಾಗೆ ಮಾಡ್ತೀನಿ. ಹಾಗೆ ಮಾಡಲಿಲ್ಲ, ಸುಮ್ನೆ ಬಿಟ್ಬಿಡ್ತೀನ? ಅವ್ರು ಸುಮ್ನೆ ಬಿಡ್ತಾರ? ಅವರು ನನ್ನ ಕೋರ್ಟ್ನಲ್ಲಿ ನಿಲ್ಲಿಸ್ತಾರೆ. ಏನ್ ಹೇಳ್ತೀಯಮ್ಮ, ಏನ್ ಹೇಳ್ತೀಯ? 10 ದಿವಸ ಮಾತ್ರ ಅವ್ರು ಹೆಂಡತಿ ಆಗಿರೋಕೆ 3,333.32 ರೂಪಾಯಿ ಕೊಟ್ಕೊಂಡಿದ್ದೆ ಅಂತ. ಬೆಂಚ್ ಕೋರ್ಟ್ ನಿಂದ ಸುಪ್ರೀಂ ಕೋರ್ಟ್ ವರ್ಗೂ 4 ಸಾರಿ ಅದನ್ನೇ ಹೇಳ್ತೀನಿ. ನನ್ ತಂಗಿನ ನಾನು ಒಡ ಹುಟ್ಟಿದವಳ ಸತ್ಯವಾಗ್ಲೂ ಇಲ್ಲ ಅಂತ ಹೇಳ್ತೀನಿ. ಯಾವ ಬಣ್ಣನಾದ್ರೂ ತನ್ನ ತಂಗಿ ಜೀವನ ಹಾಳು ಮಾಡಲ್ಲ. ನೀನ್ ಕಟ್ಕೊಂಡಿರೋನು ಕುತ್ತಿಗೆ ಹಿಡಿದು ದಬ್ಬೆ, ಕೂಡ ಹುಟ್ಟಿದವಳನ್ನ ನೆಮ್ಮದಿಯಿಂದ ಬಾಳಕ್ ಬಿಡದೆ ಗಂಡನಿಂದ ದೂರ ಮಾಡಿದೆ. ನೀನ ಮನುಷ್ಯನ ರೋಷಾಮ್, ಏನು ಮಾಡದೆ ಇವಾಗ? ಯೋಚನೆ ಮಾಡಬೇಡ ಕಣ. ನೀನು ನೀನೊಂಥರ ರೋಗ ಹೋಯ್ತಾಗಿ ಹುಟ್ಟಿರೋ ಮುಳ್ಳದು, ಆ ಮುಳ್ಳಗ್ ನಾನೊಂದು ದಾರಿ ಮಾಡ ಕೇಳಣ್ಣ. ಕೇಳು, ಅತ್ತಿಗೆ ಅವತ್ತೇ ಹೇಳಿದ್ರು ನಿನ್ ಸಹವಾಸ ಚೆನ್ನಾಗಿಲ್ಲ ಅಂತ. ಇನ್ಮೇಲ ದೇವ್ರೆ ನಿನ್ನ ಕಾಪಾಡ್ಬೇಕು. ಜಗ ನಡಿ ನನ್ ಜೊತೆಲಿ. ಎಲ್ಲಿಗೋ? ಛೇ, ಅಪಶಕ ನೋಡಿಬೇಡ ಕಣ. ನಾನು ಎಲ್ಲಿ ಹೋಗ್ತೇನೆ ನಾನು ನಿಂದೇನೆ ಬಾ, ಸಕ್ಸಸ್ ಮಾಡ್ತೇನೆ ನಡಿ. ನಿಮ್ಮಂತ ದಣಿಗಳ ಸಹಾಯ ಸಿಕ್ಕಿರೋವಾಗ ಅವಳನ್ನ ಬಿಟ್ಬಿಡ್ತೀನ? ಅವಳನ್ನ ಕೊಲೆ ಮಾಡಿ ಕೈ ಕಾಲುಗಳು ಮುರಿದು ನಿಮಗೆ ತಂದು ಒಪ್ಪಿಸ್ತೀನಿ. ಕೈ ಕಾಲು ಮುರಿ ಬೇಡ, ಅವಳು ಕುತ್ತಿಗೆ ಮುರಿದು ಬಿಡು. ಈ ಕೊಲೆ ಪತ್ತೆ ಇಲ್ದಾಗ ಮಾಡು. ಅಯ್ಯೋ ಪಾಪಿ, ಅವಳನ್ನ ಕೊಲೆ ಮಾಡು ಅಂತ ಹೇಳ್ತಾ ಇದ್ದೀನೋ? ಕೊಲೆ ಮಾಡೋರು ಅವನು, ನಾನ್ ಯಾಕೋ ಪಾಪಿ ಆಗ್ತೀನಿ? ನೋನು, ಎಷ್ಟು ಸಲೀಸಾಗಿ ಹೇಳ್ತಾ ಇದ್ದೀಯೋ. ನೋಡು, ನಾವು ನಮ್ಮ ಗುರಿ ಸಾಧಿಸ್ಬೇಕಾದ್ರೆ ಇದನ್ನ ಕಾಮನ್ ಆಗಿಟ್ಕೋಬೇಕು. ಅವಳು ಬದುಕಿದ್ದು ನಮ್ಮಿಬ್ಬರ ಲೈಫ್ಗೂ ಡೇಂಜರ್. ಬದುಕಿರೋವಾಗಲೇ ಕಂಬಿ ಎಣಿಸ್ಬೇಕಾಗತ್ತೆ. ಬಿ ಕೇರ್ಫುಲ್ ಬಾಬಾ. ಈಗಲಾದ್ರೂ ನನ್ ನೆನ್ಪಾಯ್ತಲ್ಲ. ಇದೇನ್ ಬೇರೆಯವ್ರ ಮನೆಯೇನು? ಆ ಟ್ರಾಲ್ಡಿನ ಹೆಂಡತಿ ಮನೆ ಏನಂದೆ? ಈ ಮೂದೇವಿ ನನ್ನ ಹೆಂಡತಿನ. ಯಾಕಾಗಬಾರ್ದು? ಏನಂದೆ ಜಗದೀಶ್, ನನ್ನ ಮರ್ಯಾದೆ ಇಲ್ದೆ ಮೂದೇವಿ ಗೀದೇವಿ ಅಂತ ಮಾತಾಡ್ತಿದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಏನೇ ಮಾಡ್ತೀಯ? ಏನ್ ಮಾಡ್ತೀನ? ರುದ್ರಿನ ಕೊಲೆ ಮಾಡಿರೋ ವಿಷಯ ನಾನೇ ಪೊಲೀಸ್ಗೆ ಫೋನ್ ಮಾಡಿ ತಿಳಿಸಿ ನಿನ್ನ ಕಂಬಿ ಅಂತ ಮಾಡ್ತೀನಿ. ಶ್ಯಾಮ್, ಅವಳು ಹೇಳಿದ್ದು ಅರ್ಧ ಶಿಕ್ಷೆ, ಪೂರ್ತಿ ಶಿಕ್ಷೆ ಏನ್ ಗೊತ್ತಾ? ಗಲ್ಲಿಗೆ ಅರಿಸ್ತ. ನೋಡಿ ಫೋನ್, ಈ ಮಾತ ನೀನ್ ಹೇಳ್ತಾ ಇದೀಯ? ನಾನ್ ಹೇಳ್ತಾ ಇಲ್ಲ ಕಣೋ, ಇಂಡಿಯನ್ ಲಾ ಹೇಳ್ತಾ ಇದೆ. ಅದಕ್ಕೆ ಅವಳು ಮಾತು ಕೇಳಬೇಕು. ಕೇಳೋದಿಲ್ಲ, ಬಿಡೋರು ಯಾರು? ನೀನು ನಾನು ಸುಖವಾಗಿರ್ಬೇಕು ಅಂದ್ರೆ ಈ ಉರುಳು ಸೇವಾ ನೀನು ಮದುವೆ ಮಾಡ್ಕೊಳ್ಳೇಬೇಕು. ಇವಳು ನಿನ್ ಖಜಾನೆ ಹಣನೆಲ್ಲ ಉರುಳಿಸ್ತಾ ಇರ್ಬೇಕು, ನಾನು ಎಣಿಸ್ಕೋತಾ ಇರ್ಬೇಕು. ಆ ಕೆಲಸಕ್ಕಲ್ವೇನೋ ಇಷ್ಟು ದೊಡ್ಡ ಬಂಗ್ಲೆಲ್ಲ ಅವಳು ಸುಖವಾಗಿ ಇಟ್ಟಿದ್ದು. ನನ್ಗೆ ಯಾಕೋ ಇಷ್ಟಿಂತ ಕೊಡ್ತೀಯ? ನನ್ನ ಆಸ್ತಿನೆಲ್ಲ ಮಾಡ್ಕೊಡ್ತೀನಿ, ನಂಗೆ ಬಿಟ್ಬಿಡು. ನಿನ್ನ ಆಸ್ತಿ ನನ್ನ ಹೆಸರು ಬರೆಸ್ಕೊಂಡು ನಾನ್ ಕಳ್ಳನಾಗ್ಲೇನು? ನೀನ್ ಅವಳನ್ನ ಮದುವೆ ಮಾಡ್ಕೋ.
ಆಮೇಲೆ ನೀನು ನಾನು ಇಬ್ರು ಅನುಭವಿಸ್ಬೋದು. ಯಾಕ್ರೋ ಉರುಳ ಸೇವೆ ಮಾಡ್ತಾ ಇದ್ದೀರಾ? ನೀವು ಮಾಡಿರೋ ಹಲ್ಕ ಕೆಲಸ ಎಲ್ಲ ನನಗೆ ಗೊತ್ತಾಗಿದೆ. ನನ್ನ ಸರ್ವಿಸ್ನಲ್ಲೇ ಯಾವತ್ತೂ ನಾನು ರಿವಾಲ್ವರ್ ಇಟ್ಟವನಲ್ಲ, ಒಬ್ಬರನ್ನ ಕೈ ಎತ್ತು ಹೊಡೆದವನಲ್ಲ. ಆದರೆ ನಿಮ್ಮನ್ನು ಮಾತ್ರ ನಾನು ಬಿಡೋದಿಲ್ಲ. ಕೊಲೆ ಮಾಡೋದಕ್ಕೆ ಹೆಸಲ್ಲ. ಓಡ್ಬೇಡ್ರೋ, ನಿಮ್ಮನ್ ಮಾತ್ರ ಬಿಡೋದಿಲ್ಲ. ಓಡ್ಬೇಡ್ರೋ, ಓಡ್ಬೇಡ್ರೋ, ಬಿಡೋದಿಲ್ಲ, ಓಡ್ಬೇಡ್ರೋ. ಸರ್ ನಂದೇ ಲಾರಿ. ಯಾಕಟ ನೆಲೆಸಿದ್ಯಾ? ಲಾರಿ ನೋಡಿದ್ರಿ, ಚಕ್ರ ನೋಡಿದ್ರ, ಯಾಕೆ ಪಂಚರ್ ಆಯ್ತಾನು? ಈ ಲಾರಿನೇ ರುದ್ರಿ ಬಾಡಿನ ಪಂಕ್ಚರ್ ಮಾಡಿದ್ದು. ಶ್ಯಾಮ್, ಒಳ್ಳೆ ಕೆಲಸ ಮಾಡಿದೆ. ಲಾರಿ ತೆಗಿ, ಹಣ ತೆಗಿ. ಯಾವ ಹಣ? ಬಾಕಿ. ಯಾವ ಬಾಕಿ? ಹೇಳಿದ ಕೆಲಸ ಮಾಡಿದ್ದಕ್ಕೆ. ಅವತ್ತೆ ಕೊಟ್ಟನಲ್ಲ, ಅದು ಅಡ್ವಾನ್ಸ್. ಅದು ಅಡ್ವಾನ್ಸ್ ಅಲ್ಲ, ಫೈನಲ್ ಸೆಟ್ಲ್ಮೆಂಟ್. ಓ ಹಾಗ, ಹಾಗಾದ್ರೆ ನೀವು ಇಲ್ಲೇ ಇರಿ, ನಾನು ಇಲ್ಲೇ ಇರ್ತೀನಿ. ಜಗ, ಆ ಡ್ಯಾಶ್ ಬೋರ್ಡ್ ಅಲ್ಲಿ ದುಡ್ಡು ಇಟ್ಟಿದ್ದೀನಿ, ತಂದುಕೊಡೋ ಅವರಿಗೆ. ನೋಡು, ಇದೇ ಫೈನಲ್ ಸೆಟ್ಲ್ಮೆಂಟ್, ಇದನ್ನು ಅಡ್ವಾನ್ಸ್ ಅಂತ ತಿಳ್ಕೋಬೇಡ, ಗೊತ್ತಾ? ಶ್ಯಾಮ್, ಹಣನೇ ಇಲ್ವಲ್ಲೋ? ಏಯ್, ಅಲ್ಲೇ ಇದೆ, ಸರಿಯಾಗಿ ನೋಡು. ಬಾಯಿಲಿ ಹತ್ರ. Ah
ನನಗೆ ಕೈ ಕೊಡ್ತೀರೇನ್ರು? ನಾವ್ ಕೈ ಕೊಡಕ ಹೋದ್ವಿ, ಕಾಸ್ ತಂದ್ಕೊಡಕ್ ಹೋದ್ವಿ. ರುದ್ರವ್ವ ಯಾವ ಲಾರಿ ಚಕ್ರ ಸಿಕ್ಕಾಕೊಂಡ್ ಸತ್ಲೋ ಅದೇ ಲಾರಿ ಚಕ್ರ ನಿಮ್ಮಿಬ್ಬರ ಮೇಲೂ ಬಿಡ್ತೀವಿ. ಅಯ್ಯಪ್ಪ, ಲಾರಿ ತಗೊಂಡ್ ಬಂದ್ರು. ಅಯ್ಯೋ, ಕೈ ಮುಗಿತೀರ್ ಬೇಡ, ನಮಗ್ ಕೊಂದ್ಬೇಡ. ನಿಮ್ಮನ್ ಏಕ್ದಮ್ ಸಾಯಿಸ್ಬಾರ್ದು, ನಿಧಾನವಾಗಿ ಸಾಯಿಸ್ಬೇಕು. ನೀನ್ ಮಾತು ಹೇಳಿದ್ಬಿಟ್ಟಲ್ಲ. ಅಯ್ಯೋ, ನಾನ್ ಸತ್ರು ಪರವಾಗಿಲ್ಲ, ನನ್ನ ಉರುಳು ಸೇತ ಕಟ್ಟಿಯಲೋ. ಶಾಮ್ ಬರ್ತಾ ಇದೆ, ಶಾಮ್ ನಿಲ್ಸು. ರಾತ್ರಿ, ಅಯ್ಯೋ ರಾಕ್ಷಸ, ಯಾಕೋ ಯಾಕೋ ಸಾಯಿಸ್ತಾ ಇದ್ಯಾ? ಯಾಕ ಇವ್ರು ಮಾಡಿರೋದಕ್ಕೆ ಈ ನನ್ ಮಕ್ಕಳನ್ನ ಸುಮ್ಮನೆ ಸಾಯಿಸ್ಬಾರ್ದು ರುದ್ರವ್ವ. ಕೊಂಚ ಕೊಂಚಾನೆ ಹಿಂಸೆ ಮಾಡಿ ಪ್ರಾಣ ತೆಗಿಬೇಕು. ಪ್ರಾಣ ತೆಗಿತೀಯಾ? ಯಾಕೆ ಬಿಟ್ಟೆ ಬಿದ್ದವ್ರೆ ನೋಡು. ನಿನ್ ಕೊಲೆ ಮಾಡು ಅಂತ ನಂಗೆ ದುಡ್ಡು ಕೊಟ್ರೆ ನಂಗೆ ಹಂಗಿರ್ಬೇಕು ರುದ್ರವ್ವ? ಇವ್ರು ಸುಮ್ಮನೆ ಬಿಟ್ಬಿಟ್ಲಾ? ಯಾವ ಅವ್ನ್ ಏನೇ ಮಾಡಿದ್ರು ನನ್ ಗಂಡ ಕನಯ್ಯ ಈ ತಾಳಿ ಕಟ್ಟೋನು. ಅವನು ನನ್ ಮೇಲೆ ಕರುಣೆ ಆಯ್ತೋ ಇಲ್ವೋ? ಈ ತಾಳಿ ನನ್ ಕೊಳ್ಳೆಗಿರ್ಬೇಕು ಅಂದ್ರೆ ಅವನ ಗುಂಡ್ ಕಣ್ಣಕ್ ಬಕ್ಕಿರ್ಬೇಕು. ಇಲ್ಲ, ಹೆಣ್ಣು ಸತ್ರು ಒಂದೇ, ಬದುಕಿದ್ರು ಒಂದೇಯ. ಕೇಳಿದೇನಣ್ಣ, ನೀನ್ ಇಷ್ಟು ಕಟ್ಕನಾಗಿದ್ರು, ಅತ್ತಿಗೆ ನಿನ್ ಮೇಲೆ ಇಷ್ಟು ಕರುಣೆ ಇಟ್ಟಿದ್ದಾರೆ. ಇಂತ ಹೆಂಡತಿ ಸಿಗ್ಬೇಕಾದ್ರೆ ನೀನ್ ಏನೇ ಜನದಲ್ಲಿ ಪುಣ್ಯ ಮಾಡಿರ್ಬೇಕು. ಮನುಷ್ಯತ್ವ ಇಲ್ದ್ರು ಮೃಗ ನೀನು, ನಿನ್ಗೆಲ್ಲ ಅರ್ಥ ಆಗತ್ತೆ. ಲಲಿತವ್ವ, ಅವ್ರ ನಂದೇನು ಪ್ರಯೋಜನ ಇಲ್ಲ ಕಣವ್ವ. ಅವ್ರ ಕೂಸ್ತಂತವ್ರು ವಸಿ ಇತ್ತಾಳಕ್ಕಿವಿ ಅಷ್ಟೇ, ಯಾರ ಹೆಂಗೇಳಿದ್ರು ನಂಗೆ ಕೇಳ್ತೈತೆ. ಅಗೋ ಅಲ್ಲಿಂತೈತ್ ನೋಡ ಗುಂಡ್ರುಗೋವಿ ನನ್ ಮಗಂದು, ಎಲ್ಲ ಅವನ್ ಸವಾಸದಿಂದನೇ. ಹೌದು ಕಣವ್ವ, ಈ ನನ್ ಮಗನೇ ನಂಗ್ ಹಣ ಕೊಟ್ಟು ನೀನ್ ಕೊಲ್ಲು ಕೇಳಿದ್ದು ಇವನ್ನ. ರುದ್ರೇ ನಮ್ಮ ಮನೆ ಬಿಟ್ಟು ಕಳಿಸ್ದಾಗ್ಲೇ ನಿನ್ ಬುದ್ಧಿ ಕಲಿಸ್ಬೇಕು. ಅಧಿಕಾರ ಕೈಯಲ್ಲಿದ್ರು ಸುಮ್ಮನೆ ಇದೆ. ಕಾರಣ, ಹೊಡೆದು ಬುದ್ಧಿ ಕಲಿಸೋದಕ್ಕಿಂತಲೂ ಬೆದರಿಸಿ ಬುದ್ಧಿ ಕಲಿಸೋದೆ ನನ್ನ ಸ್ವಭಾವ. ತಿಳ್ಕೊಳ್ಳೋದಕ್ಕೆ ಅವಕಾಶ ಕೊಟ್ರು, ತಿಳ್ಕೊಳ್ಳೋದಿದ್ರೆ ಏನ್ ಮಾಡೋದಕ್ಕಾಗುತ್ತೆ? ಐ ಕಾಂಟ್ ಹೆಲ್ಪ್ ಇಟ್. ಮಿಸ್ಟರ್ ಬ್ರದರ್ ಇಂಡ್ಲ, ರುದ್ರ ಹತ್ರ ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ಕೊಂಡು ಸ್ಟೇಷನ್ಗೆ ಬಂದು ಸ್ಟೇಟ್ಮೆಂಟ್ ಬರ್ಕೊಡು. ಏಯ್, ಅರೆಸ್ಟ್ ಹೆಂಗ್? ಜಗ, ನನ್ನ ಉರುಳು ಸೇವನ್ ಜೋಪಾನವಾಗಿ ನೋಡ್ಕೊಳ್ಳೋ, ಎಲ್ಲಾರು ಉರುಳೋಗ್ಬಿಟ್ಟಾಳು. ಸ್ಟೇಷನ್ಗೆ ಹೋಗಿ ಸೈನ್ ಮಾಡಿ ಈಗಲೇ ಬರ್ತೀನೋ? ಈಗಲೇ ಬರ್ತೀನಿ. ರುದ್ರಿ, ನಮ್ಗೆ ಕ್ಷಮಿಸ್ತೀಯಾ? ಹಂಗೆಲ್ಲ ಕೇಳ್ಬೇಡ ಸುಮ್ಕಿರೋ, ನಮ್ಮಂತರ ಆಯ್ತದೆ. Ha 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 ha